ಪ್ರೈಸ್ ಲಾರ್ಡ್. ಪ್ರೀತಿಯ ದೇವ್ ಜನರೇ, ಮಧ್ಯಾಹ್ನ ವೇಳೆಯಲ್ಲಿ ಇನ್ನೊಮ್ಮೆ ಪ್ರಾರ್ಥನೆಗಾಗಿ ಸಿದ್ಧಗೊಳ್ತಾ ಇದ್ದೇವೆ. ನಾವುಗಳು ಈ ಮಧ್ಯಾಹ್ನದ ಅವಧಿಯನ್ನು ಪ್ರಾರ್ಥನೆಗಾಗಿ ಮೀಸಲಾಗಿಟ್ಟುಕೊಂಡಿದ್ದೇವೆ. ನಮ್ಮ ಬಂಧುಗಳು ಕಳಿಸುವ ಪ್ರಾರ್ಥನಾ ಮನವಿಗಳಿಗಾಗಿ ನಾವೆಲ್ಲರೂ ನಿರಂತರವಾಗಿ ಎರಡು ತಾಸನ್ನು ಕರ್ತನ ಪಾದದಲ್ಲಿ ಅವರಿಗೆ ಪ್ರಾರ್ಥನಾ ಸಹಾಯವನ್ನು ನೀಡ್ತಾ ಇದ್ದೇವೆ. ಈ ಮಧ್ಯಾಹ್ನ ಇನ್ನೊಮ್ಮೆ ಕರ್ತನ ಪಾದದಲ್ಲಿ ಪ್ರಾರ್ಥಿಸೋದಕ್ಕೋಸ್ಕರ ಸಿದ್ಧಗೊಂಡಿರುವ ಪ್ರಾರ್ಥನಾ ಪಾಲ್ದಾರರೆ, ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತೇನೆ, ಕಷ್ಟ ಸಮಸ್ಯೆಯಲ್ಲಿರುವ ನಮ್ಮ ಬಂಧುಗಳಿಗೆ ನಾವು ಮಾಡುವ ಸಹಾಯದಲ್ಲಿ ದೊಡ್ಡ ಸಹಾಯ ಪ್ರಾರ್ಥನೆಯ ಸಹಾಯ. ಈ ಲೌಕಿಕವಾದ ಕೆಲವು ಸಹಾಯಗಳನ್ನು ನಾವು ಮನುಷ್ಯರಿಗೆ ಮಾಡಬಹುದು, ಆದರೆ ಪ್ರಾರ್ಥನೆ ಮನುಷ್ಯನ ಎಲ್ಲ ಪರಿಸ್ಥಿತಿಯನ್ನು ಪರಿಪೂರ್ಣವಾಗಿ ಬದಲಾಯಿಸಲು ಸಾಧ್ಯ. ಮಾನುಷಿಕ ಶಕ್ತಿ, ಮಾನುಷಿಕ ಜ್ಞಾನ, ಮಾನುಷಿಕ ಬಲದಿಂದ ನಡೆದಂಥ ಕಾರ್ಯಗಳು ಪ್ರಾರ್ಥನೆಯಲ್ಲಿ ನಡೆಯುತ್ತದೆ. ಯಾಕಂದರೆ ನಮ್ಮ ಕರ್ತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಎಂದಿಗೂ ಮೌನವಾಗಿರುವುದಿಲ್ಲ. ಈ ಮಧ್ಯಾಹ್ನ ಇನ್ನೊಮ್ಮೆ ಪ್ರೀತಿಯ ಪ್ರಾರ್ಥನಾ ಪಾಲ್ದಾರರೆ, ಈ ಪ್ರಾರ್ಥನಾ ಅವಧಿಯಲ್ಲಿ ಯಾವೆಲ್ಲ ರೀತಿಯ ಕಷ್ಟದಲ್ಲಿ ಸಮಸ್ಯೆಯಲ್ಲಿ ಹಾದು ಹೋಗುವ ಬಂಧುಗಳು ಕಣ್ಣೀರಿನಿಂದ ವೇದನೆಯಿಂದ ಅವರು ಪ್ರಾರ್ಥನೆಯನ್ನು ಕೇಳ್ಕೊಳ್ತಾರೆ, ಇನ್ನೊಮ್ಮೆ ಕರ್ತನ ಪಾದದಲ್ಲಿ ಅವರಿಗಾಗಿ ನಾವೆಲ್ಲರೂ ಸೇರಿಕೊಂಡು ಪ್ರಾರ್ಥಿಸೋಣ. ಇದು ನೇರವಾದ ಪ್ರಾರ್ಥನಾ ಅವಧಿ. ಬಂಧುಗಳೇ, ನಮ್ಮನ್ನು ವೀಕ್ಷಿಸುತ್ತಿರುವ ನೀವು ಯಾರೇ ಆಗಿರಲಿ, ಯಾವುದೇ ರೀತಿ ಸಮಸ್ಯೆ ಕಷ್ಟದಲ್ಲಿ ಹಾದು ಹೋಗುತ್ತಿರುವುದಾದರೆ, ನೀವು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಈಗಾಗಲೇ ಟಿ ವಿ ಪರದೆ ಮೇಲೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಡ್ತಾ ಇದ್ದೀರಿ, 888-4123-777. ಈ ಸಂಖ್ಯೆಗೆ ನೀವು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ವಾಟ್ಸಪ್ ಮಾಡಬಹುದು ಅಥವಾ SMS ಮಾಡಬಹುದು. ಹಾಗೆ ನೀವು ನೇರವಾಗಿ ಕರೆಯನ್ನು ಸಹ ಮಾಡಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಹಂಚಿಕೊಳ್ಳಬಹುದು. 08202529117 ಈ ಸಂಖ್ಯೆಗೆ ನೀವು ನೇರವಾಗಿ ಕರೆಯನ್ನು ಮಾಡಿ ಅಭಿಷಿಕ್ತ ಸೇವಕರ ಮೂಲಕ ಪ್ರಾರ್ಥನೆಯನ್ನು ಮಾಡಿಸಿಕೊಳ್ಳಬಹುದು. ಫೇಸ್ಬುಕ್ ಹಾಗೂ ಯೂಟ್ಯೂಬ್ನಲ್ಲಿ ಇದು ನೇರ ಪ್ರಾರ್ಥನಾ ಅವಧಿ ಆಗಿರೋದ್ರಿಂದ ಅಲ್ಲಿಯೇ ಕಮೆಂಟ್ ವಿಭಾಗದಲ್ಲಿ ಪ್ರಾರ್ಥನಾ ಮನವಿಗಳನ್ನು ಬರೆದ್ರು, ನಾವು ಆ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸ್ತೇವೆ. ಬಂಧುಗಳೇ, ಇದು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು, ಬಿಡುಗಡೆಯನ್ನು, ಅತಿಶಯವನ್ನು, ಕರ್ತನ ಮಹಿಮೆಯನ್ನು ಹೊಂದಿಕೊಳ್ಳುವ ಸಮಯ. ನಂಬಿಕೆಯಿಂದ ಪ್ರಾರ್ಥನೆಯನ್ನು ಕಳಿಸಿರಿ. ಕರ್ತನು ಬಲವಾದ ಕಾರ್ಯವನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ಇಂದಿನ ಈ ನಮ್ಮ ಪ್ರಾರ್ಥನಾ ಅವಧಿಯನ್ನು ನಡೆಸಿಕೊಡೋದಕ್ಕಾಗಿ ಸ್ವಾರ್ಥಿಕರು, ಕರ್ತನಿಂದ ಬಲವಾಗಿ ಉಪಯೋಗಿಸಲ್ಪಡ್ತಿರುವ ಅಭಿಷಿಕ್ತ ದೇವರ ಸೇವಕರಾದಂಥ ವಿಲ್ಸನ್ ಕುಂದರ್ ಅವರು ನಮ್ಮ ನಡುವೆ ಇದ್ದಾರೆ. ಮುಂದಿನ ಪ್ರಾರ್ಥನಾ ಅವಧಿಯನ್ನು ಅಭಿಷಿಕ್ತರು ನಡೆಸಿಕೊಡ್ತಾರೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಂಬಿಕೆಯಿಂದ ಕಳಿಸಿರಿ. ಕರ್ತನು ಬಲವಾದ ಕಾರ್ಯವನ್ನು ಮಾಡ್ತಾನೆ. ಮುಂದಿನ ಅವಧಿಯಲ್ಲಿ ಅಭಿಷಿಕ್ತ ಸೇವಕರು ಇಂದಿನ ಪ್ರಾರ್ಥನಾ ಅವಧಿಯನ್ನು ನಡೆಸಿಕೊಡ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಯೇಸುಕ್ರಿಸ್ತನ ಹೆಸರಿನಲ್ಲಿ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಭಿಕ್ಷೆ ಈ ಮಾಧ್ಯಮ ಮೂಲಕ ನಡೆಯುವಂಥ ಸೇವೆಗಾಗಿ ನೀವು ಮಾಡುವುದೆಲ್ಲ ಪ್ರೋತ್ಸಾಹ, ಸಹಾಯ ಇವೆಲ್ಲವುಗಳಿಗಾಗಿ ನಾವು ನಿಮಗೆ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇವೆ. ಇದರ ಮೂಲಕ ದೇವರಿಗೆ ಮಹಿಮೆ ಉಂಟಾಗ್ತಾ ಇದೆ. ಈ ಮಧ್ಯಾಹ್ನ ವೇಳೆಯಲ್ಲಿ ನಾವು ತಿರುಗಿ ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸುವುದಕ್ಕಾಗಿ ಸೇರಿ ಬಂದಿದ್ದೇವೆ. ನನ್ನನ್ನಿಸ್ತೇನೆ ಪ್ರತಿಯೊಬ್ಬೊಬ್ಬರು ನಿಮ್ಮ ಆಪ್ತರಿಗೆ ನೀವು ಈ ಸೇವೆಯನ್ನು ಶೇರ್ ಮಾಡಿದ್ದೀರಿ ಎಂಬುದಾಗಿ. ಎಲ್ಲರೂ ನಾವು ನಮ್ಮ ಸಮಯವನ್ನು, ಈ ಅಮೂಲ್ಯ ಸಮಯವನ್ನು ದೇವರಿಗಾಗಿ, ನಾವು ಪ್ರಾರ್ಥನೆಗಾಗಿ ನಾವು ಇದನ್ನು ಮೀಸಲಾಗಿಟ್ಟಿದ್ದೇವೆ. ಖಂಡಿತವಾಗಿ ಇದಕ್ಕೆ ತಕ್ಕ ಪ್ರತಿಫಲ ಕೊಡುವವನು ದೇವರು. ಆದ್ದರಿಂದ ಸೇವಕರು ಹೇಳಿದ್ರೆ ಈಗ ಏನಂತ ಹೇಳಿದರೆ, ಮನುಷ್ಯ ರೀತಿಯಲ್ಲಿ ಮಾಡುವಂಥ ಸಹಾಯ ಬೇರೆ, ಆದರೆ ಪ್ರಾರ್ಥನೆಯ ಮೂಲಕ ಪ್ರತಿಯೊಂದು ಸಂಗತಿಗಳನ್ನು ಸಂಧಿಸುವುದಕ್ಕೆ ದೇವರಾತ್ಮನು ನಡೆಸ್ತಾನೆ ಪ್ರಿಯರೇ. ಯಾಕಂದ್ರೆ ನಾವು ಜೀವ ಸ್ವರೂಪನಾದ ದೇವರ ಸಾನ್ನಿಧ್ಯಕ್ಕೆ ಬಂದಿದ್ದೇವೆ. ಯಾಕಂದರೆ ಅಲ್ಲಿ ಜೀವದ ಹಾದಿ ಇದೆ ನಮಗೆ. ಯಾಕಂದರೆ ಆತನೇ ನಮ್ಮನ್ನು ಭರಣದ ಬಂಧನದಿಂದ ಬಿಡಿಸುವವನು, ಪಾತಾಳದ ಕೈಯಿಂದ ನಮ್ಮನ್ನು ತಪ್ಪಿಸುವವನು, ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡಿಸುವವನು, ಅತಿಶಯವಾದ ಬೆಳಕಿನಲ್ಲಿ ನಡೆಸುವವನು ಪ್ರಿಯರೇ. ಆದ್ರಿಂದ ಈ ಮಧ್ಯಾಹ್ನ ವೇಳೆಯಲ್ಲಿ ನಮ್ಮೆಲ್ಲರನ್ನು ಆತನಿಗೆ ಒಪ್ಪಿಸಿಕೊಡೋಣವೇ. ಯಾಕೆಂದರೆ ಈ ಸಂಗೀತದ ಮೂಲಕ ಆತನ ನಾವು ಮಹಿಮೆ ಪಡಿಸುವ, ಅದಕ್ಕಿಂತ ಮುಂಚಿತವಾಗಿ ಒಂದು ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಳೋಣ. ತಂದೆಯಾದ ದೇವರೇ, ಕ್ರಿಸ್ತಯೇಸುವಿನ ನಾಮದಲ್ಲಿಯೂ ಪವಿತ್ರಾತ್ಮನ ನಡೆಸುವಿಕೆಯೊಂದಿಗೂ ನಿಮ್ಮ ಕೃಪಾಸನದ ಮುಂದೆ ನಿಮ್ಮ ಪಾದ ಸಮ್ಮುಖಕ್ಕೆ ನಾವು ಬಂದಿದ್ದೇವಪ್ಪ. ಈ ಮಧ್ಯಾಹ್ನ ವೇಳೆಯಲ್ಲಿ ದೇವರು ನಮ್ಮೆಲ್ಲರನ್ನು ಅಪ್ಪ ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ, ಅದೇ ರೀತಿಯಲ್ಲಿ ಟಿ ವಿ ಮುಂದೆ ಹೀಗೆ ಸೇರಿರುವಂಥ ಎಲ್ಲ ದೇವ ಮಕ್ಕಳನ್ನು ಈ ಒಂದು ದೇವರೇ
ಈ ಒಂದು ಇದೊಂದು ಪ್ರೋಗ್ರಾಮ್ ಅಲ್ಲ, ಇದೊಂದು ಸೇವೆ. ಈ ಸೇವೆಗೆ ಕನೆಕ್ಟ್ ಆಗಿರೋ ಪ್ರತಿಯೊಬ್ಬೊಬ್ಬರನ್ನು ಕೂಡ ದೇವರು ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆಪ್ಪ. ನೀನು ಸಂಧಿಸು ದೇವರೇ, ಪ್ರತಿಯೊಂದು ಕುಟುಂಬಗಳನ್ನು ಸಂಧಿಸಿ ಇವತ್ತು ಕಣ್ಣೀರನ್ನು ಒರೆಸು ದೇವರೇ. ಒಂದು ವೇಳೆ ನೋವಿನಲ್ಲಿ ಕೂಗ್ತಾ ಇರಬಹುದು ದೇವರೇ, ಅಪ್ಪ ಒಂಟಿಯಾಗಿ ಕುಳಿತು ಅಳುತ್ತಿರಬಹುದು, ಆ ನೀನೊಬ್ಬನೇ ಸ್ನೇಹಿತನಂತೆ ನಮ್ಮನ್ನು ಬಂದು ಅಪ್ಪ ಸಂತೈಸಿ ಬಲಪಡಿಸುವ ದೇವರು. ತಾಯಿಯಂತೆ ನೀನು ನಮ್ಮನ್ನು ಸಂತೈಸುವವನು, ತಂದೆಯ ಹಾಗೆ ಹೆಗಲ ಮೇಲೆ ಹೊತ್ತುಕೊಳ್ಳುವವನಾಗಿದ್ದೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ, ಯೇಸುನಾಮದಲ್ಲಿ ಬೇಡಿದೆವು ತಂದೆಯೇ, ಆಮೆನ್. ಹಲ್ಲೆಲೂಯಾ. ನಾವು ಜೀವ ಸ್ವರೂಪನೇ ನನ್ನ ತಂದೆಯೇ, ಜೀವದ ಹಾದಿಯಲ್ಲಿ ನನ್ನ ನಡೆಸುವೆ ನೀನೆಂಬುದಾಗಿ ಈ ಸಂಗೀತವನ್ನು ನಾವು ಕೈ ಚಪ್ಪಾಳೆ ತಟ್ಟುವುದರ ಮೂಲಕ ನಾವು ಆತನನ್ನು ಮಹಿಮೆ ಪಡಿಸೋಣ. ಪ್ರಿಯರೇ, ರೆಡಿಯಲ್ಲ? ಸ್ವರೂಪನೆ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವೆನಿ. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ಜೀವ ಸ್ವರೂಪನೆ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ಜೀವ ಸ್ವರೂಪನೆ ನನ್ನ ತಂದೆಯೇ, ಜೀವಹಾದಿಯಲ್ಲಿ ನನ್ನ ನಡೆಸುವೆ ನೀ. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಮರಣದ ಬಂಧನದಿ ಬಿಡಿಸಿದನು, ಪಾತಾಳದ ಕರದಿಂದ ತಪ್ಪಿಸಿದನು. ಅಂಧಕಾರ ದೊರೆತನ ಬಿಡಿಸಿ, ಅತಿಶಯ ಬೆಳಕಲ್ಲಿ ನಡೆಸಿದನು. ಅಂಧಕಾರ ದೊರೆತನದಿಂದ ಬಿಡಿಸಿ, ಅತಿಶಯ ಬೆಳಕಲ್ಲಿ ನಡೆಸಿದನು. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಆತ ಉತ್ತರಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಆಲಂಗಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಆಲಂಗಿಸಿದ. ಅಲ್ಲೆಲೂಯಾ, 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 ಅಲ್ಲೆಲೂಯಾ. ಜೀವ ಸ್ವರೂಪನೇ ನನ್ನ ತಂದೆ, ಜೀವ ಆದಿಯಲ್ಲಿ ನನ್ನ ನಡೆಸುವ. ಜೀವ ಸ್ವರೂಪನೇ ನನ್ನ ತಂದೆ, ಜೀವ ಆದಿಯಲ್ಲಿ ನನ್ನ ನಡೆಸುವನು. ಅಲ್ಲೆಲೂಯಾ, 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 ಅಲ್ಲೆಲೂ. ಹೌದಪ್ಪ, ನೋವಿನ ಸಮಯದಲ್ಲಿ ಕೂಗುವ ಕರ್ತನೇ ಮಕ್ಕಳ ಹತ್ತಿರವೇ ಇದ್ದು ಉತ್ತರಿಸುವಂತ ದೇವರು ಈ ಮಧ್ಯಾಹ್ನ ವೇಳೆಯಲ್ಲಿ. ದೇವರು ಯಾರೆಲ್ಲ ನೋವಿನಲ್ಲಿದ್ದಾರೋ, ಒಂಟಿತನವನ್ನು ಅನುಭವಿಸುತ್ತಿದ್ದಾರೋ, ಅಥವಾ ಯಾವುದೇ ಒಂದು ಭಯ ದೇವರೇ, ಮರಣದ ಬಂಧನ, ಇಂಥ ಸ್ಥಿತಿಗತಿಗಳಲ್ಲಿ ಇರುವಂತ ನಿನ್ನ ಮಕ್ಕಳನ್ನು ಸಂಧಿಸು ದೇವರೇಪ್ಪ. ಹೌದು ಕತ್ತನೆಪ್ಪ, ನೀನು ಮಾತ್ರ ಇದಕ್ಕೆ ಶಕ್ತನು ಕತ್ತನೆಪ್ಪ. ಹಾಲೆಲೂಯಾ. ನೋವಿನ ಸಮಯದಿ ಕೂಗುವಾಗ
ಹತ್ತಿರವೇ ಇದ್ದು ಅತ ಉತ್ತರಿಸಿದ. ನೋವಿನ ಸಮಯದಿ ಕೂಗುವಾಗ ಹತ್ತಿರವೇ ಇದ್ದು ಅತ ಉತ್ತರಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಅಲಂಗಿಸಿದ. ಒಂಟಿಯಾಗಿ ಕುಳಿತು ನ ಅಳುತ್ತಿರಲು ಸ್ನೇಹಿತನಂತೆ ಅಲಂಗಿಸಿದ. ಆತನು ಮಾತ್ರ ಪ್ರಿಯರೇ ನಮ್ಮನ್ನು ಹೌದು ಕೇಳುವಂತ ದೇವರು, ನೋಡುವಂತ ದೇವರು, ಸಂತೈಸುವವನು, ಓ ಮೊರೆ ಇಡುವಾಗಲೆಲ್ಲ ಹತ್ತಿರ ಇರುವಂತ ದೇವರು, ಕೂಗುವಾಗಲೆಲ್ಲ ಆತನು ಕನಿಕರಿಸುವಂತ ದೇವರಪ್ಪ. ಹೌದು ಪ್ರಿಯರೇ, ಈ ಸಂದರ್ಭದಲ್ಲಿ ಒಂದೇ ಒಂದು ಕೇಳೋಣ. ದೇವರೇ ಒಂದು ಮಾತಾಡು ನನ್ನ ಹತ್ರ, ನಿನ್ನ ಒಂದು ಮಾತು ಸಾಕಪ್ಪ, ನೀನು ನಿನ್ನ ಒಂದು ನೋಟ ನನಗೆ ಸಾಕಪ್ಪ, ನೀನು ಒಂದು ನೋಡು ಕರ್ತನೆಪ್ಪ. ಅಂದು ನೀನು ಸೇವೆ ಮಾಡುತ್ತಾ ಇರುವಾಗ ನಿನ್ನ ಮಾತು ಮಾತ್ರದಿಂದ ಸ್ವಸ್ಥಪಡಿಸಿದ್ದಿ, ಮಾತು ಮಾತ್ರದಿಂದ ದೆವ್ವಗಳನ್ನು ಹೊರಗೆ ಹಾಕಿದ್ದಿ. ಇವತ್ತು ನೀನು ಮಾತನಾಡು ಕರ್ತನೆಪ್ಪ, ನೀನು ನೋಡಿದರೆ ಸಾಕು ಕರ್ತನೆ. ಆತನೊಬ್ಬನೇ ನಮಗೆ ಸಾಕು ಪ್ರಿಯರೇ, ಯಾಕಂದರೆ ನಮ್ಮ ಹೃದಯ ಆತನಿಗಾಗಿ ತವಕಪಡಲಿ ಈ ಮಧ್ಯಾಹ್ನ. ಯಾಕಂದ್ರೆ ನಮ್ಮ ಯಜಮಾನನು ಆತನು, ನಾವು ಆತನಿಗಾಗಿಯೇ ನಾವು ಜನಿಸಿದ್ದೇವೆ, ನಾವು ಬೇರೆ ಯಾವುದಕ್ಕಾಗಲ್ಲ, ಆತನಿಗಾಗಿ ನಾವು ಜನಿಸಿದ್ದೇವೆ ಪ್ರಿಯರೇ. ನಾವು ಕಳೆದು ಹೋಗಿದ್ದೆವು, ಆದರೆ ಆತನು ನಮ್ಮನ್ನು ಹುಡುಕಿಕೊಂಡು ಬಂದಿದ್ದಾನೆ. ಆದ್ದರಿಂದ ಈ ಒಂದು ಸಂಗೀತ ನಾವು ಹಾಡಿಕೊಳ್ಳೋಣ, ಕೈಗಳನ್ನು ತಟ್ಟುತ್ತಾ ದೇವರನ್ನು ಮಹಿಮೆ ಪಡಿಸುತ್ತಾ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ನನಗೆ ಎಂಬುದಾಗಿ ಈ ಸಂಗೀತ ಪ್ರತಿಯೊಬ್ಬೊಬ್ಬರಿಗೂ ಗೊತ್ತಿರುವಂಥ ಸಂಗೀತ ಇದು ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ಎಸ್ ಹೌದು ಕರ್ತನಪ್ಪ, ಅಷ್ಟು ಸಾಕು ಕರ್ತನಪ್ಪ. ಒಂದೇ ಒಂದು ಮಾತು ದೇವರೇ, ಯೇಸುವೆ ಒಂದೊಂದು ನೋಟಪ್ಪ. ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ಏನಗೆ, ಒಂದು ಮಾತು ಸಾಕು ನನಗೆ, ಒಂದು ನೋಟ ಸಾಕು ಏನಗೆ. ಯೇಸುವೆ ಯೇಸುವೆ ನೀ ಮಾತ್ರ ಸಾಕೆ ನಗೆ, ತಂದೆಯೇ ತಂದೆಯೇ ನೀ ಮಾತ್ರ ಸಾಕೆ ನಗೆ. ಆತ್ಮನೇ 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 ನೀ ಮಾತ್ರ ಸಾಕೆ ನಗೆ. ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ, ನನ್ನ ಹೃದಯ ನಿನ್ನದಾಗಿದೆ, ನನ್ನ ಜನ್ಮ ನಿನ್ನದಾಗಿದೆ. ಯೇಸುವೆ ಯೇಸುವೆ ನೀ ಮಾತ್ರ ಸಾಕೆ ನಗೆ. ಎಲ್ಲರೂ ಹೇಳೋಣ, ತಂದೆಯೇ 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 ನೀ ಮಾತ್ರ ಸಾಕೆ ನಗೆ. ಆತ್ಮನೇ ಹೇಳೋಣ, ಆತ್ಮನೇ ಆತ್ಮನೇ ನೀ ಮಾತ್ರ ಸಾಕೆ ನಗೆ. ನೀನಿಲ್ಲದೆ ಏನೀ ಬದುಕು, ನಿನ್ನ ಪ್ರೀತಿಯೇ ನನಗೆ ಬೇಕು. ನೀನಿಲ್ಲದೇ
ಬದುಕು ನಿನ್ನ ಪ್ರೀತಿಯೇ ನನಗೆ ಬೇಕು ಯೇಸುವೇ ಯೇಸುವೇ ನೀ ಮಾತ್ರ ಸಾಕೆ ನನಗೆ ಯೇಸುವೇ ಬಂದೆ ನೀನಿಲ್ಲದೆ ನಾ ಕಳೆದು ಹೋದೆ ನೀನನ್ನನು ಹುಡುಕಿ ಬಂದೆ ಯೇಸುವೇ ಯೇಸುವೇ ಸಾಕು ಏನಗೆ ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ಏನಗೆ ಯೇಸುವೇ ಯೇಸುವೇ ದೇವಾ ಯಾರು ಇಲ್ಲಪ್ಪ ನಿನ್ನ ಹಾಗೆ ಶಕ್ತ ದೇವಾ ಯಾರು ಇಲ್ಲಪ್ಪ ನಿನ್ನ ಹಾಗೆ ಒಳ್ಳೆ ದೇವಾ ಯಾರು ಇಲ್ಲಪ್ಪ ನಿನ್ನ ಹಾಗೆ ಶಕ್ತ ದೇವಾ ಯಾರು ಇಲ್ಲಪ್ಪ ನಿನ್ನ ಹಾಗೆ ನನ್ನ ಪ್ರೀತಿಸಲು ನಿನ್ನ ಹಾಗೆ ಕೊರತೆ ನೀಗಿಸಲು ಯಾರು ಇಲ್ಲಪ್ಪ ನಿನ್ನ ಹಾಗೆ ನನ್ನ ಕಾಯಲು ನಿನ್ನ ಹಾಗೆ ನನ್ನ ನಡೆಸಲು ಯಾರು ಇಲ್ಲಪ್ಪ ನಿನ್ನ ಹಾಗೆ ಒಳ್ಳೆ ತಂದೆಯು ನಿನ್ನ ಹಾಗೆ ಒಳ್ಳೆ ತಾಯಿಯು ನಿನ್ನ ಹಾಗೆ ಒಳ್ಳೆ
ಯೇಸಪ್ಪ ಯಾರು ಇಲ್ಲಪ್ಪ ಸಾಕು ರಾಜ ಎಲ್ಲರೆಲ್ಲ ನೀ ನನಗೆ ಬೇಕು ರಾಜ ನೀ ನನಗೆ ಸಾಕು ರಾಜ ನಿನ್ನನ್ನಾರಾಧಿಸಲು ನಿನ್ನ ಹೊಗಳಲು ನಿನ್ನ ಸ್ತುತಿಸಲು ನನಗೆ ಬೇಕು ರಾಜ ನಿನ್ನನ್ನಾರಾಧಿಸಲು ನಿನ್ನ ಸ್ತುತಿಸಲು ನಿನ್ನ ಹೊಗಳಲು ನೀ ನನಗೆ ಬೇಕು ರಾಜ ಈ ಮಧ್ಯಾಹ್ನ ವೇಳೆಯಲ್ಲಪ್ಪ ಹಾಲೆಲೂಯಾ ಹಾಲೆಲೂಯಾ Hallelujah 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 Ninnindagada karyavu ondu illa ninnindellavu sadhyavayya ninnindagada ನಿನ್ನಿಂದೆಲ್ಲವು ಸಾಧ್ಯವಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಜ ನೀನೇ ಅಯ್ಯ ಯೇಸಯ್ಯ ಇದುವರೆಗೂ ನನ್ನ ನಡೆಸಿದ ಆಲೋಚನೆಯನ್ನು ಕೇಳಿಕೊಂಡು ನಾವು ಪ್ರಾರ್ಥನೆಗಾಗಿ ನಾವು ಹೋಗ್ಲಿಕ್ಕಿದ್ದೇವೆ ಪ್ರಿಯರೇ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ಏನ್ ನೋಡ್ತೇವೆ ಅಂದ್ರೆ, ದೇವರು ತನ್ನ ವಾಕ್ಯಕ್ಕೆ ವಿರುದ್ಧವಾಗಿ ಏನೂ ಮಾಡಲಾರನೆಂಬುದಾಗಿ ತಿಮೋತಿ ಬರೀತಾನೆ. ಪೌಲನು ತಿಮೋತಿಗೆ ಬರೀತಾನೆ, ಯಾಕೆಂದ್ರೆ ಈ ದೇವರ ವಾಕ್ಯ ಮತ್ತು ಪವಿತ್ರಾತ್ಮ ಇದು ಬಹಳ ಪ್ರಾಮುಖ್ಯ ಪ್ರಿಯರೇ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಫೆಸದವರಿಗೆ ಬರೆದ ಪತ್ರಿಕೆ 6:17 ಹೇಳ್ತದೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ. ಈ ಮಧ್ಯಾಹ್ನ ವೇಳೆಯಲ್ಲಿ ದೇವರೇನು ಹೇಳ್ತಾ ಇದ್ದಾನಂದ್ರೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ ಎಂಬುದಾಗಿ. ಯಾಕಂದ್ರೆ ಪ್ರಿಯರೇ, ವಾಕ್ಯ ಎಲ್ಲಿ ಕಾರ್ಯ ಮಾಡ್ತದಂದ್ರೆ ಅದು ಥ್ರೂ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಮೂಲಕವೇ ದೇವರ ವಾಕ್ಯ ಕಾರ್ಯ ಮಾಡ್ತದೆ. ಇದು ಒಂದಕ್ಕೊಂದು ಬಹಳ ಪ್ರಾಮುಖ್ಯ.
ಪರಿಶುದ್ಧಾತ್ಮನು ದೇವರ ವಾಕ್ಯವನ್ನು ಬಿಟ್ಟು ಏನು ಮಾಡಲ್ಲ, ದೇವರ ವಾಕ್ಯವೂ ಕೂಡ ಪರಿಶುದ್ಧಾತ್ಮನನ್ನು ಬಿಟ್ಟು ಏನು ಮಾಡಲ್ಲ. ಯಾಕೆ ಹೇಳ್ತೇನೆಂದರೆ, ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಆದಿಕಾಂಡದ 1ನೇ ಅಧ್ಯಾಯವನ್ನು ಓದಿಕೊಂಡು ಬರುವಾಗ ಅಲ್ಲಿ 1ನೇ ವಚನದಿಂದ ನಾವು ಓದ್ಕೊಂಡು ಬರಬೇಕಾದ್ರೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ನೋಡಿ ಇಲ್ಲಿ ಹೇಳ್ತದೆ, ಭೂಮಿ ಕ್ರಮವಿಲ್ಲದೆಯಾಗಿಯೂ ಬರಿದಾಗಿ ಇತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು. ಬಟ್ ಅಲ್ಲಿ ಒಂದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಏನು ಗೊತ್ತಾ, ಜಲ ಸಮೂಹಗಳ ಮೇಲೆ ಪವಿತ್ರಾತ್ಮನು ಚಲಿಸ್ತಾ ಇದ್ದಂತೆ. ಆದರೆ ಭೂಮಿ ಕ್ರಮವಿಲ್ಲದಾಗಿತ್ತು, ಬರಿದಾಗಿತ್ತು, ಕತ್ತಲೆ ಆವರಿಸಿಕೊಂಡಿತ್ತು, ಆದರೆ ಜಲ ಸಮೂಹಗಳ ಮೇಲೆ ಪವಿತ್ರಾತ್ಮನು ಚಲಿಸ್ತಾ ಇದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆದರೆ 3ನೇ ವಚನಕ್ಕೆ ಬರಬೇಕಾದ್ರೆ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ನೋಡಿ, ಯಾವಾಗ ದೇವರು ಮಾತಾಡಿದನೋ ಆ ವಾಕ್ಯವನ್ನು ಪವಿತ್ರಾತ್ಮನ ಏನು ಮಾಡಿದನಂತ ಹೇಳಿದರೆ, ಥ್ರೂ ಹೋಲಿ ಸ್ಪಿರಿಟ್ ಅಲ್ಲಿ ನಾವು ನೋಡ್ತೇವೆ ಬೆಳಕು ಉಂಟಾಯಿತು ಎಂಬುದಾಗಿ. ಹಾಗಾಗಿ ದೇವರ ವಾಕ್ಯವನ್ನು ತೆಗೆದುಕೊಂಡು ಪವಿತ್ರಾತ್ಮನು ಮಾಡುವ ಕಾರ್ಯವನ್ನು ಇಲ್ಲಿ ನಾವು ನೋಡ್ತೇವೆ. ಹಾಗಾದರೆ ಇದು ಯಾವ ಬೆಳಕು ನಾವು ಇಲ್ಲಿ ನೋಡ್ತೇವೆ, ಇಲ್ಲಿ ಬಂದ ಬೆಳಕು? ಯೇಸು ಕ್ರಿಸ್ತನು ಕೂಡ ಏನು ಹೇಳ್ತಾನಂತ ಹೇಳಿ, ನಾನೇ ಲೋಕಕ್ಕೆ ಬೆಳಕು. ನಮಗೆ ಹೇಗೆ ಈ ಲೋಕದಲ್ಲಿ ಅಧ್ಯಾಯಕ್ಕೆ ಬರಬೇಕಾದ್ರೆ ಅಲ್ಲಿ ಒಂದು ವಚನವನ್ನು ನಾವು ನೋಡ್ಕೊಳ್ತೇವೆ. 43ನೇ ವಚನವು, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡ್ತದಂತೆ. ದೆವ್ವ ಎಲ್ಲಿ ತಿರುಗಾಡ್ತದೆ? ನೀರಿಲ್ಲದ ಸ್ಥಳಗಳಲ್ಲಿ. ನೋಡಿ, ಜಲಸಮೂಹಗಳ ಮೇಲೆ ಯಾರು ಚಲಿಸ್ತಾನೆ? ಪರಿಶುದ್ಧಾತ್ಮನು ಚಲಿಸ್ತಾನೆ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಬೈಬಲಲ್ಲಿ ನಾವು ನೋಡುವಾಗ ದೇವರ ವಾಕ್ಯೋಪದೇಶವ ಸಹಿತವಾದ ಜಲಸ್ನಾನ ಎಂಬುದಾಗಿ ನಾವು ನೋಡ್ತೇವೆ. ಈ ದೇವರ ವಾಕ್ಯವು ಕೂಡ ನೀರಿಗೆ ಹೋಲಿಸಲ್ಪಟ್ಟಿದೆ. ಆದ್ದರಿಂದ ಈ ದೇವರ ವಾಕ್ಯದಿಂದ ನಾವು ತುಂಬಲ್ಪಡುವಾಗ ಅಲ್ಲಿ ಯಾರು ಚಲಿಸ್ತಾನಂದರೆ ಅಲ್ಲಿ ಪವಿತ್ರಾತ್ಮನಿದ್ದಾನೆ ಪ್ರಿಯರೇ. ಆದ್ದರಿಂದಲೇ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲನ್ನು ಬರೆಯುವಾಗ ಆತನು ಹೇಳ್ತಾನೆ, ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವನ್ನು ಹಿಡಿಯಿರಿ ಎಂಬುದಾಗಿ. ಅಲ್ಲಿ ಪರಿಶುದ್ಧಾತ್ಮನು ದೇವರ ವಾಕ್ಯವನ್ನು ಹಿಡಿದುಕೊಂಡು ಅಲ್ಲಿ ಬೆಳಕನ್ನುಂಟು ಮಾಡಿದ್ದಾನೆ, ಕ್ರಮಪಡಿಸಿದ್ದಾನೆ, ಎಲ್ಲವನ್ನು ಆತನು ಮಾಡಿದ್ದಾನೆ ಪ್ರಿಯರೇ. ಆದ್ದರಿಂದ ಇಲ್ಲಿ ನಾವು ನೋಡ್ತೇವೆ, ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತೆ ಎಂಬುದಾಗಿ ಬರೆದಲ್ಪಟ್ಟಿದೆ. ಹಾಗಾದರೆ ದೆವ್ವ ಎಲ್ಲಿ ವಿಶ್ರಾಂತಿ ಮಾಡ್ತದೆ? ನೋಡಿ, ಅದಕ್ಕೂ ಕೂಡ ಒಂದು ದೇಹ ಬೇಕು. ದೆವ್ವಗಳಿಗೂ ದೇಹ ಇಲ್ಲ. ಆದ್ದರಿಂದ ಮನುಷ್ಯನ ದೇಹವನ್ನು ಹುಡುಕ್ತದೆ. ಎಲ್ಲಿ ಹುಡುಕ್ತದೆ? ಯಾರ ಜೀವಿತದಲ್ಲಿ ಯೇಸು ಇಲ್ಲವೋ, ಯಾರಲ್ಲಿ ವಾಕ್ಯ ನೆಲೆಗೊಂಡಿಲ್ಲವೋ. ಅದಕ್ಕೆ ಯೇಸು ಹೇಳುವುದು, ಯೇಸು ಕ್ರಿಸ್ತರು ಹೇಳುವಂಥದ್ದು, ಅಥವಾ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ನನ್ನಲ್ಲಿ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ರೆ ಎಂಬುದಾಗಿ. ಒಂದು ವೇಳೆ ಅಲ್ಲಿ ಏನಿಲ್ಲ ಅಂದರೆ ಇನ್ನೊಬ್ಬನು ಬರ್ತಾನೆ ಹುಡುಕಿಕೊಂಡು. ಆದ್ದರಿಂದ ಈ ಮಧ್ಯಾಹ್ನ ವೇಳೆಯಲ್ಲಿ ಪ್ರಿಯರೇ, ನಾನು ನಂಬ್ತೇನೆ ನೀವೆಲ್ಲರೂ ಅಥವಾ ನಾವೆಲ್ಲರೂ ಈ ಕಡೆ ದಿನಗಳಲ್ಲಿ ನಮಗೆ ಬಹಳ ಕುಯಿರಿ ಎಂಬುದಾಗಿ ಹೇಳ್ತದೆ. ಹಾಗಾದರೆ ಎಲ್ಲದಕ್ಕೂ ನಮಗೆ ಪವಿತ್ರಾತ್ಮನು ಬೇಕು ಪ್ರಿಯರೇ. ಪವಿತ್ರಾತ್ಮನನ್ನು ಬಿಟ್ಟು ಕೂಡ ನಾವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಈ ಮಧ್ಯಾಹ್ನ ವೇಳೆ ನಮ್ಮನ್ನು ಒಪ್ಪಿಸಿಕೊಡೋಣವೆ. ಯಾಕಂದರೆ ಬೇಕಾದಷ್ಟು ನಮಗೆ ಪ್ರಾರ್ಥನೆಯ ಬೇಡಿಕೆಗಳು ಬಂದಿದೆ. ಇವತ್ತು ನಾವೆಲ್ಲರೂ ಥ್ರೂ ಹೋಲಿ ಸ್ಪಿರಿಟ್ ಪರಿಶುದ್ಧಾತ್ಮನ ಮೂಲಕ ನಮ್ಮ ಅಶಕ್ತಿಯನ್ನು ಆತನು ನೋಡಿದ್ದಾನೆ. ನೋಡಿ ನಮ್ಮನ್ನು ಆತನು ಬಲಪಡಿಸ್ತಾನೆ ಪ್ರಿಯರೇ. ನಮ್ಮನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾವು ಪ್ರಾರ್ಥಿಸೋಣ. ಅದ್ಭುತಗಳನ್ನು ನಂಬಿಕೆಯಿಂದ ನಮ್ಮ ಅದ್ಭುತಗಳನ್ನು ನಾವು ಹೊಂದಿಕೊಳ್ಳೋಣ. ಬೇರೆಯವರಿಗೂ ಬಿಡುಗಡೆಯನ್ನು ತರುವುದಕ್ಕಾಗಿ ನಾವು ಈ ದೇವರ ಸಾನ್ನಿಧ್ಯದಲ್ಲಿ ನಾವು
ಏನು ಮಾಡೋಣ ಪ್ರಿಯರೇ, ಮಧ್ಯಾಹ್ನ ವೇಳೆಯಲ್ಲಿ ನಾವು ಪ್ರಾರ್ಥಿಸೋಣ. ನಿಶ್ಚಯವಾಗಿ ನಿಶ್ಚಯವಾಗಿ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆತನು ಕಾರ್ಯ ಮಾಡಲಿಕ್ಕಿದ್ದಾನೆ. ಹಾಲೆಲೂಯ. ಮುಂದೆ ನಾವು ಪ್ರಾರ್ಥನೆಗೆ ಹೋಗೋಣ ಪ್ರಿಯರೇ. ಹಾಲೆಲೂಯ. ಪ್ರೀತಿಯ ದೇವರ ಮಕ್ಕಳೇ, ಇದು ಪ್ರಾರ್ಥನೆ ಅವಧಿ. ನೀವು ಕಳಿಸುವಂಥ ಪ್ರಾರ್ಥನೆ ಮನವಿಗಳಿಗಾಗಿ ಪ್ರಾರ್ಥಿಸುವ ಸಮಯ. ನೀವು ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮ್ಮ ಟಿ ವಿ ಪರದೆ ಮೇಲೆ ನಮ್ಮ ವಾಟ್ಸಪ್ ಸಂಖ್ಯೆಯನ್ನು ನೋಡ್ತಾ ಇದ್ದೀರಿ, 888-412-3777 ಈ ಸಂಖ್ಯೆಗೆ ವಾಟ್ಸಪ್ ಮಾಡಬಹುದು, ಅಥವಾ ಎಸ್ ಎಮ್ ಎಸ್ ಮಾಡಬಹುದು. ನೇರವಾಗಿಯೂ ಸಹ ನೀವು ಕರೆಯನ್ನು ಮಾಡಬಹುದು 08-0225-29-117 ಆ ಸಂಖ್ಯೆಗೆ. ಫೇಸ್ಬುಕ್ ಯೂಟ್ಯೂಬ್ನಲ್ಲಿ ವೀಕ್ಷಿಸುವರು ಅಲ್ಲೇ ಕಮೆಂಟ್ ವಿಭಾಗದಲ್ಲಿ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಬರೀರಿ. ಪ್ರಾರ್ಥನಾ ಪಾಲುದಾರರೇ, ಇದು ನಮ್ಮ ಬಂಧುಗಳು ಕೇಳಿಕೊಳ್ಳುವ ಪ್ರಾರ್ಥನೆಗಾಗಿ ಪ್ರಾರ್ಥಿಸುವ ಸಮಯ. ನಮ್ಮನ್ನು ವೀಕ್ಷಿಸುತ್ತಿರುವ ಬಂಧುಗಳೇ, ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದರೂ ಕರ್ತನ ಪಾದದಲ್ಲಿ ನಿಮ್ಮ ಪ್ರಾರ್ಥನೆಯನ್ನು ಇಡ್ರಿ. ಕರ್ತನು ನಿಜವಾಗಿಯೂ ನಿಮ್ಮ ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಸೇವಕರಿಗಾಗಲೇ ಅನೇಕರು ಪ್ರಾರ್ಥನೆಯನ್ನು ಕಳಿಸ್ತಾ ಇದ್ದಾರೆ. ಜಾನ್ ಡಿಸೋಜಾ ಕುಮಟದಿಂದ ನಿರಂತರವಾಗಿ ನಮ್ಮೊಂದಿಗೆ ಸೇರಿಕೊಂಡು ಪ್ರಾರ್ಥಿಸುವ ಒಬ್ಬ ಸಹೋದರ, ಡಿಯರ್ ಪಾಸ್ಟರ್, ಪ್ಲೀಸ್ ಪ್ರೇ ಫಾರ್ ಎ ಲೇಡಿ ನೇಮ್ ಜೆಸಿಂತಾ. ಶಿ ಇಸ್ 60 years. ಶಿ ಇಸ್ ಸಫರಿಂಗ್ ಫ್ರಮ್ ಬ್ರೆಸ್ಟ್ ಕ್ಯಾನ್ಸರ್. ಲೆಟ್ ಅಸ್ ಜೀಸಸ್ ಹೀಲ್ ಅರ್ ಕಂಪ್ಲೀಟ್ಲಿ. ಜಾನ್ ಡಿಸೋಜಾ ಕುಮಟ ಇವರು ಜೆಸಿಂತ ಅನ್ನೋ ಸ್ತ್ರೀಗಾಗಿ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಜೆಸಿಂತ ಅವರಿಗೆ 68 ಪ್ರಾಯ ಸೇವಕರೇ. ಅವರು ಬ್ರೆಸ್ಟ್ ಕ್ಯಾನ್ಸರ್ನಿಂದ ಬಳಲ್ತಿದ್ದಾರೆ. ಕರ್ತನು ತಾನೇ ಈ ಸಹೋದರಿ ಜೆಸಿಂತನ ಕರುಣಿಸಲಿ, ಕರ್ತನ ಆರೋಗ್ಯದಾಸ್ತವರನ್ನ ಮುಟ್ಟಲಿ ಎಂಬುದಾಗಿ ಪ್ರಾರ್ಥಿಸಿರಿ ಸೇವಕರೇ. ಥ್ಯಾಂಕ್ ಯು ಲಾರ್ಡ್. ಪ್ರಿಯರೇ, ಈ ಸಂದರ್ಭದಲ್ಲಿ ನಾವು ನಮ್ಮ ಕರಗಳನ್ನು ಎತ್ತೋಣ ಎತ್ತೋಣ. ಯಾಕಂದರೆ ಆತ್ಮಮಂಡಲದಲ್ಲಿ ನಾವು ಕಾರ್ಯವನ್ನು ನಾವು ಎದುರು ನೋಡ್ತಾ ಇದ್ದೇವೆ. ನಾವು ಪ್ರಾರ್ಥಿಸೋಣ ಜೆಸಿಂತ ಅವರಿಗೋಸ್ಕರ. ಖಂಡಿತವಾಗಿ ದೇವರು ತನ್ನ ವಾಕ್ಯವನ್ನು ದೂತನೆಂಬಂತೆ ಕಳುಹಿಸಿ ಆ ತಾಯಿಗೆ ಬಿಡುಗಡೆ ಕೊಡುವಂತೆ ನಾವೆಲ್ಲರೂ ಏಕ ಮನಸ್ಸಿನ ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಈ ಮಧ್ಯಾಹ್ನ ವೇಳೆಯಲ್ಲಿ ಓ ಕ್ರಿಸ್ತೇಸು ನಾಮದಲ್ಲಿ ಪವಿತ್ರಾತ್ಮನ ನಡೆಸುವಿಕೆಯೊಂದಿಗೆ ದೇವರೇ, ತಂದೆಯೇ ಜೆಸಿಂತ ಅವರು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. 68 ಪ್ರಾಯದ ದೇವರೇ ಆ ಸಹೋದರಿ ಈಗಾಗಲೇ ಹೌದು ಕತ್ತನೆಪ್ಪ ಬ್ರೆಸ್ಟ್ ಕ್ಯಾನ್ಸರಿಂದ ದೇವರೇ ಅವರು ಬಳಲ್ತಾ ಇದ್ದಾರೆ ಎಂಬುದಾಗಿ ನಾವು ಕೇಳಿದ್ದೇವೆ. ಜೀವನ ಮರಣ ನಾಲಿಗೆಯ ವಶ ವಚನ ಪ್ರಿಯರದನ್ನು ಅನುಭವಿಸುವರೆಂಬುದಾಗಿ ಬರೆಯಲ್ಪಟ್ಟಿದೆ. ಜೆಸಿಂತ ಅವರಿಗೆ ನಾವು ಯೇಸುವಿನ ನಾಮದಲ್ಲಿ ಜೀವವನ್ನು ಆರೋಗ್ಯವನ್ನು ನಾವು ಮಾತನಾಡುತ್ತೇವೆ ನಂಬಿಕೆಯಿಂದ. ಆ ಮಗಳ ವಿರುದ್ಧವಾಗಿ ಹೋರಾಟ ಮಾಡುತ್ತಾ ಎಲ್ಲ ರೋಗದ ಶಕ್ತಿಗಳು, ಆ ಕ್ಯಾನ್ಸರ್ನ ಸ್ಪಿರಿಟ್ನ ಎಲ್ಲ ಬಲಗಳು ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡಲಿ. ಆ ಶರೀರವನ್ನು ಜೆಸಿಂತ ಅವರ ಶರೀರವನ್ನು ಬಿಟ್ಟು ಅದು ತೊಲಗಿ ಹೋಗಲಿ. ಈ ಮಧ್ಯಾಹ್ನ ವೇಳೆ ದೇವರೇ ಸಂಪೂರ್ಣವಾದ ಒಂದು ಬಿಡುಗಡೆ ಅವರಿಗೆ ಉಂಟಾಗಲಿ. ಅವರ ಒಳಗೆ ವೈರಿ ಹಾಕಿದಂಥ ಎಲ್ಲ ಥಾಟ್ಸ್ಗಳು, ಅವನ ಎಲ್ಲ ಯೋಚನೆಗಳು, ಅವನು ಹಾಕಿದಂಥ ಭಯ, ಅವನು ಹಾಕಿದಂಥ ಎಲ್ಲ ನೆಗೆಟಿವ್ ಆಲೋಚನೆಗಳು, ಇದೆಲ್ಲವನ್ನು ನಾವು ಟೋಟಲಿ ಅದನ್ನು ಬಂಧಿಸಿ ಅದನ್ನು ಹೊರಗೆ ಹಾಕುತ್ತೇವೆ. ಜೆಸಿಂತ ಅವರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುಗಡೆ ಉಂಟಾಗಲಿ. ಮಧ್ಯಾಹ್ನ ವೇಳೆಯಲ್ಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಸ್ಥತೆ, ಯೇಸು ಕ್ರಿಸ್ತನ ಬಾಸಂಡೆಗಳ ಮೂಲಕ ಅವರಿಗೆ ಬಿಡುಗಡೆ ಆರೋಗ್ಯ ಉಂಟಾಗಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರಪ್ಪ. ನಾವು ದೀನತೆಯಿಂದ ದೇವರೇ ಸಹೋದರಿ ನಿಮ್ಮ ಕರಗಳಿಗೆ ಒಪ್ಪಿಸ್ತೇವೆ. ಅವರ ಕುಟುಂಬಗಳಲ್ಲಿ ದೊಡ್ಡ ಸಾಕ್ಷಿಯಾಗಲಿ. ಇದರ ಮೂಲಕ ದೇವರೇ ಆತ್ಮಗಳು ದೇವರೇ ಕುಟುಂಬದಲ್ಲಿ ಅನೇಕರು ರಕ್ಷಣೆಗೆ ಬರಲಿ. ಯೇಸು ಹೆಸರಲ್ಲಿ ನಾವು ಪ್ರಾರ್ಥಿಸಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಸೇವಕರೆಯಲ್ಲಿ ಸಿಸ್ಟರ್ ರಾಣಿ ಪ್ರದೀಪ್ ಅವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಇವರು ದಾವಣಗೆರೆಯವರು. ಪಾಸ್ಟರ್, ಪ್ಲೀಸ್ ಪ್ರೇ ಫಾರ್ ಮೈ ಬ್ರದರ್ಸ್. ಅವರ ಮೂರು ಸಹೋದರರಿಗಾಗಿ ಅನೇಕ ರೀತಿಯ ಕಷ್ಟಗಳಲ್ಲಿ ಅವರ ಸಹೋದರರು ಹಾದು ಹೋಗ್ತಿದ್ದಾರೆ. ಅದರಲ್ಲಿ ಸಹೋದರ ಶ್ರೀಧರನವರ ಎರಡು ಕಿಡ್ನಿಗಳು ವೈಫಲ್ಯವಾಗಿದೆ. ಸಾಕಷ್ಟು ಗಂಭೀರವಾದ ಆರೋಗ್ಯ ಸಮಸ್ಯೆಯನ್ನು ಅವರು ಎದುರಿಸ್ತಾ ಇದ್ದಾರೆ. ಕರ್ತನು ತಾನೇ ಸಹೋದರಿ ರಾಣಿ ಪ್ರದೀಪ್ ಅವರ, ರಾಣಿ ನಾಯರ್ ಅವರ ಸಹೋದರರನ್ನು ಕರುಣಿಸಲಿ, ಅವರ ಮೇಲೆ ದಯೆ ತೋರಿಸಲಿ. ಗಂಭೀರವಾದ ಆರೋಗ್ಯದ ಸಮಸ್ಯೆಯಲ್ಲಿರುವ ಶ್ರೀಧರ ಮೇಲೆ ಕರ್ತನ ದಯ ಇರಲಿ ಎಂಬುದಾಗಿ ಪ್ರಾರ್ಥಿಸಿರಿ. ಹಾಗೆ ಅವರು ಇನ್ನೊಂದು ಮನವಿಯನ್ನು ಕೇಳ್ಕೊಂಡಿದ್ದಾರೆ ಸೇವಕರೇ. ದಯಮಾಡಿ
ಮಾಡಿ ಯುವಕರಿಗಾಗಿ ಯೂತ್ಸ್ಗಳಿಗಾಗಿ ಪ್ರಾರ್ಥಿಸಿರಿ. ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಯುವ ಪೀಳಿಗೆ ಮಾದಕ ವ್ಯಸನಿಗಳಾಗ್ತಿದ್ದಾರೆ. ದಿನಮಾನಗಳಲ್ಲಿ ಅನೇಕ ರೀತಿ ನಮ್ಮ ಸೆಲೆಬ್ರಿಟೀಸ್ಗಳೆಲ್ಲ ಮಾದಕ ವ್ಯಸನಿಯಾಗೋದು ನಾವು ನ್ಯೂಸ್ಗಳಲ್ಲಿ ಕಾಣ್ತಾ ಇದ್ದೇವೆ. ಕರ್ತನು ತಾನೇ ನಮ್ಮ ಯುವ ಜನಾಂಗವನ್ನು ಕರುಣಿಸಲಿ ಎಂಬುದಕ್ಕಾಗಿ ಸಹ ಪ್ರಾರ್ಥಿಸಿರಿ ಎಂಬುದಾಗಿ ಸಹ ಸಹೋದರಿ ರಾಣಿ ಪ್ರದೀಪ್ ಕೇಳ್ಕೊಳ್ತಿದ್ದಾರೆ. ಸೇವಕರೇ, ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಈ ಸಂದರ್ಭದಲ್ಲಿ ರಾಣಿ ನಾಯರವ್ರನ್ನು ದೇವರೇ ಅವರ ಕೋರಿಕೆಯನ್ನು ನಿನ್ನ ಸಮ್ಮುಖಕ್ಕೆ ನಾವು ತರ್ತೇವಪ್ಪ. ವಿಶೇಷವಾಗಿ ಅವರ ಮೂರು ಸಹೋದರರನ್ನು ಕರ್ತನೆಪ್ಪ ಸ್ಪರ್ಶ ಮಾಡು, ಸ್ಪರ್ಶ ಮಾಡು. ಎರಡು ಕಿಡ್ನಿಯನ್ನು ಕಳೆದುಕೊಂಡಂಥ ದೇವರೇ ಆ ಸಮಸ್ಯೆಯಲ್ಲಿರುವಂಥ ಶ್ರೀಧರವರು ನಿನ್ನ ಮುಂದೆ ನಾವು ತರುತ್ತೇವೆ. ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವಂಥ ಶ್ರೀಧರವರು ನಿನ್ನ ಮುಂದೆ ನಾವು ತರುತ್ತೇವೆ ಕರ್ತನೆಪ್ಪ. ಕರ್ತನೆಪ್ಪ, ಹುಟ್ಟಿನಿಂದ ಕುರುಡರಾಗಿರೋರಿಗೆ ಕಣ್ಣು ಕೊಟ್ಟಂಥ ನನ್ನ ದೇವರು, ಕುಷ್ಠ ರೋಗಿಗಳಿಗೆ ಬಿಡುಗಡೆ ಕೊಟ್ಟಂಥ ನನ್ನ ದೇವರು, ಬತ್ತಿ ಹೋದ ಕೈಗಳಿಗೆ ಜೀವ ಕೊಟ್ಟಂಥ ದೇವರು, ಶ್ರೀಧರವರ ಎರಡು ಕಿಡ್ನಿಗಳಿಗೆ ಜೀವವನ್ನು ಕೊಡಲಾರೆಯ ಅಪ್ಪ. ಕರುಣಿಸಪ್ಪ, ಆ ಮಗನನ್ನು ಕರುಣಿಸು ದೇವರೇ. ಆ ಮಗನ ಮೇಲೆ ನಿನ್ನ ದಯೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆಪ್ಪ ದೇವರೇ. ನಾವು ಆದಿಕಾಂಡ ಒಂದನೇ ಅಧ್ಯಾಯದಲ್ಲಿ ನಾವು ನೋಡಿದೆವು, ನೀನು ಬೆಳಕಾಗಲಿ ಅನ್ನುವಾಗ ಬೆಳಕಾಯಿತು. ನಾವು ಹಾಡಿಕೊಂಡೆ ಒಂದು ಮಾತು ಸಾಕು ಕರ್ತನೆ, ನೀನು ನುಡಿದದ್ದು ನಡೀತದಪ್ಪ. ಆದ್ದರಿಂದ ಇವತ್ತು ನಿನ್ನ ಹೆಸರಿನಲ್ಲಿ ದೇವರೇ ನಿನ್ನ ಬಾಯಾಗಿ ನಾವು ನುಡಿತಾ ಇದ್ದೇವೆ. ಶ್ರೀಧರವರಿಗೆ ಆರೋಗ್ಯವನ್ನು, ಎರಡು ಕಿಡ್ನಿಗೆ, ಹೌದು ಕರ್ತನೆಪ್ಪ, ಒಣಗಿದ ಎಲುಬುಗಳಿಗೆ ಜೀವ ಕೊಟ್ಟ ದೇವರು. ಅಲ್ಲಿ ನಾವು ನೋಡ್ತೇವೆ ಎಲುಬುಗಳು ಜೋಡಣೆಯಾಗಿ ಅದರ ಮೇಲೆ ನರಗಳು, ಮಾಂಸಖಂಡಗಳು, ರಕ್ತ ಮತ್ತು ಚರ್ಮದ ಹೊದಿಕೆ. ದೇವರೇ, ನೀನು ಶ್ರೀಧರವರ ಕಿಡ್ನಿಯಲ್ಲಿ ಕಾರ್ಯ ಮಾಡ್ಯ. ಹೌದಪ್ಪ ದೇವರೇ, ನಿನ್ನ ಶಕ್ತಿ ಇಳಿಯಲಿ ದೇವರೇ, ಒಂದು ಕ್ರಿಯೇಟ್ ಆಗಲಿ ದೇವರೇ. ಅಲ್ಲಿ ಕಿಡ್ನಿಗಳು ದೇವರೇ ಕಾರ್ಯನಿರ್ವಹಿಸಲಿ, ಫಂಕ್ಷನ್ ಆಗಲಿ, ಎರಡು ಕಿಡ್ನಿಗಳು ನಾರ್ಮಲ್ ಆಗಿ ಫಂಕ್ಷನ್ ಆಗಲಿ ದೇವರೇ. ಇದರ ಮೂಲಕ ಒಂದು ಹೊಸ ಲೈಫ್, ಇದರ ಮೂಲಕ ದೇವರೇ ಆ ಪಟ್ಟಣದಲ್ಲಿ ಒಂದು ದೇವರೇ ಅನೇಕ ಜನರು ನಿನ್ನನ್ನು ಕಾಣ್ಲಪ್ಪ ಯೇಸುವೆ, ನಿನ್ನನ್ನು ಕಂಡುಕೊಂಡು ನಿನ್ನ ಬಳಿಗೆ ಬರಲಿ. ಅಷ್ಟು ಮಾತ್ರವಲ್ಲ, ಯುವಕರನ್ನು ದೇವರೇ, ಯವನಸ್ಥರು ನೆನಪು ಮಾಡಿಕೊಳ್ಳುತ್ತೇವೆ ಸಹೋದರಿ. ಹೌದು ಕತ್ರಪ್ಪ, ಅವ್ರು ಕೇಳ್ಕೊಂಡಿದ್ದಾರೆ. ಅಷ್ಟು ಮಾತ್ರ, ಎಷ್ಟೋ ತಂದೆ ತಾಯಿಗಳ ಒಂದು ಬೇಡಿಕೆ ದೇವರೇ ಇವತ್ತು ಇದು ದೇವರೇ. ಲೋಕದಲ್ಲಿ ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಲೋಕದಲ್ಲಿ ಸರಳವಾದ ಒಂದು ಮಾರ್ಗ ಇದೆ, ಕಟ್ಟ ಕಡೆಗೆ ಅದು ಮರಣಕ್ಕೆ ನಡೆಸ್ತದೆ. ಹೌದು ಕತ್ತೇನಪ್ಪ, ಡ್ರಗ್ಸ್ಗಳು, ಕುಡುಕತನಗಳು, ಲವ್ ಅಫೈರ್ಗಳು, ಹೀಗೆ ದೇವರೇ ಜನ ವಂಚಿಸಲ್ಪಟ್ಟು ಸೈತಾನನಿಂದ ದೇವರೇ ಹೌದುಗತನೆ ಬಂಧಿಸಲ್ಪಟ್ಟು ಮರುಳುಗೊಳಿಸುವ ಆತ್ಮನಿಗೆ ಒಳಗಾಗಿ, ವಂಚಿಸುವ ಆತ್ಮಗಳಿಗೆ ಒಳಗಾಗಿ ಜನ ನರಕಕ್ಕೆ ಹೋಗ್ತಾ ಇದ್ದಾರೆ ದೇವರೇ. ಯವನಸ್ಥರು ಸಾಯ್ತಾ ಇದ್ದಾರೆ. ಕರುಣಿಸು ದೇವರೇ. ದೇವರೇ ಗುಪ್ತವಾಗಿ ಈ ಯವನಸ್ಥರನ್ನು ಕೆಡಿಸಲಿಕ್ಕೆ ನೋಡುವಂತ ಎಲ್ಲ ದಂಧೆಗಳು ದೇವರೇ, ಡ್ರಗ್ಸ್ಗಳು, ಮಾಫಿಯಾಗಳು ಹೌದುಗತನೆಪ್ಪ, ಈ ಎಲ್ಲ ಸಂಗತಿಗಳು ಯೇಸುವಿನ ನಾಮದಲ್ಲಿ ದೇವರ ಇದೆಲ್ಲ ಬಯಲಿಗೆ ಬರಲಿ. ಮತ್ತು ದೇವರ ಈ ಒಂದು ಎಲ್ಲ ಚಟಗಳು, ಇದೆಲ್ಲ ಮಾದಕಗಳಿಂದ ಯವನಸ್ಥರಿಗೆ ಇವತ್ತು ಬಿಡುಗಡೆ ಆಗಲಿ. ನಿಜವಾದ ದೇವರ ಭಯ ಇವರಿಗೆ ಉಂಟಾಗಲಿ. ಮಧ್ಯಾಹ್ನ ವೇಳೆಯಲ್ಲಿ ಕರ್ತನೆ ಪ್ರಾರ್ಥಿಸ್ತೇವೆ. ನಮ್ಮ ಭಾರತ ದೇಶದಲ್ಲಿರುವಂಥ ಎಲ್ಲ ಯವನಸ್ಥೆಯರು ನಿನ್ನ ಮುಂದೆ ತರುತ್ತೇವೆ. ನಮ್ಮ ರಾಜ್ಯದಲ್ಲಿರುವಂಥ ಯವನಸ್ಥ ಮಕ್ಕಳು ನಿನ್ನ ಮುಂದೆ ನಾವು ತರುತ್ತೇವಪ್ಪ. ಪವಿತ್ರಾತ್ಮನಿಂದ ಎಲ್ಲ ದುರಭ್ಯಾಸಗಳನ್ನು ನಾಶ ಮಾಡಿ ಶರೀರಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ದೇವರೇ ತ್ಯಾಗ ಮಾಡಿ ತ್ಯಜಿಸಿ ಆತ್ಮಿಕ ಒಂದು ಗ್ರಹಿಕೆಗೆ ಎಲ್ಲರೂ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲ ಯವನಸ್ಥ ಯವನಸ್ಥೆಯರು ಯೇಸುವಿನ ನಾಮಕ್ಕೆ ಅಧೀನವಾಗಲಿ, ಯೇಸು ನಾಮಕ್ಕೆ ಹೌದು ಕತ್ತನೆಪ್ಪ ಅಡ್ಡ ಬೀಳಲಿ, ದೇವ ಭಯ ಇವರೊಳಗೆ ಉಂಟಾಗಲಿ. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಸೇವಕರೇ, ಒಬ್ರು ಕರೆಯ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ಹಲೋ ಹೇಳಿ. ಹಲೋ, ನಾನು ಮಂಗಳೂರಿಂದ. ಮಂಗಳೂರಿಂದ? ನನ್ನ ಮಗ ಮಸ್ಕತ್ ಅಲ್ಲಿದೆ.
ಹೇಳಿ ಅಮ್ಮ. ಮಸ್ಕತ್ತಲ್ಲಿ ಇದ್ದಾನೆ, ಅವನ ಕಂಪನಿಯಲ್ಲಿ ಕೊರೋನಾ ಬಂದಿದೆ ಅಂತೆ ತುಂಬಾ ಮಂದಿಗೆ. ಅದಕ್ಕೆ ಅವ್ರಿಗೋಸ್ಕರ ಪ್ರಾರ್ಥಿಸಿ, ನನ್ನ ಮಗನಿಗೋಸ್ಕರ ಮತ್ತೆ ಎಲ್ಲರಿಗೋಸ್ಕರ ಪ್ರಾರ್ಥಿಸಿ. ಹೊಟ್ಟೆ ಪಾಡಿಗೆಗಾಗಿಯೇ ಹೊರದೇಶಕ್ಕೆ ಹೋಗಿ ದುಡಿಯುತ್ತಾರೆ, ದೇವರೇ ಅವರನ್ನು ಕಾಪಾಡಲಿ. ನನ್ನ ಮಗನಿಗೂ ಕೂಡ ಅದೇ ಕಂಪನಿಯಲ್ಲಿ ಪ್ರೊಮೋಷನ್ ಎಲ್ಲ ಸಿಕ್ಕಿ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಆಯ್ತಮ್ಮ, ನಿಮ್ಮ ಹೆಸರು? ನನ್ನ ಹೆಸರು ಗ್ರೆಟ್ಟಾ ಅಂತ. ಗ್ರೆಟ್ಟಾ, ಸಿಸ್ಟರ್ ಗ್ರೆಟ್ಟಾ ಅವರು ಮಂಗಳೂರಿಂದ ಕರೆ ಮಾಡಿದ್ದಾರೆ. ಸೋಕರೆ ಅವರ ಮಗ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಾರೆ, ಅವರ ಮಗ ಕೆಲಸ ಮಾಡುವ ಕಂಪನಿಯಲ್ಲಿ ಕೊರೋನಾ ಬಂದದ ನಿಮಿತ್ತ ತಾಯಿ ಭಯದಲ್ಲಿದ್ದಾರೆ. ಕರ್ತನು ತಾನೇ ನನ್ನ ಮಗನನ್ನು ಕಾಪಾಡಲಿ, ಆ ಕೆಲಸದ ನಿಮಿತ್ತ ಅಲ್ಲಿರುವ ಅವರೆಲ್ಲ ಸಹೋದ್ಯೋಗಿಗಳನ್ನ ಕಾಪಾಡಲಿ ಎಂಬುದಾಗಿ ಸಿಸ್ಟರ್ ಗ್ರೆಟ್ಟಾ ಅವರು ಕೇಳ್ಕೊಳ್ತಿದ್ದಾರೆ. ಸೇವಕರೆ, ಖಂಡಿತವಾಗಿ ಭಯ ಪಡಬೇಡಿ. 91ನೇ ಕೀರ್ತನೆ ಹೇಳ್ತದೆ, ಹಗಲಲ್ಲಿ ಹಾರಿ ಬರುವ ಬಾಣ, ಕತ್ತಲಲ್ಲಿ ಸಂಚರಿಸುವ ವಿಪತ್ತು, ಹಾನಿಕರವಾದ ಮಧ್ಯಾಹ್ನದ ಕೇಡು, ಇದಕ್ಕೆ ಅಂಚ ಕಾರಣ ಇಲ್ಲ. ಯಾಕಂದರೆ ನಾವು ದೇವರ ಮೊರೆ ಹೊಕ್ಕಿದ್ದೇವೆ, ನಾವು ದೇವರ ಆಶ್ರಯದಲ್ಲಿ ನಾವು ಇದ್ದೇವೆ. ಖಂಡಿತವಾಗಿ ನಾವು ಪ್ರಾರ್ಥಿಸೋಣಮ್ಮ, ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಈ ಸಂದರ್ಭದಲ್ಲಿ ಗ್ರೇಟಾ ಈ ತಾಯಿ ಪ್ರಾರ್ಥನೆಗಾಗಿ, ತನ್ನ ಮಗನಿಗಾಗಿ ಮಾತ್ರವಲ್ಲದೆ ಇಡೀ ಕಂಪನಿಯಲ್ಲಿರುವಂಥ ಜನರಿಗಾಗಿ ಕೂಡ ಕೇಳ್ಕೊಂಡಿದ್ದಾರೆ. ಹೀಗೆ ದೇವರೇ, ನಮ್ಮ ಅನೇಕ ಸಹೋದರ ಸಹೋದರರು ದೇಶ ವಿದೇಶಗಳಲ್ಲಿ ಕರ್ತನೆಪ್ಪ ಇರುವಂಥ ಈ ಮಕ್ಕಳಿಗಾಗಿ ದೇವರೇ ನಾವು ಪ್ರಾರ್ಥಿಸ್ತೇವೆ. ಈ ಕುಟುಂಬಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಅಪ್ಪ, ಈ ಒಂದು ಕೊರೋನಾ ಎಂಬಂಥ ಬಾಧೆ ದೇವರೇ, ಹೌದು ಕರ್ತನೆಪ್ಪ, ಈ ಗ್ರೇಟ್ ಅವರ ತಾಯಿ, ಹೌದು ಕರ್ತನೆ, ಅವರ ಮಗನಿಗಾಗಲಿ ಅಥವಾ ಕಂಪನಿಯಲ್ಲಿ ಯಾರಿಗೂ ಯಾವುದೇ ಹಾನಿ ಮಾಡದ ಹಾಗೆ ಕರ್ತನೆ ಒಂದು ಸ್ವಸ್ಥತೆ ದೇವರೇ, ಒಂದು ಆರೋಗ್ಯ ನಿನ್ನ ದೇವರೇ, ನಿನ್ನ ದಯೆ ನಿನ್ನ ಕರುಣೆ ಆ ಜನರ ಮೇಲೆ ನಾವು ಕೇಳಿಕೊಳ್ತಿದ್ದೇವಪ್ಪ. ದೇವರ ಮಗನನ್ನು ನಿನ್ನ ರಕ್ತದ ಹೊದಿಕೆಯಲ್ಲಿ ಮರೆ ಮಾಡು. ಆ ಕಂಪನಿಯಲ್ಲಿ ದೇವರೇ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಹಸ್ತ ಇರಲಿ. ದುಬಾಯಿ, ಸೌದಿ, ಬಹರೇನ್, ಹೀಗೆ ಕುವೈಟ್, ದೇವರ ಮಸ್ಕತ್, ಹೀಗೆಲ್ಲ ಅನೇಕ ಕಡೆಗಳಲ್ಲಿ ದೇವರೇ ಅನೇಕ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ದೇವರೇ ಪ್ರಾರ್ಥಿಸ್ತಾ ಇದ್ದಾರೆ. ಅನೇಕರು ಇದಕ್ಕೋಸ್ಕರ ಪ್ರಾರ್ಥಿಸ್ತಾ ಇದ್ದಾರೆ. ದೇವರೇ ನಿನ್ನ ಹಸ್ತ ಆ ಮಕ್ಕಳಲ್ಲಿ ದೇವರೇ ಹೌದು ಕತ್ತೇನಪ್ಪ, ನಿನ್ನ ವಾಕ್ಯ ಹೇಳ್ತದಲ್ಲ, ಈಗೋ ನಿನ್ನನ್ನು ನನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೇನೆಂಬುದಾಗಿ. ಇನ್ನೊಂದು ಕಡೆ ಹೇಳ್ತದೆ, ನನ್ನ ಕೈಯೊಳಗಿಂದ ನಿಮ್ಮನ್ನು ಯಾರು ಕಸಿದುಕೊಳ್ಳಲಾರೆಂಬುದಾಗಿ. ಆದ್ದರಿಂದ ಕರ್ತನೆ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವಪ್ಪ, ಕರುಣಿಸು, ಆರೋಗ್ಯ ಕೊಟ್ಟು ನಡೆಸು ದೇವರೇ. ಯಾವುದೇ ಒಂದು ಸೋಂಕು ಬಾಧೆ ವ್ಯಾಧಿಗಳು ನಿನ್ನ ಮಕ್ಕಳನ್ನು ಮುಟ್ಟದ ಹಾಗೆಪ್ಪ, ನಿನ್ನ ರೆಕ್ಕೆಯ ಮರೆಯಲ್ಲಿ ಮರೆಮಾಚು ಕರ್ತನೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೊಟ್ಟೆ ಪಾಡಿಗಾಗಿ ದುಡಿಮೆಗಾಗಿ ಹೋಗಿದ್ದಾರೆ ಕರ್ತನಪ್ಪ, ದೇವರೇ ಅವ್ರನ್ನ ಆಶೀರ್ವದಿಸು, ಕರುಣಿಸು ದೇವರೇ. ಇದರ ಮೂಲಕ, ಆ ಕುಟುಂಬದ ಮೂಲಕ ದೇವರೇ, ಆ ಮಕ್ಕಳ ಮೂಲಕ, ಆ ಕಂಪನಿಯ ಮೂಲಕ ನಿನಗೆ ದೊಡ್ಡ ಮಹಿಮೆ ಆಗಲಿ ಕರ್ತನೆಪ್ಪ, ಯಾಕಂದರೆ ನೀನು ದೊಡ್ಡ ದೇವರಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ಯೇಸು ಹೆಸರಲ್ಲಿ ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಸೇವಕರಲ್ಲಿ ನಮ್ಮ ಸಿಸ್ಟರ್ ಲೀನವರು ಅವರೇ ಇಂದು ವೈಯಕ್ತಿಕವಾಗಿ ಪ್ರಾರ್ಥನೆಯನ್ನು ಕಳಿಸಿದ್ದಾರೆ. ಅವರ ಪರವಾಗಿ ಸಿಸ್ಟರ್ ಜೆಸ್ಸಿಶ್ರೀಯವರು ಪ್ರಾರ್ಥನೆಯನ್ನು ಕೇಳ್ಕೊಳ್ತಾ ಇದ್ರು. ಗುಡ್ ಆಫ್ಟರ್ನೂನ್ ಬ್ರದರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಂಟಿನ್ಯೂಸ್ಲಿ ಪ್ರೇಯಿಂಗ್ ಫಾರ್ ಮೀ. ಡ್ಯೂ ಟು ವೇರಿಯಸ್ ರೀಸನ್ಸ್ ಐ ವಾಸ್ ನಾಟ್ ಸೆಂಡಿಂಗ್ ಮೆಸೇಜಸ್, ಬಟ್ ಮೈ ರಿಕ್ವೆಸ್ಟ್ ಫಾರ್ ಪ್ರೇಯರ್ಸ್ ವರ್ ಸೆಂಟ್ ಬೈ ಮಿಸಸ್ ಜೆಸ್ಸಿಶ್ರೀ. ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಫಾರ್ ಪ್ರೇಯಿಂಗ್ ಫಾರ್ ಮೀ. ನೌ ಐ ಹ್ಯಾವ್ ಕಂಪ್ಲೀಟೆಡ್ ದ ಕೋರ್ಸ್ ಆಫ್ ಕೀಮೋಥೆರಪಿ. ಐ ಆಮ್ ಆಸ್ಕ್ ಟು ಗೆಟ್ ದ ಟೆಸ್ಟ್ ಆ್ಯಂಡ್ ಸ್ಕ್ಯಾನ್ ಡನ್ ಇನ್ ದ ಫಸ್ಟ್ ವೀಕ್ ಆಫ್ ನವಂಬರ್. ಐ ಬಿಲೀವ್ ದಟ್ ಐ ಆಮ್ ಕಂಪ್ಲೀಟ್ಲಿ ಹೀಲ್ಡ್ ಬೈ ಹಿಸ್ ಸ್ಟ್ರೈಪ್ಸ್. ಪ್ಲೀಸ್ ಕಂಟಿನ್ಯೂ ಟು ಪ್ರೇ ಫಾರ್ ಮೀ ದಟ್ ಆಲ್ ದ ರಿಪೋರ್ಟ್ಸ್ ಟು ಕನ್ಫರ್ಮ್ ದಟ್ ದೆರ್ ಈಸ್ ನೋ ಮೋರ್ ಕ್ಯಾನ್ಸರ್ ಸೆಲ್ಸ್ ಪ್ರೆಸೆಂಟ್ ಇನ್ ಮೈ ಬಾಡಿ. ಥ್ಯಾಂಕ್ ಯು ಬ್ರದರ್ ಮಂಜು, ಪ್ರೈಸ್ ಗಾಡ್ ದಟ್ ಹೀ ಸೇವ್ಡ್ ಯು ಫ್ರಮ್ ಗೆಟಿಂಗ್ ಹರ್ಟ್ ಇನ್ ದ ಕಾರ್ ಆಕ್ಸಿಡೆಂಟ್. ನಿನ್ನೆ ನನ್ನ ಅಪಘಾತದಲ್ಲಿ ಕರ್ತನು ನನ್ನನ್ನು ಕಾಪಾಡಿದ ಸಾಕ್ಷಿ ನಾನು ಹಂಚಿಕೊಂಡಿದ್ದೆ. ಅದಕ್ಕಾಗಿ ಅವರು ಕರ್ತನಿಗೆ ಸ್ತೋತ್ರ ಹೇಳ್ತಿದ್ದಾರೆ. ಕರ್ತನು ತಾನೇ ಸಹೋದರಿ ಲೀನ್ ಅವರ ಜೀವಿತದಲ್ಲಿ ದೊಡ್ಡ ಅದ್ಭುತ ಮಾಡಲಿ ಸೇವಕರೆ. ನಿರಂತರವಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸಿಸ್ಟರ್ ಲೀನ್ ಅವರಿಗಾಗಿ. ಈಗಾಗಲೇ ಕೀಮೋಥೆರಪಿಯ ಎಲ್ಲ ಮೆಡಿಷನ್ಗಳು ಅವರು ತೆಗೆದುಕೊಳ್ಬೇಕಾದಂಥ ಕೋರ್ಸ್ ಮುಗಿದಿದೆ. ಈಗ ನವಂಬರ್ನ ಮೊದಲನೇ ವೀಕ್ನಲ್ಲಿ ಅವರಿಗೆ ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ನಲ್ಲಿ ನನ್ನ ದೇಹದಲ್ಲಿ, ನನ್ನ ರಕ್ತ ಕಣದಲ್ಲಿ ಯಾವ ಕ್ಯಾನ್ಸರ್ ಸೆಲ್ ಇಲ್ಲದಾಗೆ ರಿಪೋರ್ಟ್ ಬರಲಿ, ನಾನು ನಂಬ್ತೇನೆ ಕರ್ತನ ನನ್ನ ಪರಿಪೂರ್ಣ ಸೌಖ್ಯಗೊಳಿಸಿದ್ದಾನೆ ಎಂಬ ರಿಪೋರ್ಟ್ ದೊರಕ್ತದೆ ಎಂಬುದಾಗಿ ಲೀನಾ ಸಿಸ್ಟರ್ ಹೇಳ್ತಿದ್ದಾರೆ. ಕರ್ತನನ್ನು ಆತುಕೊಂಡು ಬಹಳ ನಂಬಿಕೆಯಿಂದ ಜೀವಿಸ್ತಿರುವ ಸಹೋದರಿ ಜೆಸ್ಸಿಶ್ರೀ ನಿರಂತರವಾಗಿ ಇವರಿಗಾಗಿ ಕೇಳ್ಕೊಳ್ತಾರೆ. ಕರ್ತನು ತಾನೇ ಸಿಸ್ಟರ್ ಲೀನ್ ಅವ್ರನ್ನ ಕರುಣಿಸಲಿ, ಅವ್ರು ನೇರವಾಗಿ ನಮ್ಮನ್ನು ವೀಕ್ಷಿಸ್ತಾ ಇರ್ತಾರೆ ಸೇವಕರೆ. ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ಲೀನಾ
ಸಹೋದರಿಯವರೇ, ಖಂಡಿತವಾಗಿ ನೀವು ಭಯಪಡಬೇಡಿ. ನೀವು ಒಳಗಿನ ನಿಮ್ಮ ಆಲೋಚನೆ ಏನಿದೆಯೋ ಖಂಡಿತವಾಗಿ ದೇವರು ಅದರಲ್ಲಿ ನಿಮ್ಮನ್ನು ನಡೆಸ್ತಾನೆ. ಯಾಕಂದರೆ ಯೆಶಾಯ 53ನೇ ಅಧ್ಯಾಯವನ್ನು ನೀವು ತೆಗೆದುಕೊಂಡು ಆ ಯೆಶಾಯ 53ನೇ ಅಧ್ಯಾಯವನ್ನು ನೀವು ಓದ್ರಿ, ಖಂಡಿತವಾಗಿಯೂ ಅಲ್ಲಿ ದೇವರು ನಿಮಗೋಸ್ಕರ ಒಂದು ದೊಡ್ಡ ರಿಪೋರ್ಟನ್ನಲ್ಲಿ ಇಟ್ಟಿದ್ದಾನೆ. ಆದ್ದರಿಂದ ವಾಕ್ಯ ಅಲ್ಲಿ ಹೇಳ್ತದೆ, 4ನೇ ವಚನದಿಂದ ನಾವು ನೋಡುವಾಗ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆ ನಮ್ಮ ಸಂಕಟವೇ ಹೌದು. ಮತ್ತು 5ನೇ ವಚನ ಹೇಳ್ತದೆ, ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡೋ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಿಗಳಿಂದ ನಮಗೆ ಗುಣವಾಯಿತು ಎಂಬುದಾಗಿ. ಖಂಡಿತವಾಗಿ ಈ 5ನೇ ವಚನದ ಪ್ರಕಾರ ದೇವರು ಅದೇ ರೀತಿಯಲ್ಲಿ ನಿಮ್ಮನ್ನು ಸಂಪೂರ್ಣ ಹೀಲ್ ಮಾಡಲಿ. ಖಂಡಿತವಾಗಿಯೂ ಆತನು ಈಗಾಗಲೇ ಅದನ್ನು ಮಾಡಿದ್ದಾನೆ ಎಂಬುದಾಗಿ ನಾವು ನಂಬೋಣ. ನಾವು ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್. ಅಪ್ಪ, ಈಗಾಗಲೇ ಲೀನಾ ದೇವರೇ ಈ ಸಹೋದರಿಗಾಗಿ ನಾವು ಸ್ತೋತ್ರ ಸಲ್ಲಿಸ್ತೇನೆ. ವೈದ್ಯಕೀಯ ರಂಗದಲ್ಲಿ ಏನು ಮಾಡಬೇಕೋ ಆ ಭಾಗದಲ್ಲೆಲ್ಲ ಅವರು ಮಾಡಿದ್ದಾರೆ ದೇವರೇ. ಆದರೆ ಇನ್ನೊಂದು ಕ್ಷೇತ್ರದಲ್ಲಿ ನೀನು ಏನು ಮಾಡಬೇಕೋ ಕರ್ತನೆಪ್ಪ, ನಿನ್ನ ಆತ್ಮನ ದ್ವಾರ ಅದನ್ನು ನೀನು ಮಾಡಿರೋದಕ್ಕಾಗಿ ಸ್ತೋತ್ರ. ಇನ್ನೊಂದು ಸಾರಿ ಇವರು ಟೆಸ್ಟಿಗೆ ಹೋಗಬೇಕಾದ್ರೆ ದೇವರೇ, ಈ ಯೆಶಾಯ 53ನೇ ಅಧ್ಯಾಯದ 5ನೇ ವಚನದ ಕ್ರವಾದ ಹಾಗೆ ದೇವರೇ ನೀನು ಕಾರ್ಯ ಈ ಮಗಳ ಜೀವಿತದಲ್ಲಿ ಮಾಡಿದ್ದಕ್ಕಾಗಿ ಸ್ತೋತ್ರ. ಎಲ್ಲ ರಕ್ತದ ಕಣಕಣಗಳು ಯೇಸುಕ್ರಿಸ್ತನ ರಕ್ತದ ಮೂಲಕ ಅದು ಶುದ್ಧೀಕರಿಸಲ್ಪಡಲಿ ಸಂಪೂರ್ಣವಾಗಿ ದೇವರೇ. ಕರ್ತನೆಪ್ಪ, ದೇಹದಲ್ಲಿ ನಿನ್ನ ಆರೋಗ್ಯ ದೇವರೇ ನೆಲೆಗೊಳ್ಳಲಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್, ಹಾಲೆಲೂಯ. ಸೇವಕರಲ್ಲಿ ಶ್ವೇತಾ ಅವರು ಬಳ್ಳಾರಿಯಿಂದ ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ಸರ್, ರಂಗಸ್ವಾಮಿ ಹ್ಯಾಸ್ ಈಸ್ ಸಫರಿಂಗ್ ಫ್ರಮ್ ಸ್ಟಮಕ್ ಪೇನ್. ರಂಗಸ್ವಾಮಿಯವರು ಗಂಭೀರವಾದ ಹೊಟ್ಟೆ ನೋವಿನಿಂದ ಬಳಲ್ತಿದ್ದಾರೆ. ಸೇವಕರು ಈಗಾಗಲೇ ಅವ್ರನ್ನ ಬ್ಯಾಂಗ್ಳೂರಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ. ಕರ್ತನು ತಾನೇ ಗಂಭೀರವಾದ ಹೊಟ್ಟೆ ನೋವಿನಿಂದ ಆಸ್ಪತ್ರೆಗೆ ಸೇರಿರುವ ರಂಗಸ್ವಾಮಿಯವ್ರನ್ನ ಕರುಣಿಸಲಿ. ಅವರ ಹೊಟ್ಟೆಯಲ್ಲಿ ಯಾವುದೇ ಏರುಪೇರುಗಳಾಗಿರಲಿ, ಯಾವುದೇ ರೀತಿ ಸಮಸ್ಯೆ ಅವರ ಶರೀರದಲ್ಲಿದ್ದರೂ ಕರ್ತನ ಆರೋಗ್ಯ ಹಸ್ತ ರಂಗಸ್ವಾಮಿಯವರು ಮುಟ್ಟಲಿ, ಅವರಿಗೆ ಸೌಖ್ಯತೆಯನ್ನು ಕೊಡಲಿ ಎಂಬುದಾಗಿ ಸಹೋದರಿ ಶ್ವೇತ ಅವರು ಬಳ್ಳಾರಿಯಿಂದ ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ. ಸೇವಕರೇ, ಥ್ಯಾಂಕ್ ಯು ಲಾರ್ಡ್. ನಾವು ಪ್ರಾರ್ಥಿಸೋಣ ಪ್ರಿಯರೇ. ರಂಗಸ್ವಾಮಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದೇವರವರು ಹಾಸ್ಪಿಟಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಂಬುದಾಗಿ ಕೂಡ ಕೇಳಿದ್ದೇವೆ. ಎಲ್ಲ ನೋವಿನಿಂದ ಬಿಡುಗಡೆ ಕೊಡಲಿಕ್ಕೆ ಶಕ್ತನಾದಂಥ ದೇವರು, ದೇವರೇ ನಾವು ಆಗಲೇ ಹಾಡಿಕೊಂಡಿದ್ದೇವೆ ಹಾಡಿನಲ್ಲಿ ಕೂಡ, ದೇವರೇ ಎಲ್ಲ ನೋವುಗಳಿಂದ ಪಾತಾಳದ ಕರದಿಂದ ತಪ್ಪಿಸಲಿಕ್ಕೆ ಶಕ್ತನಾದಂಥ ನನ್ನ ದೇವರೇ ಈ ಮಧ್ಯಾಹ್ನ ವೇಳೆಯಲ್ಲಿ ರಂಗಸ್ವಾಮಿಯ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಇವರೇ ನಿನ್ನ ವಾಕ್ಯದ ಮುಖಾಂತರ ದೇವರೇ ಅವರಿಗೆ ಬಿಡುಗಡೆ ಆಗಲಿ. ನಿನ್ನ ಬಳಿಗೆ ಬರುವವ್ರನ್ನ ಯಾರನ್ನೂ ನೀನು ಹಿಂದೆ ಕಳಿಸ್ಲಿಲ್ಲ, ಅಥವಾ ನಿನ್ನ ಬಳಿಗೆ ತಂದವ್ರನ್ನೂ ಕೂಡ ಹಾಗೆ ಹಿಂದೆ ಕಳಿಸ್ಲಿಲ್ಲಪ್ಪ. ನಿನ್ನ ಬಳಿಗೆ ತಂದಿದ್ದಾರೆ ದೇವರೇ ಶ್ವೇತ ಅವರು. ಕರ್ತನೇ, ರಂಗಸ್ವಾಮಿಯನ್ನು ಆಗಲಿ ಯೇಸುಕ್ರಿಸ್ತನ ಒಡೆತನಕ್ಕೆ ಅವ್ರನ್ನ ನಾವು ತರ್ತಾ ಇದ್ದೇವೆ. ಪರಶುರಾತ್ಮ ದೇವರೇ ನಿಮ್ಮ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆ. ಆಮೇನ್, 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 ಹಾಲೆಲೂಯ. ಸೇವಕರೇ, ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ. ಹಲೋ, 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 ಹೇಳಿ. ಪ್ರೈಸ್ ದಿ ಲಾರ್ಡ್ ಸಿಸ್ಟರ್, ಹೇಳಿ. ನನ್ನ ಹೆಸರು ಸೌಮ್ಯ ಅಂತ ಹೇಳಿ, ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೆ. ಸೌಮ್ಯ ಸಿಸ್ಟರ್ ಹೇಳ್ರಿ. ನನ್ನ ಮನೆಯಲ್ಲಿ ನನಗೆ ಮಗು ಆಗಿಲ್ಲ ಅಂತ ಹೇಳಿ ಹಸ್ಬೆಂಡ್ ತುಂಬಾ ತೊಂದರೆ ಕೊಡ್ತಾರೆ, ಮನೆಯಲ್ಲಿ ಸಮಾಧಾನ ಇಲ್ಲ ಅಂತ ಪ್ರೇಯರ್ ಟೆಸ್ಟ್ ಕೊಟ್ಟಿದ್ದೆ. ಹೌದು ಸಿಸ್ಟರ್. ಈಗ ನನಗೆ ದೇವರು ತುಂಬಾ ಒಳ್ಳೆ ಕಾರ್ಯ ಮಾಡಿದ್ದಾರೆ, ನನ್ನ ಮನೇಲಿ ಸಮಾಧಾನ, ನನ್ನ ಹಸ್ಬೆಂಡ್ ಮನಸ್ಸು ಅವರು ದೇವರು ಮುಟ್ಟಿ ಇವಾಗ ನಾನು ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಪ್ರೈಸ್ ದಿ ಲಾರ್ಡ್. ಹೇಳಿ ಸಿಸ್ಟರ್, ನಮ್ಮ ಕರ್ತನ ಒಳ್ಳೆಯವನು. ಸಾಕ್ಷಿ ಹೇಳಬೇಕು ಅಂತೇಳಿ ನಾನು ಫೋನ್ ಮಾಡಿದ್ದೆ. ಈಗ ಸೌಮ್ಯ ಸಿಸ್ಟರ್, ನಿಜವಾಗ್ಲೂ ನಮ್ಮ ಕರ್ತನು ಒಳ್ಳೆಯವನು. ನೀವು ಆತನನ್ನು ಆತುಕೊಂಡು ನಂಬಿಕೆಯಿಂದ ಪ್ರಾರ್ಥನೆ ಸಹಕಾರ ಕೇಳ್ಕೊಂಡಿದ್ದೀರಿ. ನಿಜವಾಗ್ಲೂ ಕರ್ತನು ಈಗಾಗಲೇ ನಿಮ್ಮ ಪತಿಯನ್ನು ಮುಟ್ಟಿದ್ದಾನೆ. ಇನ್ನೂ ಸಹ ಬಲವಾದ ಕಾರ್ಯ ನಿಮ್ಮ ಕುಟುಂಬದಲ್ಲಿ ಮಾಡ್ತಾನೆ. ಬೇರೇನಾದರೂ ಪ್ರಾರ್ಥನಾ ಮನವಿಯನ್ನು ಹಂಚಿಕೊಳ್ಳೋದಕ್ಕಿಂತ ಸಿಸ್ಟರ್, ಅದೇ ಪತ್ತೆ ನನ್ನ ಯಜಮಾನರು ಅವರು ದೇವ್ರ ಕಡೆಗೆ ಮನ ತಿರುಗಬೇಕು, ಮತ್ತೆ ದೇವರು ಅವರು ಅರಿಸ್ಕೊಳ್ಬೇಕು, ನನಗೊಂದು ಮಗು ಆಗ್ಬೇಕು, ಅದಕ್ಕೋಸ್ಕರ ಪ್ರೇಯರ್ ಮಾಡಿ. ಎಸ್ ಸಿಸ್ಟರ್, ಎಸ್ ಸಿಸ್ಟರ್, ಕರ್ತನ ಅದ್ಭುತ ಮಾಡ್ತಾನೆ. ನಿಮ್ಮ ವೇದನೆ ನೋಡಿದ್ದಾನೆ.
ಸಿಸ್ಟರ್ ಸೌಮ್ಯ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಕಳೆದ ಬಾರಿ ಸೇವಕರೇ ಅವರು ಪ್ರಾರ್ಥನೆ ಕೇಳ್ಕೊಳ್ತಿದ್ರು, ನನಗೆ ಮಕ್ಕಳಾಗಿಲ್ಲ ಎಂಬುದಾಗಿ ನನ್ನ ಪತಿ ನನ್ನನ್ನು ಬಹಳಷ್ಟು ನೋಯಿಸ್ತಾರೆ ಎಂಬ ವೇದನೆಯನ್ನು ತೋಡ್ಕೊಂಡಿದ್ರು. ಇಂದು ನೋಡ್ರಿ ಅವರು ಸಾಕ್ಷಿ ಹೇಳ್ತಿದ್ದಾರೆ, ನನ್ನ ಪತಿ ನನ್ನನ್ನು ಪ್ರೀತಿನ ನೋಡ್ಕೊಳ್ತಿದ್ದಾರೆ, ಈಗಾಗಲೇ ಕರ್ತನು ಪರಿಸ್ಥಿತಿಯನ್ನು ಬದಲಾಯಿಸ್ತಿದ್ದಾನೆ. ಕರ್ತನು ಈ ಸಹೋದರಿಯ ಜೀವಿತದಲ್ಲಿ ಮಾಡುತ್ತಿರುವ ಕಾರ್ಯಕ್ಕಾಗಿ ಸ್ತೋತ್ರ. ಅವರು ನಂಬ್ತಾ ಇದ್ದಾರೆ ಸೇವಕರೇ, ಆದಷ್ಟು ಬೇಗ ಕರ್ತನು ನಮಗೊಂದು ಗರ್ಭಫಲ ಕೊಡ್ತಾನೆ, ನಮ್ಮ ದಾಂಪತ್ಯ ಜೀವಿತವನ್ನು ಆಶೀರ್ವದಿಸ್ತಾನೆ, ಅವರ ಪತಿ ಹಾಗೆ ರಕ್ಷಣೆ ಮಾರ್ಗಕ್ಕೆ ಬರಲಿ ಎಂಬುದಕ್ಕಾಗಿ ಸಹ ಅವರು ಕೇಳ್ಕೊಳ್ತಿದ್ದಾರೆ. ಕರ್ತನು ಅವರ ಪತಿಯನ್ನು ಸಮ್ಮುಟ್ಲಿ, ಅವರ ದಾಂಪತ್ಯ ಜೀವಿತವನ್ನು ಆಶೀರ್ವದಿಸಲಿ, ಅವರಿಗೆ ಒಂದು ಗರ್ಭ ಫಲ ಕೊಡಲಿ ಎಂಬುದಾಗಿ ಸಹೋದರಿ ಸಾಕ್ಷ್ಯನ್ನು ಹಂಚಿಕೊಳ್ತಾ ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ ಸೇವಕರೇ. ಸಿಸ್ಟರ್ ಸೌಮ್ಯವರೇ ಸಂತೋಷವಾಗಿದ್ದೀರಾ? ಖಂಡಿತವಾಗಿಯೂ, ಯಾಕಂದರೆ ದೇವರಿಗೆ ಅಸಾಧ್ಯವಾದ ಯಾವುದೂ ಇಲ್ಲ. ನಿಮ್ಮ ಮುಂದೆ ಏನು ಪರಿಸ್ಥಿತಿ ನಿಂತಿದೆಯೋ ಸಿಸ್ಟ್ರೆ, ಆ ಪರಿಸ್ಥಿತಿಗಿಂತ ದೊಡ್ಡವನು ನೀವು ನಂಬಿಕೆ ಇಟ್ಟಿರುವಂಥ ದೇವರು ಅಥವಾ ನಾವು ನಂಬುವಂಥ ದೇವರಾಗಿದ್ದಾನೆ. ಆದ್ದರಿಂದ ನಿಮಗೊಂದು ವಚನ ಹೇಳ್ತೀನಿ, ಆಮೇಲೆ ನೀವು ಅದನ್ನು ನೋಡ್ಕೊಳ್ಳಿ. ಏಷಾಯ 54:4 ನಾಲ್ಕನೇ ವಚನದಲ್ಲಿ ನಿಮ್ಮ ಹೆಸರು ಹಾಕ್ಕೊಂಡು ನೀವು ಅದನ್ನು ಪ್ರೇಯರ್ ಮಾಡಬೇಕು. ಏಷಾಯ 54:4 ವಚನದ ಮುಂದೆ ನಿಮ್ಮ ಹೆಸರು ಹಾಕ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಸೌಮ್ಯ ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ, ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗದು, ಯವನದಲ್ಲಿ ನಿನಗಾದ ಅವಮಾನವನ್ನು ಮರೆತು ಬಿಡುವಿ ಎಂಬುದಾಗಿ ವಾಕ್ಯ ಹೇಳುತ್ತೆ. ಆ ವಾಕ್ಯದ ಮುಂದೆ ನಿಮ್ಮ ಹೆಸರು ಹಾಕ್ಕೊಂಡು ನೀವು ಪ್ರೇಯರ್ ಮಾಡಿರಿ. ಈ ವಚನ ಇಟ್ಕೊಂಡು ದೇವರೇ ಅಂತ ಹೇಳಿ ಈ ವಾಗ್ದಾನವನ್ನು ಇಟ್ಕೊಂಡು ಪ್ರೇಯರ್ ಮಾಡಿರಿ. ಖಂಡಿತವಾಗಿಯೂ ಇನ್ನೂ ದೊಡ್ಡ ಸಾಕ್ಷಿ ದೇವರು ನಿಮ್ಮ ಜೀವಿತದಲ್ಲಿ ಮಾಡ್ತಾನೆ. ನಾವು ಪ್ರೇಯರ್ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಈ ಸಂದರ್ಭದಲ್ಲಿ ಸಹೋದರಿ ಸೌಮ್ಯನಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಕರ್ತನೆಪ್ಪ, ಕಳೆದ ಸಾರಿ ಕರ್ತನೆಯವರ ಪರಿಸ್ಥಿತಿ, ಹೌದು ಕರ್ತನೆಪ್ಪ ಈ ಒಂದು ಬಿಜ್ಜೆ, ಹೌದು ಮಾಡುವಂಥ ಸೇವೆಗೆ ದೇವರವರು ಹೌದು ಕರ್ತನೆಪ್ಪ ಅಲ್ಲಿ ಹೇಳಿಕೊಂಡಿದ್ದಾರೆ. ಈ ಪ್ರಾರ್ಥನೆಯಲ್ಲಿ ದೇವರೇ ಅವರ ಜೀವಿತದಲ್ಲಿ ಆದಂಥ ಒಂದು ಕಾರ್ಯವನ್ನು ಅವರು ಹೇಳಿಕೊಂಡು ಸಂತೋಷವಾಗಿದ್ದಾರೆ ಕರ್ತನೆ. ಹೀಗೆ ಇವತ್ತು ನಾವು ನೋಡಿಕೊಂಡ ವಚನದ ಪ್ರಕಾರ ಇನ್ನೂ ಅಲ್ಲಲ್ಲಿ ಇರುವಂಥ ಭಯಗಳನ್ನು ತೆಗೆದು ಹಾಕು ದೇವರೇ. ನಿನ್ನ ವಾಕ್ಯ ಹೇಳೋ ಪ್ರಕಾರ ನಿನಗೆ ಅವಮಾನ ಆಗುವುದಿಲ್ಲ, ಭಯ ಪಡಬೇಡ, ನಾಚಿಕೆ ಪಡೆದಿರು, ನಿನಗೆ ಅವಮಾನ ಆಗುವುದಿಲ್ಲ, ನೀನು ನಿನಗೇನು ಅವಮಾನ ಆಗಿದೆ ಅದೆಲ್ಲವೂ ನೀನು ಮರೆತು ಬಿಡುವೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ಆ ವಾಕ್ಯದ ಪ್ರಕಾರವೇ ದೇವರೇ ಸಂಪೂರ್ಣವಾಗಿ ದೇವರ ಇವರಿಗೆ ಕರ್ತನೆಪ್ಪ ನಿನ್ನ ಕೃಪೆಯ ಮೂಲಕ ದೇವರೇ ಒಂದು ಗರ್ಭಫಲವನ್ನು ಅನುಗ್ರಹಿಸಿ ದೇವರೇ ಮಗಳ ದೇವರೇ ಹೌದು ಕರ್ತನೆಪ್ಪ ಎಲ್ಲ ಕರ್ತನೆ ಕೊರತೆಯನ್ನು ನೀಗಿಸು ಆ ಕುಟುಂಬದಲ್ಲಿ ಇರುವುದನ್ನೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಯೇಸುವಿನ ನಾಮದಲ್ಲಿ. ಕರ್ತನೆಪ್ಪ ಸೌಮ್ಯ ಅವರ ಗರ್ಭಕ್ಕೆ ನಾವು ಮಾತನಾಡುತ್ತೇವೆ ಹೌದು ಕತ್ತನೆಪ್ಪ, ನಾವು ಜೀವವನ್ನು ಮಾತನಾಡುತ್ತೇವೆ ಹೌದು ಕತ್ತನೆಪ್ಪ. ವಾಕ್ಯ ಹೇಳ್ತದೆ ಯಹೋವನು ಮಾತನಾಡುವಾಗ ಗರ್ಭದ ಜಿಂಕೆಗಳು ಈಯುತ್ತದೆ ಎಂಬುದಾಗಿ ಒಂದು ಹೊಸ ಜೀವ ಅಲ್ಲಿ ಬರುವುದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಈ ಮಧ್ಯಾಹ್ನ ವೇಳೆ ಈ ವಾಕ್ಯದ ಥ್ರೂ ದೇವರೇ ಇವರಿಗೂ ಒಂದು ದೊಡ್ಡ ಬಿಡುಗಡೆ ಕರ್ತನೆಪ್ಪ ಗರ್ಭಫಲ ಯೇಸುವಿನ ನಾಮದಲ್ಲಿ ಇವರಿಗೆ ಲಭಿಸಲಿ, ಇವರ ಕೊರತೆಗಳನ್ನು ನೀಗಿಸಲಿ. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್, ಆಮೆನ್. ಅಲ್ಲೂಯ್ಯ. ಸೌಮ್ಯ ಸಿಸ್ಟರ್ ಧೈರ್ಯವಾಗಿರ್ರಿ, ಕರ್ತನು ನಿಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸ್ತಾನೆ. ಈಗಾಗಲೇ ಕರ್ತನ ಕಾರ್ಯ ನಿಮ್ಮ ಜೀವಿತದಲ್ಲಿ ಕರ್ತನು ಆರಂಭಿಸಿದ್ದಾನೆ. ಸೇವಕರೆ ಇಲ್ಲಿ ಸಿಸ್ಟರ್ ವತ್ಸಲ ಮರಿಯನ್ ಅವರು ಉಡುಪಿಯಿಂದ ಕೇಳ್ಕೊಳ್ತಿದ್ದಾರೆ. ಮನೆ ಸಮೇತ ಒಂದು ಬಾರಿ ಪ್ರಾರ್ಥನೆ ಕೇಳ್ಕೊಂಡಿದ್ರು ಅವರು. ಪ್ರೇಯರ್ ರಿಕ್ವೆಸ್ಟ್ ಫಾರ್ ಶ್ರೀಮತಿ ಅಮಿತಾ ಸುಸನ್ ಕುಂದರ್ ಫ್ರಮ್ ಪಾದೂರು, ಸಫರಿಂಗ್ ಫ್ರಮ್ 3rd stage ಇಂಟೆನ್ಸಿಟಿ ಇನ್ ಕ್ಯಾನ್ಸರ್, ಕರುಳಿನ ಕ್ಯಾನ್ಸರ್. ಪ್ಲೀಸ್ ಪ್ರೇ ಫಾರ್ ಗಾಡ್ಸ್ ಮರ್ಸಿ. ಗಾಡ್ ಬ್ಲೆಸ್ ಬಿಗ್ ಜೆ ಮೀಡಿಯಾ ನೆಟ್ವರ್ಕ್. ಈಗಾಗಲೇ ವತ್ಸಲ ಮರಿಯನ್ ಅವರು ಶ್ರೀಮತಿ ಅಮಿತಾ ಸುಸನ್ ಕುಂದರ್ ಅವರು 3rd stage ಕರುಳಿನ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಾರೆ. ಕರ್ತನು ತಾನೇ ಅಮಿತಾ ಸುಸನ್ ಕುಂದರವ್ರನ್ನ ಕರುಣಿಸಲಿ ಸೇವಕರೇ. ಇದೇ ಪಾದೂರಿನವರು ಕರ್ತನ ಹಸ್ತ ಸುಸನವರ ಮೇಲೆ ಚಲಿಸಲಿ. ಕರುಳಿನ ಕ್ಯಾನ್ಸರ್ನಿಂದ ಅವರು 3rd stage ನಮ್ಮ ಕರ್ತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ನಿರಂತರವಾಗಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಅನೇಕ ನಮ್ಮ ಬಂಧುಗಳಿಗೆ ಪ್ರಾರ್ಥಿಸ್ತಾ ಇದ್ದೇವೆ. ನಿಜವಾಗಿಯೂ ಕರ್ತನ ಇವರುಗಳ ಜೀವಿತದಲ್ಲಿ ಕಾರ್ಯ ಮಾಡ್ತಾನೆ. ವತ್ಸಲ ಮರಿಯನ್ನವರು ಕರ್ತನು ತಾನೇ ಸುಸನ್ನ ಕುಂದರ್ ಅವ್ರನ್ನ ಕರುಣಿಸಲಿ, ಅವರ ಜೀವಿತದಲ್ಲಿ ಅದ್ಭುತ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಕೇಳ್ಕೊಳ್ತಿದ್ದಾರೆ ಸೇವಕರೇ. ಪ್ರಾರ್ಥಿಸೋಣ ಪ್ರಿಯರೇ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಏಕ ಮನಸ್ಸಿನಲ್ಲಿ ದೇವರೇ ಅಮಿತ ಕುಂದರ್ ಅವ್ರನ್ನು
ಯೇಸುಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರೇ ನಿಮ್ಮ ಮುಂದೆ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಯೇಸುಕ್ರಿಸ್ತನ ಹೆಸರಿನಲ್ಲಿ ಆ ಅಮಿತ ಕುಂದರ್ ಅವರ ಜೀವಿತದಲ್ಲಿ ಮಾಡುವಂಥ ಎಲ್ಲ ಕ್ಯಾನ್ಸರ್ನ ಆ ರೋಗ ಯೇಸುವಿನ ನಾಮಕ್ಕೆ ಅಡ್ಡಬಿದ್ದು ಆ ಶರೀರವನ್ನು ಬಿಟ್ಟು ಹೋಗಲಿ. ದೇವರೇ, ಥರ್ಡ್ ಸ್ಟೇಜಲ್ಲಿದೆ ಎಂಬುದಾಗಿ ವೈದ್ಯರು ಹೇಳಿರ್ಬೋದು, ಆದರೆ ಅದನ್ನೇ ನೀನು ನ್ಯೂ ಕ್ರಿಯೇಟ್ ಮಾಡಲಿಕ್ಕೆ ನೀನು ಶಕ್ತನಾದಂಥ ದೇವರು. ದೇವರೇ, ನಿನ್ನ ಒಂದು ಮಾತು ಸಾಕು ಕರ್ತೇನೆಪ್ಪ, ನಿನ್ನ ಒಂದು ಮಾತು ಸಾಕು ಕರ್ತೇನೆ. ಶತಾಧಿಪತಿ ಬಂದು ನೀನು ಒಂದು ಮಾತು ಹೇಳಿದರೆ ಸಾಕು ಕರ್ತೇನೆ. ದೇವರೇ, ನೀನು ಆ ನಂಬಿಕೆಯನ್ನು ನೋಡಿದ್ದಿ. ಅದೇ ರೀತಿಯಲ್ಲಿ ವಸಲ್ ಅವ್ರ ನಂಬಿಕೆಯಿಂದ ದೇವರೇ ಅಮಿತ ಕುಂದರ್ ಅವ್ರನ್ನು ನಿನ್ನ ಮುಂದೆ ತಂದಿದ್ದಾರೆ. ದೇವರೇ, ನಾವೆಲ್ಲರೂ ಒಟ್ಟಾಗಿ ಇವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಕರ್ತನೆ, ನೀನು ಮರಣದಿಂದ ಜೀವಕ್ಕೆ ನಡೆಸಲು ಶಕ್ತನಾದಂಥ ದೇವರು. ಕರ್ತನೆ, ಒಂದು ವೇಳೆ ಲೋಕ ಹೇಳಬಹುದು ಅಥವಾ ವೈದ್ಯಕೀಯ ಹೇಳಬಹುದು ಇದು ಆಗುವುದಿಲ್ಲ ಎಂಬುದಾಗಿ, ಆದರೆ ಪರಲೋಕ ದೇವರೇ ನಂಬಿಕೆಯನ್ನು ಎದುರು ನೋಡ್ತಾ ಇದೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣು ಎಂಬುದಾಗಿ ದೇವರೇ ಸಂಪೂರ್ಣವಾದ ಬಿಡುಗಡೆ ಯೇಸುವಿನ ನಾಮದಲ್ಲಿ ಅಮಿತ ಅವರಿಗೆ ನಾವು ಜೀವವನ್ನು ಆರೋಗ್ಯವನ್ನು ಯೇಸುಕ್ರಿಸ್ತನ ಬಾಸುಂಡೆಗಳ ಮೂಲಕ ಸಂಪೂರ್ಣವಾದ ಬಿಡುಗಡೆಯನ್ನು ಈ ಮಧ್ಯಾಹ್ನ ವೇಳೆ ನಾವು ಘೋಷಣೆ ಮಾಡುತ್ತೇವೆ. ದೇವರೇ, ಈ ಮಾಧ್ಯಮದ ಮೂಲಕ ದೇವರೇ ನೀನು ಮಾಡುವ ಕಾರ್ಯಗಳಿಗಾಗಿ ಸ್ತೋತ್ರ. ಈ ಮಾಧ್ಯಮದ ಮೂಲಕ ಕರ್ತನೆಪ್ಪ ನಿನಗೆ ಬರುವಂಥ ಮಹಿಮೆ, ನಿನಗೆ ಬರುವಂಥ ಸಾಕ್ಷಿಗಳು ಇವೆಲ್ಲವುಗಳಿಗಾಗಿ ನಾವು ನಿನಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗೆ ಯೇಸು ನಾಮದಲ್ಲಿ ಬೇಡಿದೆವು ತಂದೆಯೇ. ಆಮೆನ್, ಆಮೆನ್, ಹಾಲೆಲೂಯಾ. ಆ ಸೇವಕರಲ್ಲಿ ಸಿಸ್ಟರ್ ಗೀತಾ ಪುನೀತ್ ಅವರು ಕೇಳ್ಕೊಳ್ತಿದ್ದಾರೆ, ಪಾಸ್ಟರ್ ಪ್ಲೀಸ್ ಪ್ರೇ ಫಾರ್ ಮೈ ಬ್ರದರ್ಸ್ ಡಾಟರ್, ಸಂಡೇ ಇಸ್ ಅವರ್ ಮ್ಯಾರೇಜ್, ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಅವರ್ ರಿಲೇಟಿವ್ಸ್ ಆರ್ ಅಟೆಂಡಿಂಗ್, ಸೊ ಪ್ಲೀಸ್ ಪ್ರೇ ಫಾರ್ ಎವ್ರಿಥಿಂಗ್. ಕರ್ತನು ತಾನೇ ಗೀತಾ ಪುನೀತ್ ಅವರ ಸಹೋದರಿಯ ಮಗಳ ಸಹೋದರನ ಮಗಳ ಮದುವೆಯ ಕಾರ್ಯವನ್ನು ಅಂದ ಚಂದವಾಗಿ ನಡೆಸಿಕೊಡಲಿ. ಭಾನುವಾರ ಅವರ ಸಹೋದರನ ಮಗಳ ಮದುವೆ ಇದೆ, ಅನೇಕ ಸ್ಥಳಗಳಿಂದ ಸಂಬಂಧಿಕರು ಬರ್ತಾರೆ ಈ ದಿನಮಾನಗಳಲ್ಲಿ. ಜನರು ಪ್ರಯಾಣವಾಗಿ ಒಂದು ಸ್ಥಳದಲ್ಲಿ ಸೇರುವುದಕ್ಕೆ ಎಲ್ಲೊಂದು ಕಡೆ ಸ್ವಲ್ಪ ಭಯ ಇರ್ತದೆ, ಹಾಗಾಗಿ ಗೀತಾ ಪುನೀತ್ ಅವರು ಎಲ್ಲ ಕಾರ್ಯಗಳಲ್ಲಿ ಕರ್ತನ ದಯ ಇರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಸೇವಕರೇ, ಇಲ್ಲಿ ಹರ್ಷಲತಾ ಸೋನ್ಸೋರು ಮುಂಬೈನಿಂದ, ಪ್ಲೀಸ್ ಪ್ರೇ ಫಾರ್ ಮೈ ಮದರ್ ಜೋಹನ್ನಾ ಅಮ್ಮನ್ನ, ಟುಡೇ ಹರ್ 86th ಬರ್ತ್ಡೇ, ಪ್ರೇ ಫಾರ್ ಅವರ್ ಗುಡ್ ಹೆಲ್ತ್, ಶಿ ಈಸ್ ಗುಡ್ ಹೆಲ್ತ್, ಗುಡ್ ಹೆಲ್ದಿ ಬೈ ಗ್ರೇಸ್ ಆಫ್ ಗಾಡ್. ನಮ್ಮ ಹರ್ಷದ್ ಲತಾ ಸೋನ್ಸ್ ಮುಂಬೈ ಅವರ ತಾಯಿ ಜೋಹನ್ನಾ ಅಮ್ಮಣ್ಣ ಅವರ 86th ಹುಟ್ಟಿದ ದಿನ ಸೇವಕರೇ. ಕರ್ತನು ತಾನೇ ಜೋಹನ್ನಾ ಅಮ್ಮಣ್ಣ ತಾಯಿಯನ್ನು ಇಂದಿನವರೆಗೂ ಆರೋಗ್ಯವಾಗಿಟ್ಟಿದ್ದಾನೆ, ಒಳ್ಳೆಯ ಆರೋಗ್ಯವನ್ನು ಆ ತಾಯಿ ಕೊಟ್ಟಿದ್ದಾನೆ. ಇಂದು ಅವರ 86th ಹುಟ್ಟಿದ ದಿನ, ಕರ್ತನು ತಾನೇ ಅವ್ರನ್ನ ಆಶೀರ್ವದಿಸಲಿ, ಇನ್ನು ಅವರಿಗೆ ದೀರ್ಘಾಯುಷ್ಯವನ್ನು ಆರೋಗ್ಯವನ್ನು ಬಲವನ್ನು ಕೊಡಲಿ. ನಾವೆಲ್ಲ ಇಂದು ಹುಟ್ಟಿದ ದಿನವನ್ನು ಈ ವಾರದಲ್ಲಿ ಕಂಡಂಥವ್ರು ಎಲ್ಲರಿಗಾಗಿ ಪ್ರಾರ್ಥಿಸೋಣ. ಅದಕ್ಕಿಂತ ಮೊದಲು ಸೇವಕರೇ ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ, ಅವರ ಕರೆಯನ್ನು ನಾವು ಮೊದಲು ಸ್ವೀಕರಿಸಿ ಮೊದಲು ಅವರಿಗಾಗಿ ಪ್ರಾರ್ಥಿಸೋಣ. ಹಲೋ, 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 ಹೇಳಿ. ನಾವು ಬೆಂಗಳೂರಿಂದ ಕಾಲ್ ಮಾಡ್ತಾ ಇರೋದು. ಹೇಳಿ. ನನ್ನ ಹೆಸರು ವಿಜಯ ಅಂತ, ನಮ್ಮ ತಂದೆ ಹೆಸರು ಚಂದ್ರಶೇಖರ್. ಹೇಳಿ ಸಿಸ್ಟರ್. ಅವರು ಆಕ್ಚುಲಿ ಅವರಿಗೆ ಇದು September 22nd ಅವರಿಗೆ ನೆಮೋನಿಯಾ ಪ್ಲಸ್ ಕೋವಿಡ್ ಆಗಿಬಿಟ್ಟು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ. ಓಕೆ. ಸೊ ಡಾಕ್ಟರ್ ಹೇಳಿದ್ದಾರೆ ಅವ್ರು ಇನ್ನೂ ಕ್ರಿಟಿಕಲ್ ಸ್ಟೇಜ್ ಅಲ್ಲೇ ಇದ್ದಾರಂತ. ಓಕೆ. ಅಂದ್ರೆ ಅವ್ರದ್ದು ಲಂಗ್ಸ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿದೆ. ಎಸ್ ಸಿಸ್ಟರ್. ಅವ್ರಿಗೆ ಬ್ರೀತಿಂಗ್ ಫುಲ್ ಡಿಫಿಕಲ್ಟಿ ಇದೆ, ಅವರು ವೆಂಟಿಲೇಟರ್ ಸಪೋರ್ಟ್ ಇಲ್ಲದೆ ಬ್ರೀತಿಂಗ್ ಮಾಡಕ್ ಆಗ್ತಾ ಇಲ್ಲ. ಓಕೆ. ಹಲೋ, ಕೇಳಿಸ್ಕೊಳ್ತಿದ್ದೇವೆ ಸಿಸ್ಟರ್. ಸೊ ಅದಕ್ಕಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಸ್ ಸಿಸ್ಟರ್, ಪ್ರಾರ್ಥನೆ ಮಾಡ್ತೇವೆ. ಎಷ್ಟು ದಿವಸ ಆಯ್ತು ಸಿಸ್ಟರ್ ನಿಮ್ಮ ತಂದೆ? ಇವಾಗ ಗೋಯಿಂಗ್ ಟು ಬಿ 1 month, ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತು. ಕರ್ತನು ಕೈ ಬಿಡುದಿಲ್ಲ ಸಿಸ್ಟರ್. ಸಿಸ್ಟರ್ ವಿಜಯ್ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅವ್ರ ತಂದೆ ಚಂದ್ರಶೇಖರ್ ಅವರು ನಿಮೋನಿಯಾ ಹಾಗೂ ಕೋವಿಡ್ನಿಂದ ಗಂಭೀರವಾದ ಆರೋಗ್ಯ ಸಮಸ್ಯೆ ಸೇವಕರೇ ಸುಮಾರು 1 ತಿಂಗಳಾಗ್ತಾ ಬಂತು. ಉಸಿರಾಟ, ಶ್ವಾಸಕೋಶದಲ್ಲಿ ತೊಂದರೆಯನ್ನು ಅನುಭವಿಸ್ತಿದ್ದಾರೆ.
ಕರ್ತನು ತಾನೇ ನನ್ನ ತಂದೆ ಮೇಲೆ ದಯೆ ತೋರಿಸ್ಲಿ, ಅದ್ಭುತ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ. ಮೊದಲೊಂದು ಬಾರಿ ಸಹ ನಾವು ಚಂದ್ರಶೇಖರ್ ಅವರಿಗಾಗಿ ಪ್ರಾರ್ಥಿಸಿದ್ವಿ. ಅವ್ರ ಮಗಳು ನೇರವಾಗಿ ಕರೆಯನ್ನು ಮಾಡಿ ನನ್ನ ತಂದೆಯನ್ನು ಕರ್ತನು ಕರುಣಿಸ್ಲಿ ಎಂಬುದಾಗಿ ಕೇಳ್ಕೊಳ್ತಿದ್ದಾರೆ. ಕರ್ತನು ತಾನೇ ಚಂದ್ರಶೇಖರ್ ಅವರ ಮೇಲೆ ದಯೆ ತೋರಿಸ್ಲಿ ಸೇವಕರೇ. ಕರ್ತನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ವೈದ್ಯರು ಈಗಲೂ ಸಮೇತನು ಕ್ರಿಟಿಕಲ್ ಕಂಡೀಷನ್ ಹೇಳ್ತಾ ಇದ್ದಾರೆ. ಆದರೆ ಇವರು ಕುಟುಂಬವಾಗಿ ಕರ್ತನ ಮೇಲೆ ಭರವಸೆ ಇಟ್ಟಿದ್ದಾರೆ. ಕರ್ತನು ಒಂದು ದೊಡ್ಡ ಅದ್ಭುತ ಮಾಡಲಿ ಸೇವಕರೇ ಚಂದ್ರಶೇಖರ್ ಅವರ ಜೀವಿತದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನಪ್ಪ, ಈ ಸಂದರ್ಭದಲ್ಲಿ ದೇವರೇ ಈ ಮಗಳು ತನ್ನ ತಂದೆಗೋಸ್ಕರ ಕೇಳ್ಕೊಳ್ತಾ ಇದ್ದಾರೆ. ನಾವೆಲ್ಲರೂ ದೇವರೇಪ್ಪ ಇವತ್ತು ಅನೇಕ ಕಡೆಗಳಿಂದ ಸೇರಿದಂತೆ ನಾವೆಲ್ಲರೂ ಏಕ ಮನಸ್ಸಿನಿಂದ ಚಂದ್ರಶೇಖರವನ್ನು ನಿನ್ನ ಪಾದ ಸಮ್ಮುಖದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ. ಇವ್ರ ಮೇಲೆ ಕಾರ್ಯ ಮಾಡುವಂಥ ಎಲ್ಲ ನಿಮೋನಿಯದ ಎಲ್ಲ ಅಟ್ಯಾಕಿಂಗ್ಗಳು ದೇವರೇಪ್ಪ, ಕೋವಿಡ್ನ ಎಲ್ಲ ಅಟ್ಯಾಕಿಂಗ್ಗಳು, ಇವ್ರನ್ನು ಈ ಒಂದು ಸ್ಥಿತಿಯಲ್ಲಿ ಕಟ್ಟಿಟ್ಟಂಥ ಎಲ್ಲ ಪರಿಸ್ಥಿತಿಗಳಿಂದ ಯೇಸುವಿನ ನಾಮದಲ್ಲಿ ಅವರಿಗೆ ಬಿಡುಗಡೆ ಉಂಟಾಗಲೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯ ಹೇಳ್ತದಲ್ಲ 107:20 ವಾಕ್ಯವನ್ನು ತನ್ನ ದೂತನು ನಿಮ್ಮಂತೆ ಕಳುಹಿಸಿ ಅವ್ರನ್ನು ಗುಣಪಡಿಸಿ ಸಮಾಧಿಗೆ ಸೇರಗೊಡಿಸದೆ ಇದ್ದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಚಂದ್ರಶೇಖರ್ ಅವರಿಗೆ ಯೇಸುವಿನ ನಾಮದಲ್ಲಿ ನಾವು ಸ್ವಸ್ಥತೆಯನ್ನು, ಆರೋಗ್ಯವನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಹೌದು ಕತ್ರಪ್ಪ, ಎಲ್ಲ ಕಟ್ಟುಗಳು, ವೈರಿ ಹಾಕಿದಂಥ ಎಲ್ಲ ಕಟ್ಟುಗಳು, ಎಲ್ಲ ಕ್ರಿಟಿಕಲ್ ಕಂಡೀಷನ್ಗಳೆಲ್ಲವೂ ಯೇಸುವಿನ ನಾಮದಲ್ಲಿ ಅದೆಲ್ಲವೂ ಬ್ರೇಕ್ ಆಗಿ ಹೋಗಲಿ. ಮತ್ತು ದೇವರೇ ಕರ್ತನೆ, ಹೇಗೆ ಲಾಜರ್ನನ್ನು ನೀನು ಹೌದು ಕತ್ತನೆಪ್ಪ ಹೊರಗೆ ಕರೆದಿದ್ಯೋ, ಚಂದ್ರಶೇಖರ್ ಅವ್ರನ್ನು ಆ ವೆಂಟಿಲೇಟರ್ನಿಂದ ಸ್ವಸ್ಥತೆಯೊಂದಿಗೆ ನಾವು ಯೇಸುವಿನ ನಾಮದಲ್ಲಿ ಹೊರಗೆ ಕರೆಯುತ್ತಾ ಇದ್ದೇವೆ. ಬರಲಿ ದೇವರೇ ಅಪ್ಪ, ಒಂದು ಹೊಸ ಕಾರ್ಯ ಅವರ ಜೀವಿತದಲ್ಲಿ ಉಂಟಾಗಲೆಂಬುದಾಗಿ ಕರ್ತನೆ ಇವರ ದುಃಖವನ್ನು ತೆಗೆದುಹಾಕಿ ಕರ್ತನೆಪ್ಪ ಇವರಿಗೆ ದೇವರೇ ನೀನು ತಿರುಗಿ ಅವರ ಸಂತೋಷವನ್ನು ಅನುಭವಿಸುವ ಹಾಗೆ ನಿನ್ನ ಕೃಪೆಯಿಂದ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ ದೇವರೇ. ಸಂತ ಯೇಸು ಬಲ ಕೊಡು ದೇವರೇ, ನಂಬಿಕೆಯನ್ನು ಇನ್ನೂ ದೇವರೇ ಹೌದು ಕತ್ತನೆಪ್ಪ ಬಿಟ್ಟು ಬಿಡದೆ ಕರ್ತನೆಪ್ಪ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲುವ ಹಾಗೆ ದೇವರೇ ನೀನು ಬಲ ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಪರಿಶುದ್ಧಾತ್ಮ ದೇವರೇ ನಿನ್ನ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸು ಹೆಸರಲ್ಲಿ ಬೇಡಿದೇವೆ ತಂದೆಯೇ. ಆಮೆನ್, ಆಮೆನ್. ನಾನು ಹೇಳ್ತಾ ಇದ್ದೆ, ಸಿಸ್ಟರ್ ಹರ್ಷಲತ ಸೋನ್ಸ್ ಅವರು ಅವರ ತಾಯಿ ಜೋಹನ ಅಮ್ಮಣ್ಣಗಾಗಿ ಕೇಳ್ಕೊಳ್ತಾ ಇದ್ರು. ಅವರ 86ನೇ ಹುಟ್ಟಿದ್ದೇನೆ ಎಂದು ಕರ್ತನು ತಾನೇ ಆ ಹಿರಿಯ ತಾಯಿಯನ್ನು ಇನ್ನೂ ಸಹ ಆರೋಗ್ಯಕರವಾಗಿಡ್ಲಿ, ದೀರ್ಘಾಯುಷ್ಯವನ್ನು ಅನುಗ್ರಹಿಸ್ಲಿ, ಕರ್ತನವರ ಮೇಲೆ ಇನ್ನೂ ಸಹ ತನ್ನ ಕೃಪೆಯಲ್ಲಿ ನಡೆಸಲಿ. ಹಾಗೆ ಇನ್ನು ಯಾರಾದರೂ ಹುಟ್ಟಿದ ದಿನವನ್ನು ವೇಟಿಂಗ್ ಆನರ್ಸರಿಯನ್ನು ಕಂಡವರಿದ್ದರೆ ಕರ್ತನವ್ರನ್ನ ಆಶ್ರಯಿಸಿ, ವಿಶೇಷವಾಗಿ ಯಾರಾದರೂ ಒಬ್ಬರು ಈ ರೀತಿಯಾದ ಅವರ ಶುಭ ದಿನಗಳಿಗಾಗಿ ಪ್ರಾರ್ಥನೆ ಕೇಳಿಕೊಂಡಾಗ ಎಲ್ರಿಗಾಗಿ ಪ್ರಾರ್ಥಿಸ್ತೇವೆ. ಹಾಗೆ ಗೀತಾ ಪುನೀತ್ ಅವರು ಕೇಳ್ಕೊಂಡಿದ್ರು, ಅವರ ಸಹೋದರನ ಮಗಳ ಮದುವೆ ಇದೆ ಧಾರವಾಡಲ್ಲಿ ನಾಡಿದ್ದು ಭಾನುವಾರ. ಆ ಮದುವೆ ಅಂದ ಚಂದವಾಗಿ ನಡೆಯಲಿ, ಅದಕ್ಕಾಗಿ ಸಮೇತನು ಪ್ರಾರ್ಥಿಸಿರಿ ಸೇವಕರೇ. ಥ್ಯಾಂಕ್ ಯು ಲಾರ್ಡ್. ಈ ಸಂದರ್ಭದಲ್ಲಿ ಕರ್ತನ ನಾವು ಪ್ರಾರ್ಥಿಸ್ತೇವೆ. ಗೀತಾ ಅವರು ಕೂಡ ತನ್ನ ಸಹೋದರನ ಮಗಳ ಒಂದು ಮದುವೆಗಾಗಿ ಕೂಡ ಕೇಳ್ಕೊಂಡಿದ್ದಾರಪ್ಪ. ಮದುವೆ ಅದು ನಿನ್ನ ಸಂಕಲ್ಪ, ಅದೇ ರೀತಿಯಲ್ಲಿ ಈಗಿನೆಲ್ಲ ಪರಿಸ್ಥಿತಿಗಳು ದೇವರೇ ನಿನಗೆ ಬಟ್ಟ ಬಯಲಾಗಿದೆ. ಆದರೆ ಹೌದು ಕತ್ತನೆಪ್ಪ, ಈ ಒಂದು ಕಾರ್ಯವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಕಾನಾ ಊರಿನ ಮದುವೆ ಮನೆಗೆ ಬಂದು ಅಲ್ಲಿನ ಕೊರತೆಗಳನ್ನು ನೀಗಿಸಿದಂತೆ ನನ್ನ ಯೇಸುವೆ, ಈ ಮದುವೆಯಲ್ಲಿ ಕೂಡ ನೀನು ಪ್ರಸನ್ನನಾಗು. ಮತ್ತು ದೂರದಿಂದ ದೇವರೇ ಬರುವಂಥವ್ರನ್ನು ಕೂಡ ನಿನ್ನ ಪ್ರೊಟೆಕ್ಟಲ್ಲಿ ನಡೆಸು ಕರ್ತನೆ. ಯಾವುದೇ ಒಂದು ಸಮಸ್ಯೆಗಳು ದೇವರೇ ಈ ಮದುವೆಯಲ್ಲಿ ಯಾವುದೇ ಒಂದು ಸಮಸ್ಯೆಗಳ ಒಂದು ಉದ್ಭವ ಉಂಟಾಗದಂತೆ ಚಂದದಲ್ಲಿ ದೇವರೇ ನಿನ್ನ ಪ್ರಸನ್ನತೆಯಲ್ಲಿ, ಒಂದು ವೇಳೆ ಆ ದಿನದಲ್ಲಿ ಆ ಮದುವೆಗೆ ಎಂಟರ್ ಆಗುವವರು ನಿನ್ನನ್ನು ಅರಿಯದೇ ಅವರ ಇರುವುದಾದರೆ ದೇವರೇ ಆ ಮದುವೆಯಲ್ಲಿ ನಿನ್ನನ್ನು ಕಂಡುಕೊಳ್ಳುವಂಥ ಒಂದು ಆ ಒಂದು ದೇವರೇ ಅಂಥ ಒಂದು ಪ್ರಸನ್ನತೆಯಲ್ಲಿ ದೇವರೇ ನೀನು ನಡೆಸು. ಎರಡೂ ಕುಟುಂಬವನ್ನು, ಗಂಡಿನ ಮತ್ತು ಹೆಣ್ಣಿನ ಎರಡು ಕುಟುಂಬವನ್ನು ನಿನ್ನ ಕರಗಳಿಗೆ ಒಪ್ಪಿಸ್ತೇವೆ. ಸರಿಯಾದ ಆಲೋಚನೆ ಕೊಡು ದೇವರೇ, ಸರಿಯಾದ ನಿರ್ಧಾರ ಕೊಡು ದೇವರೇ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಂತೂ ಆ ಮದುವೆಯಲ್ಲಿ ನೀನು ಪ್ರಸನ್ನನಾಗಿ ನಿನ್ನ ಪ್ರಸನ್ನತೆ ಎಲ್ಲರೂ ಅನುಭವಿಸಲಿ ಎಂಬುದಾಗಿ ನಾವು ಕೇಳಿಕೊಳ್ತೇವಪ್ಪ. ಎಲ್ಲ ಸಹಾಯ ಕೊಟ್ಟು ನಡೆಸು ದೇವರೇ. ಅದೇ ರೀತಿಯಲ್ಲಿ ಲತಾ ಸೋನ್ಸ್ ಅವರು ಕೂಡ ಬಾಂಬೆಯಿಂದ ಮುಂಬೈಯಿಂದ ದೇವರೇ ಕೇಳಿಕೊಂಡಂಥ ಅವರ
ತಾಯಿಗಾಗಿ ಪ್ರಿಯ ಅಜ್ಜಮ್ಮನಿಗಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಅಪ್ಪ ಜೋಹನ್ ಹೌದು ಕತ್ತನಪ್ಪ ಅಮ್ಮನ ಅವ್ರು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತೇವೆ. 86 ವರ್ಷ ದೇವರೇ ನಿನ್ನ ವಾಕ್ಯ ಹೇಳ್ತದೆ. ನಿನ್ನ ವಾಕ್ಯ 91ನೇ ಕೀರ್ತನೆ ಕೊನೆಯ ವಚನದಲ್ಲಿ ನಾವು ನೋಡುವಾಗ ದೀರ್ಘಾಯುಷ್ಯವನ್ನು ಕೊಡುವೆನೆಂಬುದಾಗಿ ವಾಕ್ಯ ಹೇಳ್ತದೆ. ನಾವು 128ನೇ ಕೀರ್ತನೆಯಲ್ಲಿ ಕೂಡ ಓದಬೇಕಾದರೆ ನಿನ್ನ ಮಕ್ಕಳ ಮಕ್ಕಳನ್ನು ಕಾಣುವನಾಗುವೆ ಎಂಬುದಾಗಿ. ಆದ್ದರಿಂದ ಈ ತಾಯಿಗೆ ದೇವರೇ ಮಕ್ಕಳು ಮೊಮ್ಮಕ್ಕಳೆಲ್ಲರನ್ನು ಕಾಣುವಂಥ ಕೃಪೆ ಕೊಟ್ಟು ಈ 86 ವರ್ಷದಲ್ಲಿ ಅವರ ಹಾದು ಬಂದಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನೀನು ಜಯ ಕೊಟ್ಟು ನಡೆಸಿಕೊಂಡು ಬಂದಿದ್ದಿ ಕರ್ತನೆಪ್ಪ. ಅದಕ್ಕಾಗಿ ನಾವು ನಿನಗೆ ಕೃತಜ್ಞತೆಯೊಂದಿಗೆ ಇವತ್ತು ಯಾರೆಲ್ಲ ದೇವರೇ ಹೌದು ಕತ್ತನೆಪ್ಪ ಈ ವಾರದಲ್ಲಿ ಇರ್ಬೋದು, ಹೌದು ಕತ್ತನೆಪ್ಪ ಇನ್ನು ದಾಟಿದ ದಿನಗಳಲ್ಲಿ ಮತ್ತು ಮುಂದಿನ ದಿನದಲ್ಲಿ ಈ ವಾರದಲ್ಲಿ ಯಾರೆಲ್ಲ ಜನ್ಮದಿನವನ್ನು ಕಂಡವರು ಇನ್ನು ಕಾಣಲಿಕ್ಕೆ ಇರುವವರು ಎಲ್ಲರೂ ನಿನ್ನ ಕರೆಗಳಿಗೆ ಒಪ್ಪಿಸ್ತೇನಪ್ಪ. ಈ ತಾಯಿಗೆ ಈ 86 ವರ್ಷದಲ್ಲಿ ಕರ್ತ ನಿನ್ನ ವಾಕ್ಯ ಹೇಳ್ತದೆ ಯಹೋವನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರೆಂಬುದಾಗಿ. ಆದ್ದರಿಂದ ಕರ್ತನೇ ಹೊಸ ಬಲದೊಂದಿಗೆ ನಡೆಸು ದೇವರೇ. ಪ್ರತಿಯೊಂದು ಅವರ ಎಲುಬಿಗೆ ಬೇಕಾಗುವಂಥ ಸಾರವನ್ನು ಕೊಡು ದೇವರೇ. ಅವರ ಮಾಂಸಖಂಡಗಳನ್ನು ಬಲಪಡಿಸು, ಒಳ್ಳೆಯ ಯೋಚನೆ ಶಕ್ತಿಯನ್ನು ಕೊಡು ದೇವರೇ. ಕರ್ತನೆ ಪ್ರತಿಯೊಂದು ದೇಹದಲ್ಲಿ ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಅಥವಾ ಹಾರ್ಟ್, ಪ್ರತಿಯೊಂದು ಎಲ್ಲವೂ ನಾರ್ಮಲ್ ಆಗಿ ಫಂಕ್ಷನ್ ಮಾಡಲಿ ದೇವರೇ. ಲವಲವಿಕೆಯಿಂದ ಅವರು ತನ್ನ ಕಾರ್ಯಗಳನ್ನು ಮಾಡುವುದಕ್ಕೆ ನಿನ್ನ ಬಲವನ್ನು ನಾವು ಕೇಳಿಕೊಳ್ತೇವೆ ಈ ದಿನ. ಈ ವಾಪ ಅವರಿಗೆ ಕೊಟ್ಟಂಥ ಹೊಸ ವರ್ಷಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ದೇವಪ್ಪ ನಿನ್ನ ಕೃಪಾಹಸ್ತ ತಾಯಿಯ ಮೇಲೆ ಬರಲಿ. ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ಕೂಡ ಆಶೀರ್ವದಿಸು. ಅದೇ ರೀತಿಯಲ್ಲಿ ಈ ದಿನದಲ್ಲಿ ಹೌದು ಈ ವಾರದಲ್ಲಿ ಮದುವೆ, ವಾರ್ಷಿಕೋತ್ಸವ ಅಥವಾ ದೇವರೇ ಹುಟ್ಟುಹಬ್ಬವನ್ನು ಜನ್ಮದಿನವನ್ನು ಕಂಡಂಥ ಎಲ್ಲ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ. ನಿನ್ನ ಕೃಪಾ ವರಗಳಿಂದ ದೇವರೇ, ನಿನ್ನ ಫಲಗಳಿಂದ ದೇವರೇ ಒಬ್ಬೊಬ್ಬರನ್ನು ತುಂಬಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವಪ್ಪ. ಯೇಸು ಹೆಸರಲ್ಲಿ ಬೇಡಿದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲಲೂಯ್ಯ. ಸೇವಕರಲ್ಲಿ ಸಹೋದರ ಪ್ರಶಾಂತ್ ಅವರು ದಾಬಸ್ಪೇಟೆಯಿಂದ, ಇವರು ಅಷ್ಟೇ ನಾನು ನೋಡ್ತೀನಿ ಪ್ರತಿನಿತ್ಯ ಇವರು ಈ ಪ್ರಾರ್ಥನಾ ಅವಧಿಯಲ್ಲಿ ಪ್ರಾರ್ಥಿಸ್ತಾರೆ. ಸೇವಕರೇ ಅವರು ಅವರ ತಾಯಿಯವರು ಬ್ರೀತಿಂಗ್ ಸಮಸ್ಯೆಯಿಂದ ಹಾಗೂ ವೀಸಿಂಗ್ ಪ್ರಾಬ್ಲಮ್ನಿಂದ ಬಳಲ್ತಾ ಇರ್ತಾರೆ. ಕರ್ತನು ತಾನೇ ನನ್ನ ತಾಯಿಗೆ ಆರೋಗ್ಯ ಕೊಡಲಿ. ಈ ಆರೋಗ್ಯದ ಸಮಸ್ಯೆ ನಿಮಿತ್ತ ನಮ್ಮ ತಾಯಿ ಸ್ವಲ್ಪ ಭಯಕ್ಕೀಡಾಗಿದ್ದಾರೆ. ಕರ್ತನು ತಾನೇ ಅವ್ರನ್ನ ಬಲಗೊಳಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಹೋದರ ಪ್ರಶಾಂತ್ ದಾಬಸ್ಪೇಟೆಯಿಂದ ಕೇಳ್ಕೊಳ್ತಿದ್ದಾರೆ. ಹಾಗೆ ಸಹೋದರಿ ರಮ್ಯ ಅವರಿಗಾಗಿ ಈಗಾಗಲೇ ಅವರವರ ಪದವಿಯ ವಿದ್ಯಾಭ್ಯಾಸವನ್ನು ಮುಗಿಸಿದ್ದಾರೆ. ಅವರ ಭವಿಷ್ಯತ್ತು, ಅವರು ಮುಂದೆ ಆಯ್ಕೆ ಮಾಡಿಕೊಳ್ಳುವ ಉದ್ಯೋಗಕ್ಕಾಗಿ ಸಮೇತನು ಪ್ರಾರ್ಥಿಸಿರಿ ಎಂಬುದಾಗಿ ಈ ಸಹೋದರರು ಕೇಳ್ಕೊಳ್ತಿದ್ದಾರೆ. ಸೇವಕರೇ, ಥ್ಯಾಂಕ್ ಯು ಲಾರ್ಡ್. ಈ ಸಂದರ್ಭದಲ್ಲಿ ಕರ್ತನಪ್ಪ ನಾವೆಲ್ಲ ಒಟ್ಟಾಗಿ ದೇವರ ಸಹೋದರ ಪ್ರಶಾಂತ್ ಅವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ದಾಬಸ್ಪೇಟೆಯಿಂದ ಕರ್ತನೆ ಅವರು ಬೇಡಿಕೆನಿಟ್ಟಿದ್ದಾರೆ. ಕರ್ತನಪ್ಪ ಅವರ ತಾಯಿಯನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನೆ. ಆ ಪ್ರಿಯ ತಾಯಿಯನ್ನು ಸ್ಪರ್ಶ ಮಾಡು ದೇವರೇ. ಅವರಿಗೆ ಉಸಿರಾಟದ ಎಲ್ಲ ಇರುವಂಥ ಸಮಸ್ಯೆಗಳಿಂದ ಒಂದು ಪರಿಹಾರ ಉಂಟಾಗಲಿ. ಯಾವುದೇ ಒಂದು ರೀತಿ ಹೌದು ಕರ್ತನಪ್ಪ ಯಾವ ಒಂದು ವೈರಸ್ ಆಗಲಿ, ಯಾವುದೇ ಒಂದು ಬಾಧೆಗಳಾಗಲಿ ದೇವರೇ ಆ ತಾಯಿಯನ್ನು ಮುಟ್ಟದ ಹಾಗೆ ಕರ್ತನೆಪ್ಪ ನಿನ್ನ ಹಸ್ತ ಆ ತಾಯಿಯ ಮೇಲೆ ಇಳಿದು ಬರಲಿ. ಆ ಗಾಯವುಳ್ಳ ಹಸ್ತ ದೇವರೇ ಆ ತಾಯಿಯ ಮೇಲೆ ಸ್ಪರ್ಶ ಮಾಡಲಿ. ಸಂಪೂರ್ಣವಾಗಿ ದೇವರೇ ಅವರ ಎಲ್ಲ ಶಾರೀರಿಕವಾಗಿರುವಂಥ ಬಲಹೀನತೆ ಅಥವಾ ಆ ವ್ಯಾಧಿ ಇವೆಲ್ಲವುಗಳಿಂದ ದೇವರೇ ಬಿಡುಗಡೆ ಕೊಟ್ಟು ಆ ತಾಯಿಯನ್ನು ಆರೋಗ್ಯದಲ್ಲಿ ದೇವರೇ ನಡೆಸು ಎಂಬುದಾಗಿ ನಿನ್ನ ಕರೆಗಳಿಗೆ ಆ ತಾಯಿಯ ಆತ್ಮ ಪ್ರಾಣ ಶರೀರವನ್ನು ನಿನಗೆ ಒಪ್ಪಿಸಿಕೊಡುತ್ತೇವೆ. ಪ್ರಶಾಂತ್ ಅವ್ರನ್ನ ಒಪ್ಪಿಸಿಕೊಡುತ್ತೇವೆ. ಅವ್ರ ಜೀವಿತದಲ್ಲಿ ಕೂಡ ನೀನು ಕಾರ್ಯ ಮಾಡಿದ್ದಿ ದೇವರೇ ಅನೇಕ ಸಾರಿ ದೇವರೇ ಹೌದು ಕತ್ತನೆಪ್ಪರು ಈ ಒಂದು ಪ್ರಾರ್ಥನೆ ಇದರಲ್ಲಿ ದೇವರೇ ಅವರು ಕರ್ತನೆಪ್ಪ ಮನವಿ ಕಳಿಸಿ ಅದರಿಂದ ಅದ್ಭುತಗಳನ್ನು ಹೊಂದಿಕೊಂಡಿದ್ದಾರೆ. ಅದಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ರಮ್ಯ ದೇವರೇ ಮಗಳನ್ನು ಕೂಡ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇವೆ. ಮಗಳ ಭವಿಷ್ಯತ್ತು ಮುಂದೆ ತೆಗೆದುಕೊಳ್ಳುವಂಥ ಡಿಸಿಷನ್ಗಳು ದೇವರೇ ಅದೆಲ್ಲವೂ ನಿನ್ನ ಒಪ್ಪುವ ಮಾರ್ಗವನ್ನು ಆ ಮಗಳಿಗೆ ತಿಳಿಸು ಕರ್ತನೆಪ್ಪ. ಪ್ರಕಟವಾಗಲಿ ದೇವರೇ, ರೆವಲೇಷನ್ ಕೊಡು ದೇವರೇಪ್ಪ. ನಿನ್ನ ಮಾರ್ಗ ಮಗಳಿಗೆ ಓಪನ್ ಆಗಲಿ. ಮುಂದೆ ತನ್ನ ಭವಿಷ್ಯತನ್ನು ಹೇಗೆ ನಿರೂಪಿಸಬೇಕೆಂಬುದಾಗಿ ಓ ಒಳ್ಳೆ ಕೌನ್ಸಿಲರ್ ಆಗಿ ನೀನು ಪರಿಶುದ್ಧಾತ್ಮನನ್ನು ಕೊಟ್ಟಿದ್ದೆ. ಪವಿತ್ರಾತ್ಮನು ಈ ಮಗಳನ್ನು ನಡೆಸಲಿ ಹೌದು ಕರ್ತನೆಪ್ಪ. ದೇವರೇ ನೀನು ಎಲ್ಲಿ ಹೌದು ಕರ್ತನೆಪ್ಪ ಆ ಮಗಳಿಗಾಗಿ ಯೋಚನೆ ಇಟ್ಟಿದೆಯೋ ಅಲ್ಲಿ ಆ ಮಗಳಿಗೆ ಡೋರ್ ಓಪನ್ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕರುಣೆ ನಿನ್ನ ದಯೆ ನಿನ್ನ ನಡೆಸಬೇಕೆ ದೇವರೇ. ಅಪ್ಪ ಈಕೆಯೊಂದಿಗೆ ಇರಲಿ. ಎಲ್ಲಿದ್ದರೂ ಕೂಡ ನಿನ್ನ ಬೆಳಕಾಗಿ ದೇವರೇ ನಿನಗೋಸ್ಕರ ಪ್ರಜ್ವಲಿಸುವ ಹಾಗೆ ಮಗಳನ್ನು ಬಲಪಡಿಸು. ಎಲ್ಲ ವೈರಿ ಆಲೋಚನೆ
ವೈರ್ಯ ಕಾರ್ಯಗಳು ಇದೆಲ್ಲವೂ ಬ್ರೇಕ್ ಆಗಲಿ ಯೇಸು ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಹಾಲೆಲೂಯಾ. ಸೇವಕರೇ, ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹಲೋ, ಹೇಳಿ. ಪ್ರೈಸ್ ಸರ್. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಸ್ವಲ್ಪ ಕಡಿಮೆ ಮಾಡಿ. ಓಕೆ, ಹೇಳಿ. ಎಲ್ಲಿಂದ ಕರೆ ಮಾಡಿದಿರಿ? ಸರ್, ನನ್ನ ಹೆಸರು ರೂಪಾ ಅಂತ ಹೇಳಿ. ರೂಪಾ ಸಿಸ್ಟರ್, ಎಲ್ಲಿಂದ ಕರೆ ಮಾಡಿದಿರಿ? ಸರ್, ನಾವು ಮಾಲೂರ್ ಹತ್ರ ಕೂಡೇನು ಸರ್. ಹೇಳಿ ಸಿಸ್ಟರ್. ಸರ್, ಮಾಲೂರ್ ಹತ್ರ ಕೂಡ ಮೊನ್ನೆ ಹೋದ ವಾರ ಕಾಲ್ ಮಾಡಿದ್ದೆ ಸರ್ ನಿಮ್ಗೆ. ಹೌದು ಸರ್, ಹೌದು ಸಿಸ್ಟರ್, ಜ್ಞಾಪಕವಿದೆ. ನಮ್ಮ ಹಸ್ಬೆಂಡ್ ಬಂದಿಲ್ಲ ಅಂದ್ಬಿಟ್ಟು ಕಾಲ್ ಮಾಡಿದೆ, ಕಾಲೂ ಆಗ್ಲಿಲ್ಲ ಅಂದ್ಬಿಟ್ಟು ಕಾಲ್ ಮಾಡಿದೆ. ಹೌದು ಹೌದು. ಕಾಲ್ ಮಾಡೋ ತರ ಸ್ವಲ್ಪ ಪ್ರೇಯರ್ ಮಾಡಿ ಸರ್ ಅಂತ ಕಾಲ್ ಮಾಡಿದೆ. ಹೌದು. ಆಗ ಅವ್ರು ಕಾಲ್ ಮಾಡಿ ಮಾತಾಡಿದ್ರು ಸರ್ ಸಮಾಧಾನಿಂದ. ಕರ್ತನು ಅದ್ಭುತ ಮಾಡ್ತಾನೆ ಸಿಸ್ಟರ್. ನೀವೆಲ್ಲರೂ ಕರ್ತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಕೇಳ್ಕೊಳ್ತಿದ್ದೀರಿ, ಕರ್ತನು ನಿಮ್ಮ ಮೊರೆನ ಕೇಳಿಸ್ಕೊಳ್ತಾನೆ. ಹೇಳಿ ಸಿಸ್ಟರ್. ಹಾಂ ಸರ್, ಮತ್ತೆ ಮಕ್ಕಳಿಗೋಸ್ಕರ ಸ್ವಲ್ಪ ಪ್ರೇಯರ್ ಮಾಡ್ಕೊಳ್ಳಿ ಸರ್. 7 ವರ್ಷ ಆಗಿದೆ ಮ್ಯಾರೇಜ್ ಆಗಿ. ಓಕೆ. ಇನ್ನೂ ಮಕ್ಕಳಿಲ್ಲ. ಮತ್ತೆ ನಮ್ಮ ತಾಯಿ ಹೆಸರು ನಾರಾಯಣಮ್ಮ ಅಂತೇಳಿ, ಅವ್ರಿಗೆ ಬಲಗೈ ಸೆಳಕು ಸ್ವಲ್ಪ ಮೇಲೆ ತಿತ್ತಕ್ಕಾಗಲ್ಲ. ಓಕೆ ಸಿಸ್ಟರ್. ಮತ್ತೆ ನಮ್ಮ ತಾಯಿ ಹೆಸರು, ನಮ್ಮ ಅಜ್ಜಿ ಹೆಸರು ವೆಂಕಟಮ್ಮ ಅಂತೇಳಿ, ಅವ್ರಿಗೂ ಸ್ವಲ್ಪ ತಲೆ ಸುತ್ತೋದು, ಈ ತಲೆ ಅದ್ರದ್ದು ಸ್ವಲ್ಪ ಈ ಥರ ಆಗುತ್ತೆ, ಅವ್ರಿಗೂ ಸಮಸ್ಯೆ ಮಳ್ಕೊಂಡು ನೋವು ಸ್ವಲ್ಪ. ಓಕೆ ಸಿಸ್ಟರ್, ಪ್ರಾರ್ಥನೆ ಮಾಡೋಣ. ಮತ್ತೆ ನಮ್ಮ ತಾತ ಹೆಸರು, ಅವ್ರ ಹೆಸರು ಬಲಪ್ಪ ಅಂತೇಳಿ, ಅವ್ರಿಗೂ ಹೊಟ್ಟೆ ನೋವು ಇದೆ, ಸೊ ಊಟ ಮಾಡಕ್ ಆಗ್ತಿಲ್ಲ, ಎದೆ ನೋವು ಹೊಟ್ಟೆ ನೋವು ಅಂತಿದ್ದಾರೆ. ಓಕೆ ಸಿಸ್ಟರ್, ಓಕೆ. ಸಮಾಧಾನ ಸಂತೋಷಕ್ಕೋಸ್ಕರ ಸ್ವಲ್ಪ ಪ್ರೇಯರ್ ಮಾಡ್ಕೊಳ್ಳಿ. ಆಯ್ತು ರೂಪಾ ಸಿಸ್ಟರ್, ಕರ್ತನು ನಿಮ್ಮ ಜೀವಿತ ನಿಮ್ಮ ಕುಟುಂಬದಲ್ಲಿ ಅದ್ಭುತ ಮಾಡ್ತಾನೆ. ಸಿಸ್ಟರ್ ರೂಪಾ ಮಾಲೂರಿಂದ ಕರೆ ಮಾಡಿದ್ದಾರೆ ಸೇವಕರೇ. ಕಳೆದ ಬಾರಿ ಕರೆ ಮಾಡಿದಾಗ ಅವರ ಪತಿ ಅವರ ಸಂಗಡ ಮಾತಾಡಲ್ಲ, ಈ ರೀತಿ ಕೆಲವು ವಿಚಾರನ ಹಂಚ್ಕೊಳ್ತಿದ್ರು. ಈಗ ಪತಿ ನನ್ನೊಂದಿಗೆ ಪ್ರೀತಿಯಿಂದ ವರ್ತಿಸ್ತಾರೆ. ಎರಡನೆಯ ಸಹೋದರಿ, ಮೊದಲೊಬ್ಬ ಸಹೋದರಿ ಸಹ ಕರೆ ಮಾಡಿ ಅವರ ದಾಂಪತ್ಯ ಜೀವಿತದಲ್ಲಿ ಕರ್ತನು ಕಾರ್ಯ ಮಾಡುತ್ತಿದ್ದನ್ನು ಹಂಚಿಕೊಂಡ್ರು. ಈ ಸಹೋದರಿ ಸಹ ಅಷ್ಟೇ, ಕರೆಯನ್ನು ಮಾಡಿ ಈಗಾಗಲೇ ಅವರ ದಾಂಪತ್ಯ ಜೀವಿತಗಳನ್ನು ಕರ್ತನು ಆಶೀರ್ವದಿಸ್ತಾ ಅದನ್ನು. ಇವರು ಸಹ ಮದುವೆಯಾಗಿ 2 ವರ್ಷವಾಯಿತು, ಮಕ್ಕಳಿಗಾಗಿದ್ದರು ನೋಡ್ತಿದ್ದಾರೆ. ಕರ್ತನು ಇವರ ದಾಂಪತ್ಯವನ್ನು ಮಾನಿಸಲಿ, ಹಾಗೆ ಅವರ ತಾಯಿಯ ಕೈಯನ್ನು ಎತ್ತುವುದಕ್ಕೆ ಆಗೋದಿಲ್ಲ, ಕಷ್ಟಪಡ್ತಾರೆ. ಅಜ್ಜಿ ತಲೆ ಸುತ್ತು, ಕೆಲವು ಆರೋಗ್ಯ ಸಮಸ್ಯೆ. ಅವರ ಅಜ್ಜ ಅವರು ಸಹ ಆರೋಗ್ಯದ ಸಮಸ್ಯೆ. ಕರ್ತನು ತಾನೇ ಈ ಸಹೋದರಿಯ ದಾಂಪತ್ಯ ಜೀವಿತನ, ಸಹೋದರಿಯ ಪತಿಯನ್ನು, ಅವರ ತಾಯಿ, ಅವರ ಅಜ್ಜಿ, ಅವರ ಅಜ್ಜ, ಇಡೀ ಅವರ ಕುಟುಂಬದ ಮೇಲೆ ದಯ ತೋರಿಸಲಿ ಎಂಬುದಾಗಿ ಪ್ರಾರ್ಥಿಸಿ ನಿಮ್ಮ ಸಂಪರ್ಕದಲ್ಲಿದ್ದಾರೆ ಸಿಸ್ಟರ್ ರೂಪ ಅವರು. ಸೇವಕರೇ, ಖಂಡಿತವಾಗಿ ರೂಪ ಅವರೇ, ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಯಜಮಾನರು ಕಾಲ್ ಮಾಡಿದಾರಲ್ಲ ಕಳೆದ ವಾರ ನೀವು ಫೋನ್ ಮಾಡಿದಿರಲ್ಲ, ಅದರಿಂದ ಖಂಡಿತವಾಗಿಯೂ ಮುಂದಿನ ನಿಮ್ಮೆಲ್ಲ ಕೊರತೆಗಳನ್ನು ಆತನ್ನು ನೀಗಿಸಲಿಕ್ಕೆ ಶಕ್ತನಾಗಿದ್ದಾನೆ ದೇವರು. ನಂಬಿಕೆ ಇಡ್ರಿ, ಖಂಡಿತವಾಗಿ ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಮಾಡ್ರಿ. ಎಲ್ಲ ವಿಷಯದಲ್ಲಿ ದೇವರು ನೀನು ಎಲ್ಲದನ್ನ, ನೀನು ನನಗೆ ಒಳ್ಳೆಯದನ್ನೇ ಮಾಡಿದೆ ಅಂತ, ಆತನ ಏನೆಲ್ಲ ಒಳ್ಳೆಯದನ್ನು ಮಾಡಿದಾನಲ್ಲ ಅದನ್ನೆಲ್ಲ ನೀವು ನೆನಪು ಮಾಡಿಕೊಂಡು ಆ ಒಳ್ಳೆಯದಕ್ಕೆಲ್ಲ ಸ್ತೋತ್ರ ಮಾಡ್ರಿ. ಆಗ ಎಲ್ಲ ಪರಿಸ್ಥಿತಿಗಳು ಬದಲಾಗಿರೋದು ನಮ್ಗೆ ಗೊತ್ತಾಗಲ್ಲ. ದೇವರು ತನ್ನಿಂದ ಅದೆಲ್ಲವೂ ದೇವರು ಸರಿ ಮಾಡ್ತಾನೆ. ಓಕೆನಾ? ಪ್ರಾರ್ಥನೆ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೆಪ್ಪ, ಈ ಮಗಳಿಗಾಗಿ ಕಳೆದ ವಾರ ಕಣ್ಣೀರಿನಿಂದ ದೇವರೇ ಈ ಮಗಳು ಕೇಳ್ಕೊಂಡಿದ್ಲು ದೇವರೇ. ಆ ಪ್ರಾರ್ಥನೆಯ ಮೂಲಕ ನೀನು ಮಾಡಿದಂಥ ದೊಡ್ಡ ಕಾರ್ಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಮಗಳಿಗೆ ಕೊಟ್ಟಂಥ ಬಿಡುಗಡೆಗಾಗಿ ಸ್ತೋತ್ರ. ಗಂಡನು ಈಗ ದೇವರೇ ಆ ಪ್ರೀತಿಯಿಂದ ದೇವರೇ, ಹೌದು ಕತನ, ಇವರು ಅನ್ಯೋನ್ಯತೆಯಿಂದ ಐಕ್ಯತೆಯಿಂದ ಇರುವಂತೆ ನೀನು ಕೃಪೆ ಕೊಟ್ಟಿದ್ದಿ, ಒಂದು ಪರಿಸ್ಥಿತಿಯನ್ನು ಬದಲಾಯಿಸಿದ್ದಿ. ಅದೇ ರೀತಿಯಲ್ಲಿ ಗರ್ಭಫಲಕ್ಕಾಗಿ ಕೂಡ ಈ ಮಗಳು ಕೇಳ್ಕೊಳ್ತಾ ಇದ್ದಾಳೆ ದೇವರೇ. ಕರ್ತನೆಪ್ಪ, ಈ ಗರ್ಭಫಲಕ್ಕಾಗಿ ನಾವು ದೇವರೇ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಮತ್ತು ಕರ್ತನೆಪ್ಪ, ಯೇಸುವಿನ ನಾಮದಲ್ಲಿ ಒಂದು ವೇಳೆ ಇದಕ್ಕೆ ಬೇರೆ ಯಾವುದೇ ರೀತಿಯ ತಡೆಗಳಿರುವುದಾದರೆ, ವೈರ್ಯ ಯಾವುದೇ, ಹೌದು ಕತನೆಪ್ಪ, ಪೂರ್ವಿಕರ ಯಾವುದೇ ಸಂಗತಿಗಳು ದೇವರೇ ಅಡ್ಡ ನಿಂತಿರುವುದಾದರೆ, ಯೇಸುವಿನ ನಾಮದಲ್ಲಿ ಅದೆಲ್ಲವೂ ಬ್ರೇಕ್ ಆಗಿ ಹೋಗಲಿ. ಯೇಸುವಿನ ನಾಮದ ಬಲದಲ್ಲಿ, ಯೇಸುಕೃತನ ರಕ್ತದ ಬಲದಲ್ಲಿ ಈ ಕುಟುಂಬಕ್ಕೆ ಒಂದು ಬ್ರೇಕ್ ಥ್ರೂವನ್ನು ನಾವು ಕೇಳಿಕೊಳ್ತಿದ್ದೇವೆ. ಗರ್ಭಫಲವನ್ನು ಯೇಸುವಿನ ನಾಮದಲ್ಲಿ ನಾವು ಮಾತನಾಡುತ್ತೇವೆ. ಒಂದು ಬಿಡುಗಡೆ ಉಂಟಾಗಲಿ ದೇವರಪ್ಪ. ದೇವರು ಹೀಗೆ ಸಂತೋಷವಾಗಿ ಇವರು ಎಲ್ಲರಿಗೂ ನನ್ನ ದೇವರು ಮಾಡಿದ ಅದ್ಭುತವನ್ನು, ಯೇಸು ಕ್ರಿಸ್ತನು ಮಾಡಿದ ಅದ್ಭುತವನ್ನು ಅವರು ಹೇಳಿಕೊಳ್ಳುವಂತೆ ದೇವರೇ ನೀನು ಕಾರ್ಯ ಮಾಡು. ನಿನ್ನ ಕರುಣೆ, ನಿನ್ನ, ಹೌದಪ್ಪ, ನಿನ್ನ ದಯೆ ಈ ಕುಟುಂಬಕ್ಕೆ ಒದಗಿ ಬಂದಿರುವುದಕ್ಕಾಗಿ ಸ್ತೋತ್ರ. ಇವರ ತಾಯಿ
ಅವರ ಆರೋಗ್ಯವನ್ನು ದೇವರೇ, ಅದೇ ರೀತಿಯಲ್ಲಿ ಇವರ ಅಜ್ಜಿ ಅವರ ಆರೋಗ್ಯವನ್ನು, ಅವರ ಅಜ್ಜ ಅವರ ಆರೋಗ್ಯ ಎಲ್ಲವನ್ನು ನಿನಗೆ ಒಪ್ಪಿಸಿ ಕೊಡ್ತಾಯಿದ್ದೇವೆ ದೇವರೇ. ಹೀಗೆ ಈ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥ ಎಲ್ಲ ಬಲಹೀನತೆಗಳು, ರೋಗದ ಸಂಗತಿಗಳು ಅಥವಾ ಬಾಯಿ ಮಾತಿನ ಮೂಲಕ ದೇವರೇ ಕರ್ತನಪ್ಪ ಯಾವುದೇ ಸಂಗತಿಗಳನ್ನು ಇನ್ವೈಟ್ ಮಾಡಿರುವಂಥ ಯಾವುದೇ ಸಂಗತಿಗಳಿರುವುದಾದರೂ ಕೂಡ ಎಲ್ಲವೂ ಏಸು ನಾಮದಲ್ಲಿ ಅದು ಬಿಟ್ಟು ಹೋಗಲಿ, ಒಂದು ಬಿಡುಗಡೆ ಉಂಟಾಗಲಿ ದೇವರೇಪ್ಪ, ದೈವಿಕ ಸಮಾಧಾನ ಉಂಟಾಗಲಿ ದೇವರೇ. ಇವರೆಲ್ಲರೂ ಏನೇ ಮಾತಾಡಿದರು ದೇವರೇ ನಿನ್ನ ವಾಕ್ಯವನ್ನು ಮಾತಾಡುವ ಹಾಗೆ ದೇವರೇ ಇವರ ಬಾಯಿಗಳು ನಿನ್ನ ವಾಕ್ಯಕ್ಕೋಸ್ಕರ ದೇವರೇ ಹೌದು ಕತ್ತನೆಪ್ಪ ದೇವರೇ ತೆರೆಯಲ್ಪಡಲಿ, ನಿನ್ನ ತುಂಬಿಸು ಲಾರ್ಡ್. ಎಲ್ಲ ಮಹಿಮೆ ಘನತೆ ನಿನಗೆ, ಯೇಸುವಿನ ನಾಮದಲ್ಲಿ ಬೇಡಿದೇವೆ ತಂದೆಯೇ, ಆಮೆನ್. ಆಮೇನ್, ಆಮೇನ್. ರೂಪಾ ಸಿಸ್ಟರ್, ಕರ್ತನು ನಿಮ್ಮ ಕುಟುಂಬಗಳನ್ನು ಆಶ್ವಾದಿಸ್ತಾನೆ. ಸೇವಕರಲ್ಲಿ ಸಹೋದರ ದೀಕ್ಷಿತ್ ಅವರು ಪಡುಬಿದ್ರಿಂದ ನಿರಂತರವಾಗಿ ಈ ಸಹೋದರ ತನ್ನ ತಾಯಿಗಾಗಿ ಪ್ರಾರ್ಥನೆ ಕೇಳ್ಕೊಳ್ತಾರೆ. ಇಂದು ಅವರ ತಾಯಿಯನ್ನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಲಾಗಿದೆ ಸೇವಕರೇ. ಅವರ ತಾಯಿಗೆ ಈಗಾಗಲೇ ಚಿಕಿತ್ಸೆ ನೀಡಲಾಗ್ತದೆ. ಅವರ ಎದೆಯಲ್ಲಿ ಉಂಟಾದಂಥ ಗೆಡ್ಡೆಯ ನಿಮಿತ್ತ ಈಗಾಗಲೇ ಅನೇಕ ದಿವಸಗಳಿಂದ ಅವರು ಭಯದಲ್ಲಿದ್ದರು. ಇಂದು ಅವರು ಆಸ್ಪತ್ರೆಗೆ ಅವ್ರನ್ನ ಸೇರಿಸಲಾಗ್ತಿದೆ. ಸಾಕಷ್ಟು ಅಡ್ಡಿ ತಡೆಗಳು ಬಂದಿತ್ತು. ಕರ್ತನು ತಾನೇ ಆ ಸಹೋದರಿಯನ್ನು ಕರುಣಿಸಲಿ, ಅವರ ಜೀವಿತದಲ್ಲಿ ಅದ್ಭುತ ಮಾಡಲಿ. ಈ ಸಹೋದರ ದೀಕ್ಷಿತ್ ನಿರಂತರವಾಗಿ ತನ್ನ ತಾಯಿಗಾಗಿ ಪ್ರಾರ್ಥನೆ ಕೇಳ್ಕೊಳ್ತಾರೆ ಸೇವಕರೇ. ಇಂದು ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಆದಷ್ಟು ಬೇಗ ಅವರು ಪರಿಪೂರ್ಣ ಸೌಖ್ಯಗೊಂಡು ಮನೆಯನ್ನು ಸೇರಲಿ ಆ ತಾಯಿ ಎಂಬುದಾಗಿ ಪ್ರಾರ್ಥಿಸೋಣ. ಹಾಗೆ ಇಲ್ಲಿ ಅಸುಮ್ತಾ ಡಿಸೋಜಾ ಅನ್ನೋರು ಯೂಟ್ಯೂಬ್ನಲ್ಲಿ ಕೇಳ್ಕೊಳ್ತಾ ಇದ್ರು, ಪ್ಲೀಸ್ ಪ್ರೇ ಫಾರ್ ಗ್ರೆಗೋರಿ ಟು ಗೆಟ್ ಗುಡ್ ಹೆಲ್ತ್. ಗ್ರೆಗೋರಿ ಅವರಿಗೆ ಕರ್ತನು ತಾನೇ ಒಂದು ಒಳ್ಳೆಯ ಆರೋಗ್ಯ ಕೊಡಲಿ. ಗ್ರೆಗೋರಿ ಅವರು ಯಾವುದಾದ್ರೂ ರೀತಿಯ ಆರೋಗ್ಯ ಸಮಸ್ಯೆಯಲ್ಲಿದ್ದಾರಾ ಎಂಬುದನ್ನು ಅವರು ಉಲ್ಲೇಖಿಸಿಲ್ಲ. ಆದರೆ ಅವರಿಗೆ ಆರೋಗ್ಯವನ್ನು ಕೇಳ್ಕೊಳ್ತಿದ್ದಾರೆ. ಕರ್ತನು ತಾನೇ ಗ್ರೆಗೋರಿ ಅವರಿಗೆ ಒಂದು ಒಳ್ಳೆ ಆರೋಗ್ಯವನ್ನು ಕೊಡಲಿ ಎಂಬುದಾಗಿ ಪ್ರಾರ್ಥಿಸೋಣ ಸೇವಕರೇ. ನಾವು ಪ್ರಾರ್ಥಿಸ್ತೇವಪ್ಪ ದೀಕ್ಷಿತ್, ಹೌದು ಕತ್ತನಪ್ಪ ಈ ಮಗನ ತಾಯಿಗಾಗಿ ನಿರಂತರವಾಗಿ ದೇವರೇ ಅಪ್ಪ ಈ ಪ್ರಾರ್ಥನೆ ಕೋರಿಕೆಯನ್ನು ಕೇಳಿಕೊಳ್ತಾ ಇದ್ರು. ಇಂದು ಕೂಡ ನಾವು ದೇವರೇ ಅವರು ಅಡ್ಮಿಟ್ ಆಗಿರುವಂಥ ತಾಯಿಯನ್ನು ನಿನ್ನ ಮುಂದೆ ನಾವು ತರುತ್ತೇವೆ. ಅವರ ಎದೆ ಭಾಗದಲ್ಲಿರುವಂಥ ಎಲ್ಲ ದೇವರೇ ಆ ಗಡ್ಡೆಗಳು ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತನ ರಕ್ತದ ಬಲದಲ್ಲಿ ಆ ಗೆಡ್ಡೆಗಳೆಲ್ಲವೂ ದೇವರೇ ಪಾತು ನೀಗಿ ಹೋಗಲಿ ದೇವರೇ. ಡಾಕ್ಟರ್ ಅವ್ರು ನೋಡುವಂಥ ಡಾಕ್ಟರ್ಗೆ ಒಳ್ಳೆ ಆಲೋಚನೆ ಕೊಡು ದೇವರೇ. ಡಾಕ್ಟ್ರಿಗೆ ದೇವರೇ ಹೌದು ಕತ್ತನಪ್ಪ ಒಳ್ಳೆ ಜ್ಞಾನ ಕೊಡು. ಮತ್ತು ಎಲ್ಲ ಪರಿಸ್ಥಿತಿಗಳಿಂದ ಆ ತಾಯಿ ಆರೋಗ್ಯದಿಂದ ಹೊರಗೆ ಬರುವ ಹಾಗೆ ದೇವರೇ ನಿನ್ನ ಕೃಪಾಹಸ್ತ ತಾಯಿಯ ಮೇಲೆ ನಾವು ಕೇಳಿಕೊಳ್ತಿದ್ದೇವೆ. ತಾಯಿಯನ್ನು ಕರುಣಿಸು ದೇವರೇ. ನಿನ್ನ ಆರೋಗ್ಯ ಯಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು, ಯಹೋವ ರಾಫ ಎಂಬುದಾಗಿ ಹೇಳಿಕೊಂಡಿದ್ದೀಯಲ್ಲಪ್ಪ ದೇವರೇ. ತಾಯಿಯ ಮೇಲೆ ಕರುಣೆ ಇಳಿಯಲಿ, ನಿನ್ನ ಆರೋಗ್ಯ ಇಳಿದು ಬರಲಿ. ಸಂಪೂರ್ಣವಾದ ಬಿಡುಗಡೆಯೊಂದಿಗೆ ಯಾವುದೇ ಭಯ ಇಲ್ಲದೆ ನನ್ನ ಕರ್ತ ನನ್ನ ಜೊತೆಯಲ್ಲಿ ಇದ್ದಾನೆಂಬ ಭರವಸೆದೊಂದಿಗೆ ಆ ತಾಯಿ ಗುಣಮುಖರಾಗಿ ಸಂಪೂರ್ಣ ಬಿಡುಗಡೆಯಾಗಿ ದೇವರೇ ಮನೆಗೆ ಬರುವ ಹಾಗೆ ನಿನ್ನ ಕೃಪೆಯನ್ನು ಕೇಳಿಕೊಳ್ತೇನೆ. ನಾವು ಆರೋಗ್ಯವನ್ನು ಮಾತಾಡುತ್ತೇವೆ. ಅದೇ ರೀತಿಯಲ್ಲಿ ಗ್ರೆಗೋರಿ ಅವರಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ ದೇವರೇ. ಅವರ ಆರೋಗ್ಯದಲ್ಲಿ ಯಾವ ಸಮಸ್ಯೆ ಇದೆ ನಮಗೆ ಗೊತ್ತಿಲ್ಲ. ಆದರೆ ನೀನೆಲ್ಲವನ್ನು ಬಲ್ಲಂಥ ದೇವರು ಕರ್ತನೆಪ್ಪ. ಎಲ್ಲ ಈ ಅವರ ಆರೋಗ್ಯದಲ್ಲಿ ಆಗಿರುವಂಥ ಎಲ್ಲ ಏರಿಳಿತಗಳು, ಒಂದು ವೇಳೆ ಬಿ ಪಿ, ಶುಗರ್ ಅಥವಾ ಬೇರೆ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ದೇವರೇ ಒಂದು ಬ್ರೇಕ್ ಥ್ರೂ ಉಂಟಾಗಲಿ, ಲೈಫಲ್ಲಿ ಒಂದು ಚೇಂಜಸ್ ಬರಲಿ, ಒಂದು ನ್ಯೂ ಲೈಫ್, ಒಂದು ಹೊಸ ಜೀವಿತವನ್ನು ದೇವರೇ ಪ್ರಾರಂಭಿಸೋದು ಕೃಪೆಗೆ ದೇವರು ಇವರು ನಡೆಸು ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ. ಸೇವಕರಲ್ಲಿ ನಮ್ಮ ಸಿಸ್ಟರ್ ಗ್ಲಾಡಿಸ್ ಜೋಶಿ ಅವರು ನಿರಂತರವಾಗಿ ಇವರು ಸಹ ನಮ್ಮೊಂದಿಗೆ ಪ್ರಾರ್ಥಿಸುವವರು. ಅವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ದಯಮಾಡಿ ನನ್ನ ಮಗ ಕಿರಣ್ಗಾಗಿ ಪ್ರಾರ್ಥಿಸಿರಿ, ಅವರು ಎಲ್ಲ ದುರಭ್ಯಾಸಗಳಿಂದ, ದುಶ್ಚಟಗಳಿಂದ ಹೊರಗೆ ಬರಲಿ ಎಂಬುದಾಗಿ ಗ್ಲಾಡಿಸ್ ಜೋಶಿ ಅವರು ಸೇವಕರೇ ಕೇಳ್ಕೊಳ್ತಿದ್ದಾರೆ. ಪ್ಲೀಸ್ ಪ್ರೇ ಫಾರ್ ಮೈ ಸನ್ ಕಿರಣ್ ಟು ಕಮ್ ಔಟ್ ಎವ್ರಿ ಅಡಿಕ್ಷನ್
ಆ್ಯಂಡ್ ಕಮ್ ಕ್ಲೋಸರ್ ಟು ದ ಲಾರ್ಡ್. ಇದು ಎಲ್ಲ ತಾಯಿಯಂದಿರ ಆಸೆ ಸೇವಕರೇ. ನಮ್ಮ ಮಕ್ಕಳು ಯಾವುದೇ ದುರಭ್ಯಾಸಗಳಿಗೆ ಬೀಳಬಾರ್ದು, ಕರ್ತನ ಮಾರ್ಗದಲ್ಲಿ ನಡೀಬೇಕು. ಇದು ಗ್ಲಾಡಿಸ್ ಜೋಶಿ ಅವರೆಲ್ಲ ನಮ್ಮನ್ನು ವೀಕ್ಷಿಸ್ತಿರು, ಎಲ್ಲ ತಾಯಿಯಂದಿರ ಆಸೆ. ಹಾಗಾಗಿ ವೇಳೆಯಲ್ಲಿ ನೀವು ಗ್ಲಾಡಿಸ್ ಜೋಶಿ ಅವರ ಮಗನಿಗಾಗಿ ಪ್ರಾರ್ಥಿಸುವಾಗ ನಮ್ಮನ್ನು ವೀಕ್ಷಿಸ್ತಿರು, ಎಲ್ಲ ನಮ್ಮ ಬಂಧುಗಳಿಗಾಗಿ, ಯಾರಾದರೂ ದುರಭ್ಯಾಸಕ್ಕೀಡಾಗಿರೋದಾದರೆ, ಕರ್ತನಿಂದ ದೂರವಾಗಿರೋದಾದರೆ, ಅವರು ಕರ್ತನ ಸಮೀಪಕ್ಕೆ ಬರುವುದಕ್ಕಾಗಿ ಪ್ರಾರ್ಥಿಸೋಣ. ಈ ಪ್ರಾರ್ಥನೆಗಿಂತ ಮೊದಲು ಒಬ್ಬರು ಕರೆಯನ್ನು ಮಾಡಿದ್ದಾರೆ ಸೇವಕರೇ, ಅವರ ಕರೆಯನ್ನು ನಾನು ಸ್ವೀಕರಿಸ್ತೇನೆ. ಹಲೋ 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 ಹೇಳಿ. ನಾನು ಐದಾಶಾರ್. ನೀವು? ಹಲೋ ಹೇಳಿ ಸಿಸ್ಟರ್. ನಾನು ಐದಾ ಶಾಂತಿ. ಐಡಾ ಶಾಂತಿ ಸಿಸ್ಟರ್ ಹೇಳಿ. ಹೌದು ಹೇಳಿ ಸಿಸ್ಟರ್. ನನಗೋಸ್ಕರ ಪ್ರಾರ್ಥನೆ ಮಾಡ್ಲಿಕ್ಕೆ ಬೇಕಿತ್ತು. ಓಕೆ ಸಿಸ್ಟರ್, ಎಲ್ಲಿಂದ ಕಾಲ್ ಮಾಡಿದ್ರಿ ಸಿಸ್ಟರ್? ನೀವು ಫೋನ್ ಎಲ್ಲಿಂದ ಮಾಡಿದ್ರಿ? ನಾನು ಕಾರ್ಕಳದಿಂದ. ಕಾರ್ಕಳದಿಂದ ಸಿಸ್ಟರ್ ಐಡಾ ಶಾಂತಿ ಅವರು. ಸಿಸ್ಟರ್ ಹೇಳಿ, ನೀವು ಯಾವ ಪ್ರಾರ್ಥನಾ ಮನವಿಯನ್ನು ಹೇಳಿ ಸಿಸ್ಟರ್. ಹೇಳಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ ಹೇಳಿ ಸಿಸ್ಟರ್. ನನ್ನದು ನಂದು ಮತ್ತು ಹಸ್ಬೆಂಡ್ ಇದ್ದು ಯಾವಾಗಲೂ ಜಗಳವೇ ಆಗೋದು. ಅವರು ನನ್ನ ಒಂದು ಮಾತು ಕೇಳುದಿಲ್ಲ, ಜಗಳವೇ ಮಾಡುದು. ಮರತ್ತ ತುಂಬಾ ಸಾಲ ಉಂಟು ಅವರಿಗೆ. ಓಕೆ ಸಿಸ್ಟರ್, ಕರ್ತನು ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಹೇಳಿ. ನನಗೆ ಆರೋಗ್ಯದಲ್ಲಿ ಸ್ವಲ್ಪ ಡಿಪ್ರೆಷನ್ ಉಂಟು, ಸೊಂಟ ನೋವು ಹೊಟ್ಟೆ ನೋವು ಎಲ್ಲ ಉಂಟು. ಓಕೆ ಓಕೆ ಸಿಸ್ಟರ್. ಸಿಸ್ಟರ್ ಐಡಾ ಶಾಂತಿಯವರು ಕಾರ್ಕಳ ಕಡೆಯಿಂದ ಕಾಲ್ ಮಾಡಿದ್ದಾರೆ ಸೇವಕರೇ. ಪತಿ ಹಾಗೂ ಇವರ ನಡುವೆ ಸಣ್ಣ ಪುಟ್ಟ ಕಾರ್ಯಗಳು, ಸಣ್ಣ ಪುಟ್ಟ ವೈಮನಸ್ಸುಗಳು, ಕರ್ತನು ತಾನೇ ನನ್ನ ಪತಿಯನ್ನು ಮುಟ್ಲಿ, ಅವರು ಪ್ರೀತಿಯಿಂದ ವರ್ತಿಸಲಿ ಅಂತ ಕೇಳ್ಕೊಳ್ತಿದ್ದಾರೆ. ಹಾಗೆ ಆರ್ಥಿಕವಾದ ಸಂಕಷ್ಟದಲ್ಲಿ ಸಾಲದಿಂದ ಬಳಲ್ತಿದ್ದಾರೆ ಅವರ ಪತಿ. ಕರ್ತನು ನನ್ನ ಪತಿ ಎಲ್ಲ ಸಾಲ ಭಾರದಿಂದ ಹೊರಗೆ ಬರಲಿ ಅಂತ ಕೇಳ್ಕೊಳ್ತಿದ್ದಾರೆ. ಹಾಗೆ ಅವರು ಆರೋಗ್ಯದ ಕೆಲವು ಸಮಸ್ಯೆಗಳನ್ನು ಉಲ್ಲೇಖಿಸಿದ್ರು, ನಾನು ಕೆಲವು ಆರೋಗ್ಯದ ಏರುಪೇರನ್ನು ಎದುರಿಸ್ತಾ ಇದ್ದೇನೆ. ಕರ್ತನು ತಾನೇ ಈ ಸಹೋದರನ ಕರುಣಿಸಲಿ ಸೇವಕರೇ, ಅವರ ಕುಟುಂಬ ಜೀವಿತವನ್ನು ಆಶ್ರಯಿಸಲಿ, ಅವರ ಆರೋಗ್ಯವನ್ನು ಆಶ್ರಯಿಸಲಿ, ಅವರ ಕುಟುಂಬದಲ್ಲಿರುವ ಆರ್ಥಿಕ ಸಮಸ್ಯೆ ನೀಗಿಸಲಿ, ಅವರ ದಾಂಪತ್ಯ ಜೀವಿತದಲ್ಲಿ ಸಂತೋಷ ಸಮಾಧಾನ ನೀಡಲಿ. ಕರೆಯನ್ನು ಮಾಡಿ ಸಹೋದರಿ ತನ್ನ ಕುಟುಂಬಕ್ಕಾಗಿ, ಪತಿಗಾಗಿ, ಅವರ ಆರೋಗ್ಯಕ್ಕಾಗಿ ಕೇಳ್ಕೊಳ್ತಿದ್ದಾರೆ ಸೇವಕರೇ. ಖಂಡಿತವಾಗಿ ನಾವು ಪ್ರಾರ್ಥಿಸುವ ಶಾಂತಿ ಸಿಸ್ಟ್ರಿಗಾಗಿ, ಯಾಕಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ ಪ್ರೀತಿಗೆ ಎಲ್ಲವೂ ಸಾಧ್ಯಂತೆ, ಪ್ರೀತಿ ಪ್ರತಿಯೊಂದನ್ನು ಗೆಲ್ತದಂತೆ. ಹಾಗಾಗಿ ಖಂಡಿತವಾಗಿ ಸಿಸ್ಟರ್, ನೀವು ಒಂದು ವೇಳೆ ನೀವು ನಿಮ್ಮ ಗಂಡನನ್ನು ನೀವು ಪ್ರೀತಿ ಮಾಡಿ, ಖಂಡಿತವಾಗಿಯೂ ಒಂದು ಬದಲಾವಣೆ ದೇವರು ಮಾಡ್ತಾನೆ. ಆದ್ದರಿಂದ ನಾವು ಪ್ರಾರ್ಥಿಸೋಣ ಈ ಸಂದರ್ಭದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಶಾಂತಿ ಸಿಸ್ಟ್ರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಈಗಾಗಲೇ ದೇವರೇ ಇವರ ಕೌಟುಂಬಿಕ ಒಂದು ಬಾಧೆಗಳನ್ನು ಅವರು ಹಂಚಿಕೊಂಡ್ರು, ನೀನು ಅದನ್ನು ಕೇಳಿದ್ಯಪ್ಪ ಕರ್ತನೇ. ಗಂಡನ ವಿಷಯದಲ್ಲಿ ದೇವರೇ ಹೌದು, ಕುಟುಂಬದಲ್ಲಿ ಇರುವಂಥ ದೇವರೇ ಹೌದು ಕರ್ತನೇಪ್ಪ, ಸಮಸ್ಯೆಗಳು, ಅಸಮಾಧಾನಗಳು ದೇವರೇ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದೆಲ್ಲವೂ ಸೈತಾನನು ಅನೇಕ ಕುಟುಂಬಗಳನ್ನು ಈ ರೀತಿಯಲ್ಲಿ ಬಾಧೆಗೊಳಪಡಿಸಿದ್ದಾನೆ. ಆದರೆ ದೇವರೇ ಈ ಕುಟುಂಬಗಳನ್ನೆಲ್ಲ ನಿನ್ನ ಮುಂದೆ ನಾವು ತರುತ್ತೇವಪ್ಪ. ನಿನ್ನ ಒಡೆತನ ದೇವರೇ ಶಾಂತಿ ಸಿಸ್ಟರ್ ಶಾಂತಿಯವರ ಕುಟುಂಬದಲ್ಲಿ ಯೇಸುಕ್ರಿಸ್ತನ ಒಡೆತನವನ್ನು ನಾವು ಕೇಳಿಕೊಳ್ತೇವೆ. ಯೇಸುಕ್ರಿಸ್ತನ ಒಡೆತನಕ್ಕೆ ಇವರನ್ನು ಒಪ್ಪಿಸಿಕೊಡ್ತಾ ಇದ್ದೇವೆ. ಯೇಸುವೆ ನೀನೇ ಮಾರ್ಗದರ್ಶಕನಾಗು ದೇವರಿವರಿಗೆ, ಕರ್ತ ನೀನು ಒಪ್ಪುವ ದಾರಿಯನ್ನು ದೇವರಿವರಿಗೆ ತೋರಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ವೈರ್ಯ ಎಲ್ಲ ಕಾರ್ಯಗಳು, ಇವರ ಕುಟುಂಬದ ವಿರುದ್ಧವಾಗಿ ಕಳುಹಿಸಲ್ಪಟ್ಟಂಥ ಎಲ್ಲ ಆಯುಧಗಳು ಯೇಸುವಿನ ನಾಮದಲ್ಲಿ ಅದೆಲ್ಲವೂ ಡಿಸ್ಟ್ರಾಯ್ ಆಗಿ ಹೋಗಲಿ. ಅದೇ ರೀತಿಯಲ್ಲಿ ಕರ್ತನೆಪ್ಪ ಎಲ್ಲ ಸಾಲಗಳು ದೇವರಪ್ಪ ನಿಗಿಸುವುದಕ್ಕೆ ನಿನ್ನ ಕೃಪೆಯನ್ನು ಕೇಳಿಕೊಳ್ತಿದ್ದೇವೆ. ಯಾವುದೇ ರೀತಿಯ ಎಡಿಕ್ಷನ್ಗಳಿದ್ದರೂ ಕೂಡ ದೇವರೇ ಇವರ ಯಜಮಾನರಿಗೆ ದೇವರ ಅದರಿಂದ ಎಲ್ಲದರಿಂದ ಬಿಡುಗಡೆ ಉಂಟಾಗಲಿ. ಮತ್ತು ಸಹೋದರಿ ಕೂಡ ಹಾಗೆ ದೇವರ ಎಲ್ಲ ಸಮಸ್ಯೆಗಳಿಂದ ದೈಹಿಕವಾಗಿ ಕೆಲವು ಬಾಧೆಗಳಿಗೆ ಒಳಗಾಗಿದ್ದಾರಪ್ಪ. ಶರೀರದಲ್ಲಿ ಏರಿಳಿತಗಳು ಕರ್ತನೆ ಇರುವಂಥ ಎಲ್ಲ ಡಿಪ್ರೆಷನ್ ಸಂಗತಿಗಳು, ಯಾವುದೇ ಒಂದು ದೇವರ ಸಂಗತಿಗಳಿದ್ದರೂ ಕೂಡ, ಅನಾರೋಗ್ಯದ ಯಾವುದೇ ಬಾಧೆಗಳಿದ್ದರೂ ಕೂಡ ಸಹೋದರಿಗೆ ಬಿಡುಗಡೆ ಆಗಲಿ ದೇವರೇ. ಆರೋಗ್ಯದಿಂದಿದ್ದು ನಿನ್ನ ದೇವರಿನ ಯೇಸುವಿನ ಮೇಲಿರುವಂಥ ಈ ನಂಬಿಕೆ ದೇವರೇ ಇನ್ನೂ ಫಲವಾಗಲಿ. ನಿನ್ನ ವಾಕ್ಯ ಹೇಳ್ತದೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನೇ ಎಂಬುದಾಗಿ ಬರೆಯಲ್ಪಟ್ಟಿದೆ. ಓ ಕರ್ತನೆ, ಪಾಪಿಗಳಾದ ನಮ್ಮನ್ನು ಪ್ರೀತಿಸಿ ನೀನು ನಿನ್ನ ಮಗನನ್ನೇ ಬಲಿಯಜ್ಞವಾಗಿ ಸಮರ್ಪಣೆ ಮಾಡಿ ನಮ್ಮ ಎಲ್ಲ ಪಾಪ ಶಾಪಗಳನ್ನು ನೀಗಿಸಿದ ದೇವರು,
ಈ ಸಂದರ್ಭದಲ್ಲಿ ಶಾಂತಿ ಸಿಸ್ಟರ್ ಅವರ ಜೀವಿತದಲ್ಲಿ ಕೂಡ ದೇವರೇ ಒಂದು ದೊಡ್ಡ ಕಾರ್ಯ ಯೇಸುಕ್ರಿಸ್ತನ ಹೆಸರಿನಲ್ಲಿ ಉಂಟಾಗಲಿ, ಬದಲಾವಣೆ ಉಂಟಾಗಲಿ. ಎಲ್ಲ ಪರಿಸ್ಥಿತಿಗಳು ಕರ್ತನೇ, ಇವರು ಏನೆಲ್ಲ ಹಾದು ಹೋಗುವಂಥ ಪರಿಸ್ಥಿತಿಗಳು, ಅದು ಪರ್ವತದಂತೆ ಇದ್ದರೂ ಕೂಡ ಯೆಹೋವನ ಮುಂದೆ ಅದೆಲ್ಲೋ ಮೇಣದಂತೆ ಕರಗಿ ಹೋಗಲಿ. ಲೈಫಲ್ಲಿ ಒಂದು ಸಮಾಧಾನ, ಇಲ್ಲಿವರೆಗೆ ಏನನ್ನು ಕಾಣಲಿಕ್ಕಾಗಲಿಲ್ಲವೋ ದೇವರೇ, ಇದು ಒಂದು ಪ್ರಾರಂಭ ಅವರಿಗೆ ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಇವರನ್ನು, ಇವರ ಮಕ್ಕಳೆಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸ್ತೇನಪ್ಪ. ಮಹಿಮೆ ಘನತೆ ನಿನಗುಂಟಾಗಲಿ. ಯೇಸು ನಾಮದಲ್ಲಿ ಬೇಡಿದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ. ಶಾಂತಿ ಸಿಸ್ಟರ್, ಧೈರ್ಯವಾಗಿರ್ರಿ. ಕರ್ತನು ನಿಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು ಕೊಡ್ತಾನೆ. ಸೇವಕರಿಗಾಗಲೇ ಸಿಸ್ಟರ್ ಗ್ಲಾಡಿಸ್ ಜೋಶಿ ಅವರು ಕೇಳಿಕೊಂಡಂಥ ಪ್ರಾರ್ಥನೆ ನಾನು ಓದಿದ್ದೆ. ಕರ್ತನು ತಾನೇ ಅವರ ಮಗನನ್ನು ಮುಟ್ಟಲಿ, ಎಲ್ಲ ದುರಭ್ಯಾಸಗಳಿಂದ ಮಗನನ್ನು ಬಿಡಿಸಲಿ, ಕರ್ತನ ಹತ್ತಿರಕ್ಕೆ ಅವರು ಬರಲಿ. ಹಾಗೆ ನೀವು ಪ್ರಾರ್ಥಿಸುವಾಗ ಇದು ಅನೇಕ ನಮ್ಮ ಸಹೋದರಿಯರ, ಅನೇಕ ತಾಯಂದಿರ ವೇದನೆ. ತಮ್ಮ ಮಕ್ಕಳು ಕರ್ತನಿಂದ ದೂರ ಇರುವಾಗ, ದುರಭ್ಯಾಸಗಳಲ್ಲಿರುವಾಗ, ತಾಯಂದಿರು, ಪೋಷಕರು ಅಥವಾ ಪತಿ ದುರ್ಮಾರ್ಗದಲ್ಲಿರುವಾಗ ಪತ್ನಿಯಂದಿರು ಕಣ್ಣೀರು ಸುರಿಸ್ತಾ ಇರ್ತಾರೆ. ನಮ್ಮನ್ನು ವೀಕ್ಷಿಸುತ್ತಿರುವ ಬಂಧುಗಳಲ್ಲಿ ಯಾರಾದರೂ ಈ ರೀತಿಯಾಗಿ ತಮ್ಮ ಮಕ್ಕಳ ವಿಷಯದಲ್ಲಿ ಭಾರ ಪಡ್ತಾ ಇದ್ರೆ, ಕಣ್ಣೀರು ಸುರಿಸ್ತಾ ಇದ್ರೆ, ತಮ್ಮ ಪತಿಯ ವಿಷಯದಲ್ಲಿ ಕಣ್ಣೀರು ಸುರಿಸ್ತಾ ಇದ್ರೆ, ಅಂಥವ್ರನ್ನಿಂದು ಕರ್ತನು ಮುಟ್ಲಿ, ಎಲ್ಲ ದುರಭ್ಯಾಸಗಳಿಂದ ಅವರು ಹೊರಗೆ ಬರಲಿ, ಹಾಗೂ ಕರ್ತನಿಗೆ ಹತ್ತಿರಕ್ಕೆ ಅವ್ರು ಬರಲಿ. ಕರ್ತನ ವಾಕ್ಯದ ತಿಳುವಳಿಕೆಯಿಲ್ಲದೆ ಯಾರು ಸಮೇತನು ಸತ್ಯದ ಮಾರ್ಗದಲ್ಲಿ ಯಥಾರ್ಥದಲ್ಲಿ ಜೀವಿಸಕ್ಕೆ ಸಾಧ್ಯವಿಲ್ಲ. ಈ ವೇಳೆ ಕರ್ತನು ತಾನೇ ಇಂಥವ್ರನ್ನ ಕರುಣಿಸ್ಲಿ ಎಂಬುದಾಗಿ ಪ್ರಾರ್ಥಿಸಿರಿ ಸೇವಕರೇ. ಥ್ಯಾಂಕ್ ಯು ಲಾರ್ಡ್. ಕರ್ತನಪ್ಪ, ಈ ಸಂದರ್ಭದಲ್ಲಿ ಗ್ಲಾಡಿಸ್ ದೇವರೇ, ಈ ಸಹೋದರಿಯನ್ನು ದೇವರು ನಿನ್ನ ಮುಂದೆ ನೆನಪು ಮಾಡಿಕೊಳ್ತೇನೆ. ಈ ತಾಯಿ ಹೌದು ಕತ್ತನಪ್ಪ, ತನ್ನ ಮಗನಿಗಾಗಿ ಕೇಳ್ಕೊಂಡಿದ್ದಾರೆ ದೇವರೇ. ಅಪ್ಪ, ಈ ಸಂದರ್ಭದಲ್ಲಿ ಎಷ್ಟೋ ತಾಯಿಯಂದಿರು ಕೂಡ ಈ ಒಂದು ಸ್ಥಿತಿಗತಿಗಳಲ್ಲಿ ಇರುವಾಗ ಕರ್ತನೆ, ಇಂಥ ಯವನಸ್ಥ ಮಕ್ಕಳನ್ನು ನಿನ್ನ ಮುಂದೆ ನಾವು ನೆನಪು ಮಾಡಿಕೊಳ್ತೇವೆ. ಗರ್ಭದಲ್ಲಿ ಹೌದಪ್ಪ, ಹೊತ್ತು ಹೆತ್ತು ಸಾಕಿ ಸಲಹಿ ಕರ್ತನೆಪ್ಪ, ಇಂಥ ಒಂದು ಪರಿಸ್ಥಿತಿಗಳಿಗೆ ದೇವರೇ, ಇಂಥ ಎಡಿಕ್ಷನ್ಗಳಿಗೆ ಒಳಗಾದಂಥ ಈ ಮಕ್ಕಳಿಗೆ ದೇವರೇ, ಈ ಮಗನಿಗೆ ಕೂಡ ಯೇಸುವಿನ ನಾಮದಲ್ಲಿ ಕಿರಣ್ ಹೊದಗತ್ತಾನೆ. ಆ ಮಗನ ನೆನಪು ಮಾಡಿಕೊಳ್ತೇವೆ. ಒಂದು ಬಿಡುಗಡೆ ಉಂಟಾಗಲಿ, ಒಂದು ಬ್ರೇಕ್ ಥ್ರೂ ಉಂಟಾಗಲಿ. ಯವನಸ್ಥರನ್ನು, ಸೈತಾನನು ಇಂಥ ಒಂದು ಚಟಗಳಿಂದ ಕಟ್ಟಿ ಹಾಕಿದಂಥ ಎಲ್ಲ ಕಟ್ಟುಗಳು, ನಶೆಯ ಆತ್ಮಗಳು ಇವ್ರನ್ನ ಬಿಟ್ಟು ಹೋಗಲಿ ಕರ್ತನೆ. ಅಂಥದ್ರ ಸ್ಮೆಲ್ ದೇವರೇ, ಅಂಥ ವಾಸನೆಗಳು, ಡ್ರಗ್ಸ್ ಓದ್ಕೊತಾನೆ, ಈ ಒಂದು ಅಮಲು ಪದಾರ್ಥಗಳು, ಇಂಥ ಸಂಗತಿಗಳು ದೇವರೇ, ಅದರ ಸ್ಮೆಲ್ ಕೇಳುವಾಗ ದೇವರೇ ಇವರಿಗೆ ವಾಮಿಟ್ ಆಗಲಿ ಕರ್ತನೆಪ್ಪ. ಸಂಪೂರ್ಣವಾಗಿ ಅದನ್ನು ತ್ಯಜಿಸುವ ಹಾಗೆ ದೇವರೇ, ನಿನ್ನ ಒಂದು ದೈವಿಕ ಶಕ್ತಿ ಆ ಮಕ್ಕಳ ಮೇಲೆ ನಾವು ಕೇಳಿಕೊಳ್ತಿದ್ದೇವೆ. ಇವರೆಲ್ಲರೂ ಮಕ್ಕಳು ದೇವರೇ, ಇವತ್ತು ಯವನಸ್ಥರು ನಿನ್ನ ರಾಜ್ಯಕ್ಕಾಗಿ ನಿಲ್ಲುವ ಹಾಗೆ ದೇವರೇ, ನಿನ್ನ ವಾಕ್ಯ ದೇವರೇ ಹೌದು ಕತ್ತನೆಪ್ಪ, ನಿನ್ನ ವಾಕ್ಯದ ಬೆಳಕಿನ ಪ್ರಕಾಶ ದೇವರೇ ಅವರೊಳಗೆ ಕಳುಹಿಸು ದೇವರೇಪ್ಪ. ಅವರ ಒಳಗಿರುವಂಥ ಕತ್ತಲೆ, ಅವರನ್ನು ಕವಿದಿರುವಂಥ ಕತ್ತಲೆ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ ದೇವರೇ. ಈ ಮಕ್ಕಳು ಹೌದಪ್ಪ, ದಾವೀದನ ಹಾಗೆ ದೇವರೇ ಹೌದು, ಯೋಸೇಫನ ಹಾಗೆ, ದಾನಿಯೇಲನ ಹಾಗೆ, ಶದ್ರಕ್ ಮೇಶಕ್ ಅಭಿಜ್ಞರ ಹಾಗೆ ಕರ್ತನೆಪ್ಪ, ತಿಮೋತಿಯ ಹಾಗೆ ದೇವರೇ, ತೀತನ ಹಾಗೆ ಕರ್ತನೆಪ್ಪ, ನಿನಗೋಸ್ಕರ ದೇವರೇ ಎದ್ದು ನಿಲ್ಲುವ ಹಾಗೆ ದೇವರೇ, ಒಂದು ಬ್ರೇಕ್ ಥ್ರೂ ಈ ಮಕ್ಕಳ ಜೀವಿತದಲ್ಲಿ ಬರಲಿ. ಎಲ್ಲ ತಂದೆ ತಾಯಿಯಂದಿರಿಗೂ ದೇವರೇ ಹೌದು ಕತ್ತನೆಪ್ಪ, ಕರ್ತನೆಪ್ಪ ಇಂಥ ದುಃಖದಲ್ಲಿ ಹಾದು ಹೋಗುವಂಥ ಪ್ರತಿಯೊಂದು ತಾಯಿ ತಂದರಿಗೋಸ್ಕರ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ. ನೀನು ಕರುಣಿಸು ಇವ್ರನ್ನು ಕರ್ತನೆ. ಈ ಮನೆಗಳಲ್ಲಿ ಇನ್ನೂ ಹೆಚ್ಚಾದ ಪ್ರಾರ್ಥನೆಗಳು ದೇವರೇ, ಆರಾಧನೆಗಳು ದೇವರೇ ಹೆಚ್ಚೆಚ್ಚಾಗಿ ನಡೆಯಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದಕ್ಕೆ ತಡೆ ಹಾಕುವಂಥ ವೈರಿಯ ಕಾರ್ಯಗಳೆಲ್ಲವೂ ನೀಗಿ ಹೋಗಲಿ ದೇವರೇ. ಯವನಸ್ಥ ಮಕ್ಕಳು ಈ ಅಂತ್ಯ ದಿನಗಳಲ್ಲಿ ನನ್ನ ಕರ್ತನಿಗಾಗಿ ಅವರು ನಿಲ್ಲಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಹೆಸರಲ್ಲಿ ಬೇಡಿದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯಾ. ಆ ಸೇವಕರಲ್ಲಿ ಸಿಸ್ ಜೆನಿಫರ್ ಅನ್ನೋರು ಕೇಳ್ಕೊಳ್ತಿದ್ದಾರೆ. ಪ್ಲೀಸ್ ಪ್ರೇ ಫಾರ್ ಮೈ ಫ್ಯಾಮಿಲಿ. ಐ ಆಮ್ ಜೆನಿಫರ್ ಫ್ರಮ್ ಬ್ಯಾಂಗ್ಳೂರ್. ಫಾರ್ ಮೈ ಹಸ್ಬೆಂಡ್ಸ್ ಫ್ಯಾಕ್ಟರಿ ಬಿಸ್ನೆಸ್ ಆ್ಯಂಡ್ ಫಾರ್ ಮೈ ಚಿಲ್ಡ್ರನ್ಸ್ ಎಜುಕೇಷನ್. ಜೆನಿಫರ್ ಅವರು ಪತಿ ಮಾಡ್ತಿರುವ ಆ ಫ್ಯಾಕ್ಟರಿ, ಆ ಬಿಸ್ನೆಸ್ಸನ್ನು ಕರ್ತನು ಆಶ್ವದಿಸಲಿ, ಅವರ ಕುಟುಂಬವನ್ನು ಆಶ್ವದಿಸಲಿ. ಹಾಗೆ ಸೇವಕರೇ, ಬಿಂದು ಚಿನ್ನವರವರು ಸಹ ಕೇಳ್ಕೊಳ್ತಿದ್ರು, ನಾವು ಮಾಡ್ತಿರುವ ಬಿಸ್ನೆಸ್ಸನ್ನು ಕರ್ತನು ಆಶ್ವದಿಸಲಿ, ನನ್ನ ಪ್ರಾರ್ಥನೆ ಜೀವಿತವನ್ನು ಆಶ್ವದಿಸಲಿ. ನೀವು ಸೇವಕರೇ, ನಮ್ಮ ಬಿಸ್ನೆಸ್ ನಾನು ಮಾಡ್ತಿರುವ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗಾಗಿ ಮೆತ್ತನು ನಂತರದ ಸಮಯದಲ್ಲಿ ಪ್ರಾರ್ಥಿಸಿರಿ. ಈ ವೇಳೆಯಲ್ಲಿ ಒಬ್ಬರು ಕರೆಯ ಸಂಪರ್ಕದಲ್ಲಿದ್ದಾರೆ, ಅವರ ಪ್ರಾರ್ಥನಾ ಮನವಿಯನ್ನು ಕೇಳಿಸ್ಕೊಳ್ಳೋಣ. ಹಲೋ,
ಪ್ರೈಸ್ ದಿ ಲಾರ್ಡ್ ಹೇಳಿ. ಸರ್ ನಾವು ಗಂಗಾವತಿಯಿಂದ ಮರಿಸ್ವಾಮಿ ಅಂತ ಹೇಳಿ. ಗಂಗಾವತಿಯಿಂದ ಮರಿಸ್ವಾಮಿ ಅವರು ಹೇಳ್ರಿ. ಫಸ್ಟ್ ಒಂದ್ಸರ್ತಿ ನಮ್ಮ ಅಜ್ಜಿಯವ್ರಿಗೋಸ್ಕರ ನಾವು ಕ್ಯಾನ್ಸರ್ ಅಂತೇಳಿ ನಿಮ್ಮ ಹತ್ರ ಪ್ರೇಯರ್ ಮಾಡ್ತಿದ್ದೀವಿ, ಪರವಾಗಿಲ್ಲ ಗುಣ ಆಗಿದ್ದಾರೆ. ಹಾಲಲ್ಲೂಯ್ಯಾ, ಕರ್ತನು ದೊಡ್ಡ ಅದ್ಭುತ ಮಾಡಿದ್ದಾನೆ ಮರಿಸ್ವಾಮಿ ಅವರೇ. ಹೌದು ಹೌದು ಸರ್, ಹೌದು ಸರ್, ಬಹಳ ಅದ್ಭುತ ಸರ್ ಅದು. ನೀವು ಎಷ್ಟು ಸಮಯದ ಮೊದಲು ಮರಿಸ್ವಾಮಿ ಅವರೇ ಪ್ರಾರ್ಥನೆ ಕಳಿಸಿದ್ರಿ? ಹೌದಮ್ಮ, ಹೌದು ಸರ್. ಅಲ್ಲ, ಎಷ್ಟು ದಿವಸದ ಮೊದಲು ಈ ಪ್ರಾರ್ಥನೆ ಕೇಳ್ಕೊಂಡಿದ್ರಿ ನಿಮ್ಮ ಅಜ್ಜಿಗಾಗಿ? ಒಂದು 20 ದಿವಸ ಆಯ್ತು. 20 ದಿವಸ ಆಯ್ತು. ಈಗ ನಿಮ್ಮ ಅಜ್ಜಿ ಆರೋಗ್ಯ ಪರಿಪೂರ್ಣವಾಗಿ ಚೇತರಿಸಿಕೊಂಡಿದ್ದೀರಿ? ಪರವಾಗಿಲ್ಲ, ಒಂದು 50% ಚೆನ್ನಾಗಿ ಆಡಾಡ್ತಿದ್ದಾರೆ ಎಲ್ಲ ಜನರು, ಎಲ್ಲರೂ ಮುಂದೆ ಚೆನ್ನಾಗಿದ್ದಾರೆ. ಓಕೆ ಓಕೆ ಓಕೆ, ಆಗಿದ್ದಾರೆ ಪಾಸ್ಟರ್. ಕರ್ತನು ಅದ್ಭುತ ಮಾಡ್ತಾನೆ, ನಿಮ್ಮ ಅಜ್ಜಿಯನ್ನ ಪರಿಪೂರ್ಣವಾಗಿ ಸೌಖ್ಯಗೊಳಿಸ್ತಾನೆ ಮರಿಸ್ವಾಮಿ ಅವರು. ಈಗಾಗಲೇ ಕರ್ತನು ನಿಮ್ಮ ಅಜ್ಜಿಯನ್ನ ಮುಟ್ತಾ ಇದ್ದಾನೆ, ಮುಟ್ಟಿದ್ದಾನೆ ಎಂಬುದಾಗಿ ನೀವು ನಂಬಿ ಸಾಕ್ಷಿನ ಹಂಚಿಕೊಳ್ತಿದ್ದೀರಿ. ಕರ್ತನು ಬಲವಾದ ಕಾರ್ಯ ಮಾಡ್ತಾನೆ ಮರಿಸ್ವಾಮಿ ಅವರೇ. ಅದೇ ಪಾಸ್ಟರ್, ಸ್ವಲ್ಪ ನಮಗೆ ಸ್ವಲ್ಪ ಪಾಸ್ಟರ್, ಒಂದು ಸ್ವಲ್ಪ ದಿವಸದಿಂದ ನಾವು ಒಂದು 10 ಜನ ನಮ್ಮ ಸಭೆಯಲ್ಲಿ ದೀಕ್ಷಾ ಸ್ಥಾನ ತಗೊಂಡಿದ್ದೀವಿ ಪಾಸ್ಟರ್. ಓಕೆ, ಒಂದು ಮಂತ್ ಇಂದ ಸ್ವಲ್ಪ ನಾವು ಪ್ರಾರ್ಥನೆ ಜಾಸ್ತಿ ಮಾಡಿದ್ವಿ ಪಾಸ್ಟರ್. ಇವಾಗ ಅವಾಗ ಮೊದಲಿಗಿಂತ ಇವಾಗ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಪಾಸ್ಟರ್. ಓಕೆ, ಸ್ವಲ್ಪ ಇವಾಗ ನನಗೆ ಸ್ವಲ್ಪ ಅದು ಸ್ವಲ್ಪ ಅದೇನೋ ಕೆಟ್ಟ ವಿಚಾರಗಳು, ಸಂದೇಹಗಳು ಪಾಸ್ಟರ್, ಸ್ವಲ್ಪ ಭಯ. ಓಕೆ ಓಕೆ, ಅಂದ್ರೆ ಈ ತರ ಸ್ವಲ್ಪ ಬಹಳ ಕಾಡ್ತಾ ಇದೆ ಪಾಸ್ಟರ್. ಸ್ವಲ್ಪ ಸಭೆಗೋಸ್ಕರ, ಆಮೇಲೆ ನಮ್ಮ ಆರೋಗ್ಯಕ್ಕಾಗಿ, ನಮಗೋಸ್ಕರ ಸ್ವಲ್ಪ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಪಾಸ್ಟರ್. ಧೈರ್ಯವಾಗಿರ್ರಿ ಮರಿಸ್ವಾಮಿ ಅವರೇ. ಮರಿಸ್ವಾಮಿ ಅವರು ಗಂಗಾವತಿಯಿಂದ ಕರೆ ಮಾಡಿದ್ದಾರೆ ಸೇವಕರೆ. ಅವರ ಅಜ್ಜಿ ಕ್ಯಾನ್ಸರ್ ನಿಂದ ಬಳಲ್ತಿದ್ರು, ಪ್ರಾರ್ಥನೆ ಕೇಳ್ಕೊಂಡಿದ್ರು. ಈಗಾಗಲೇ ಅಜ್ಜಿಯ ಶರೀರದಲ್ಲಿ ಸಾಕಷ್ಟು ಚೇತರಿಕೆಯನ್ನು ಕಂಡಿದ್ದಾರೆ. ಈಗಾಗಲೇ ಇವರು ಕರ್ತನ ಮೇಲೆ ನಂಬಿಕೆ ಜೀವಿಸ್ತಾ ಇದ್ದಾರೆ ಸೇವಕರೆ. ಈ ದಿನಮಾನಗಳಲ್ಲಿ ಎಲ್ಲೋ ಒಂದು ಕಡೆ ಯಾವುದೋ ರೀತಿಯ ಕೆಲವು ಭಯಗಳು, ಇವರೊಳಗೆ ಏನೋ ಒಂದು ಕೆಲವು ಚಂಚಲ ಕಾರ್ಯಗಳನ್ನು ವೈರಿ ತರುತ್ತಿರುವಾಗ ಕರ್ತನು ನನ್ನನ್ನು ಬಲಗೊಳಿಸಲಿ, ನನಗಾಗಿ ಪ್ರಾರ್ಥಿಸಿರಿ ಎಂಬ ಕೇಳ್ಕೊಳ್ತಿದ್ದಾರೆ. ಕರ್ತನು ತಾನೇ ಮರಿಸ್ವಾಮಿ ಅವ್ರನ್ನ ಬಲಪಡಿಸಲಿ ಸೇವಕರೇ. ಥ್ಯಾಂಕ್ ಯು ಲಾರ್ಡ್. ಬ್ರದರ್, ಯಾವುದಕ್ಕೂ ಭಯಪಡಬೇಡಿ, ಯಾಕಂದರೆ ನಮಗೆ ಆಧಾರ ದೇವರ ವಾಕ್ಯ. ಯಾಕಂದರೆ ಯಾವಾಗ ದೇವರ ವಾಕ್ಯದಲ್ಲಿ 43ನೇ ಅಧ್ಯಾಯ ಏಷ್ಯಾದಲ್ಲಿ ಹೇಳ್ತಾರೆ ದೇವರೇನಂತೇಳಿ ಹೇಳಿದರೆ, ಭಯಪಡಬೇಡ, ನಿನ್ನ ಹೆಸರದ್ದು ಕಡ್ದಿದ್ನಲ್ಲ ಅಂತೇಳಿ ಹೇಳ್ತಾರೆ ದೇವರು. ನಿಮ್ಮ ಹೆಸರು ಹಿಡಿದು ದೇವರು ಕರೆದಿದ್ದಾನೆ, ದೇವ್ರು ಹೇಳ್ತಿದ್ದಾನೆ ಭಯ ಪಡಬೇಡ ಅಂತ. ಆದ್ದರಿಂದ ಭಯ ಪಡಬೇಡಿ, ದೇವ್ರ ಮೇಲೆ ಫುಲ್ಲು ಸಂಪೂರ್ಣವಾಗಿ ಆತ್ಕೊಳ್ಳಿ. ನಿಮ್ಮ ಅಜ್ಜಿಗೆ ಬಿಡುಗಡೆ ಕೊಟ್ಟಂಥ ದೇವರು ಎಲ್ಲ ಕ್ಷೇತ್ರದಲ್ಲಿ ದೇವರು ಖಂಡಿತವಾಗಿ ನಡೆಸ್ತಾನೆ. ಆ ಥರ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ಈ ಸಂದರ್ಭದಲ್ಲಿ ದೇವರೇ ಸಹೋದರರು ಹೇಳಿದಂತೆಲ್ಲ ದೇವರ ಬೇಡಿಕೆಗಳನ್ನು ನೀನು ಕೇಳಿದ್ದಿ. ಅವರ ಒಳ್ಳೆಯ ಸಾಕ್ಷಿಗಾಗಿ ನಿನಗೆ ಸ್ತೋತ್ರ. ಅವರ ಅಜ್ಜಿಯವರಿಗೆ ನೀನು ಬಿಡುಗಡೆ ಕೊಟ್ಟಿದ್ದೇವ್ರೆ. ಅದೇ ರೀತಿಯಲ್ಲಿ ಈಗಾಗಲೇ ಕೆಲವು ಪರಿಸ್ಥಿತಿಗಳಲ್ಲಿ ಅವರು ಹಾದು ಹೋಗ್ತಾ ಇದ್ದಾರೆ ದೇವ್ರೆ. ನಿನ್ನ ವಾಕ್ಯ ಹೇಳ್ತದೆ, ಭಯ ಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೇನಲ್ಲ, ನಿನ್ನ ಹೆಸರಿಡಿದು ಕರೆದಿದ್ದೇನಲ್ಲ, ನೀನು ನನ್ನವನೇ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನೇ ನಿನ್ನ ಸಂಗಡ ಇದ್ದೇನೆ, ನೀನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸುವು, ಉರಿಯಲ್ಲಿ ನೀನು ನಡೆಯುವಾಗ ಕಂದದಿರುವೆ, ಜ್ವಾಲೆ ನಿನ್ನನ್ನು ದಹಿಸದು, ಯಹೋವನೆಂಬ ನಾನೇ ನಿನ್ನ ದೇವರಾಗಿದ್ದೇನೆ, ನಾನೇ ನಿನ್ನ ಜೊತೆಯಲ್ಲಿದ್ದೇನೆ ಎಂಬುದಾಗಿ ಹೇಳಿದ ನನ್ನ ದೇವರೇ. ಈ ಸಹೋದರರ ಜೊತೆಯಲ್ಲಿ ನೀನಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕ್ಷೇತ್ರದಲ್ಲಿ ದೇವರೇ ಬಿಡುಗಡೆ ಕೊಟ್ಟು ಕರ್ತನೆ ನಿನಗೋಸ್ಕರ ವೈರಾಗ್ಯವಾಗಿ ನಿಲ್ಲುವ ಹಾಗೆ ಕರ್ತನೆಪ್ಪ, ಕರ್ತನೆಪ್ಪ ನಿನಗೋಸ್ಕರ ದೇವರೇ ವೈರಾಗ್ಯವಾಗಿ ನಿಲ್ಲುವ ಹಾಗೆ ನೀನು ಮಾಡುವುದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತಾ ಇದ್ದೇನೆಪ್ಪ. ಎಲ್ಲ ಇವರ ವಿರುದ್ಧವಾಗಿ ಎಲ್ಲ ಇರುವಂಥ ಎಲ್ಲ ಆ ಕತ್ತಲೆಯ ಶಕ್ತಿಗಳು, ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ನ ಎಲ್ಲ ಬಲಗಳು ಯೇಸು ನಾಮದಲ್ಲಿ ಅದು ನೀಗಿ ಹೋಗಲಿ. ಮತ್ತು ದೇವರೇ ಒಂದು ದೊಡ್ಡ ಬಿಡುಗಡೆ ಈ ಕುಟುಂಬದಲ್ಲಿ ದೇವರೇ ನಾವು ಎದುರು ನೋಡ್ತಾ ಇದ್ದೇವೆ. ನೀನು ಅದು ಈಗಲೇ ಅದನ್ನು ಮಾಡಿದೆ ಎಂಬುದಾಗಿ ನಾವು ನಂಬುತ್ತೇವೆ. ಇವರು ಎಲ್ಲ ಕ್ಷೇತ್ರದಲ್ಲಿ ದೇವರೇ ನಿನ್ನ ಜಯದಲ್ಲಿ ಇವರು ಪಾಲುಗಾರರಾಗಿದ್ದಾರೆ. ಆದ್ದರಿಂದ ನೀನು ಅಪಜಯಗೊಳಿಸದ ದೇವರು. ಆದ್ದರಿಂದ ಕರ್ತನೆಪ್ಪ ನಿನ್ನ ಕರಗಳಿಗೆ ಕುಟುಂಬವನ್ನು ಒಪ್ಪಿಸ್ತೇವೆ, ನಿನ್ನ ರಕ್ತದಲ್ಲಿ ಮರೆ ಮಾಡು. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, 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 ಆಮೇನ್. ಮರಿಸ್ವಾಮಿ ಬ್ರದರ್, ಧೈರ್ಯವಾಗಿರ್ರಿ, ಯಾವ ಕಾರ್ಯವು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಯೇಸು ಸ್ವಾಮಿಯನ್ನು ನೀವು ಆತ್ಕೊಂಡಿದ್ದೀರಿ. ವಂದನೆಗಳು ಕರೆ ಮಾಡಿದ್ದಕ್ಕಾಗಿ. ಕರ್ತನು ನಿಮ್ಮನ್ನು ಆಶ್ವದಿಸ್ತಾನೆ.
ಸೇವಕರಿಗಾಗಲೇ ನಾನು ಜೆನಿಫರ್ ಅವರು ಅವರ ಪತಿ ಮಾಡ್ತಿರುವ ಬಿಸ್ನೆಸ್ಸಿಗಾಗಿ ಅವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಕೇಳ್ಕೊಂಡಿದ್ರು ಎಂಬ ಮನವನ್ನು ಹೇಳಿದ್ದೆ. ಹಾಗೆ ಬಿಂದು ಅವರು ಅವರ ಬಿಸ್ನೆಸ್ ಹಾಗೂ ಅವರ ವೈಯಕ್ತಿಕ ಆತ್ಮಿಕ ಕಾರ್ಯಕ್ಕಾಗಿ ಅವ್ರು ಕೇಳ್ಕೊಂಡಿದ್ರು. ನೀವು ಈ ವೇಳೆಯಲ್ಲಿ ಸೇವಕರೇ, ನಮ್ಮನ್ನು ವೀಕ್ಷಿಸ್ತಿರುವ ಬಂಧುಗಳು, ಯಾರಾದರೂ ಬಿಸ್ನೆಸ್ ಮ್ಯಾನ್ಗಳಿದ್ದರೆ ಅವ್ರು ಮಾಡ್ತಿರುವ ಬಿಸ್ನೆಸ್ಸನ್ನು ವ್ಯವಹಾರವನ್ನು ಕರ್ತನು ಆಶ್ವದಿಸಲಿ. ಹಾಗೆ ಪ್ರತಿನಿತ್ಯ ಈ ದಿನಮಾನದ ಒಂದು ದೊಡ್ಡ ಸವಾಲು ಮನುಷ್ಯರಿಗೆ ಉದ್ಯೋಗದ ಸಮಸ್ಯೆ. ನಮ್ಮನ್ನು ವೀಕ್ಷಿಸುತ್ತಿರುವ ಯಾರಾದರೂ ಅವರ ಮಕ್ಕಳ ಉದ್ಯೋಗದ ಕುರಿತು ಚಿಂತಿತರಾಗಿರೋದಾದರೆ, ನಮ್ಮನ್ನು ವೀಕ್ಷಿಸುತ್ತಿರುವ ಯಾರಾದರೂ, ಜೋಸೆಫ್ ಮಾಬೆನ್ ಅನ್ನೋರು ಮಲ್ಪೆಯಿಂದ ನಿರಂತರವಾಗಿ ನಾನು ಆರ್ಥಿಕ ಸಮಸ್ಯೆಯಲ್ಲಿದ್ದೇನೆ, ನನಗೊಂದು ಒಳ್ಳೆಯ ಉದ್ಯೋಗ ಕೊಡಲಿ ಎಂಬುದಾಗಿ ಪ್ರತಿನಿತ್ಯ ಅವ್ರು ಕೇಳ್ಕೊಳ್ತಾರೆ. ಕರ್ತನೋ ಈ ರೀತಿ ಅನೇಕರು ಉದ್ಯೋಗದ ಸಮಸ್ಯೆಯನ್ನು ಎದುರಿಸ್ತಿದ್ದಾರೆ, ಅಂಥವ್ರ ಮೇಲೆ ದಯ ತೋರಿಸಲಿ ಸೇವಕರೇ. ಎರಡು ಕಾರ್ಯಗಳಿಗಾಗಿ ಪ್ರಾರ್ಥಿಸಿರಿ. ನಮ್ಮ ಬಿಸ್ನೆಸ್ ಮ್ಯಾನ್ಗಳನ್ನು ಕರ್ತನು ಆಶ್ವದಿಸಿ ನಡೆಸಲಿ. ಈ ಬಿಸ್ನೆಸ್ ಮ್ಯಾನ್ಗಳ ಪ್ರಭಾವ ನಮಗೆ ಬಹಳ ಮುಖ್ಯ ಸೇವಕರೇ. ಬಿಸ್ನೆಸ್ ಮ್ಯಾನ್ಗಳು ಯಶಸ್ವಿಯಾಗಿ ಕಂಪನಿಗಳು ಬಿಸ್ನೆಸ್ ಮ್ಯಾನ್ಗಳು ಅವರು ಬೆಳೆದ್ರೆ ಅವರ ನಿಮಿತ್ತ ಅನೇಕರು ಉದ್ಯೋಗವನ್ನು ಹೊಂದಿಕೊಳ್ತಾರೆ. ಹಾಗಾಗಿ ಬಿಸ್ನೆಸ್ ಮ್ಯಾನ್ಗಳಿಗಾಗಿಯೂ ಕಂಪನಿಗಳಿಗಾಗಿ ಪ್ರಾರ್ಥಿಸಿರಿ. ಉದ್ಯೋಗದ ಸಮಸ್ಯೆಯಲ್ಲಿರುವ ನಮ್ಮ ಬಂಧುಗಳು, ಕರ್ತನು ಅವರ ಮೇಲೆ ದಯ ತೋರಿಸಲಿ, ಅವರಿಗೆ ಸೂಕ್ತವಾದ ಉದ್ಯೋಗಗಳು ದೊರಕಲಿ ಎಂಬುದಾಗಿ ಪ್ರಾರ್ಥಿಸಿರಿ ಸೇವಕರೇ. ಥ್ಯಾಂಕ್ ಯು ಲಾರ್ಡ್. ಹೌದಪ್ಪ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಂಥ ದೇವರು. ಆದ್ದರಿಂದ ಕರ್ತನಪ್ಪ, ಈ ಸಂದರ್ಭದಲ್ಲಿ ನಾವು ಜೆನಿಫರ್ ಅವರು ಕೇಳಿಕೊಂಡಂಥ ದೇವರೇ, ಅವರ ಯಜಮಾನರು ಮಾಡುವಂಥ ಬಿಸ್ನೆಸ್ಸನ್ನು ನಿನ್ನ ಹಸ್ತಕ್ಕೊಪ್ಪಿಸ್ತೇವೆ. ಅದೇ ರೀತಿಯಲ್ಲಿ ಬಿಂದು ಔದ್ಗದನೆ ಇವರು ಕೂಡ ಮಾಡುವಂಥ ಬಿಸ್ನೆಸ್ಸನ್ನು ನಿನ್ನ ಕರೆಗಳಿಗೆ ಒಪ್ಪಿಸ್ತೇವೆ. ಹಾಗೆ ದೇವರೇ, ಇಲ್ಲಿ ನಮ್ಮಲ್ಲಿ ಯಾರೇ ಈ ಸಂದರ್ಭದಲ್ಲಿ ವೀಕ್ಷಿಸ್ತಿರುವಂಥ ಪ್ರತಿಯೊಬ್ಬೊಬ್ಬರು ಅವ್ರು ಮಾಡುವಂಥ ಬಿಸ್ನೆಸ್ ಇರ್ಬೋದು ದೇವರೇ, ಎಲ್ಲ ನಿನ್ನ ಮಕ್ಕಳು ಯಾರೆಲ್ಲ ಬಿಸ್ನೆಸ್ ಮಾಡ್ತಾಯಿದ್ದಾರೋ ಎಲ್ಲರನ್ನು ನಿನ್ನ ಮುಂದೆ ನಾವು ತರುತ್ತೇವೆ. ಯಾಕಂದರೆ ಒಂದು ಬಿಸ್ನೆಸ್ ಎಷ್ಟೋ ಕುಟುಂಬಗಳಿಗೆ ಅದು ಆಧಾರವಾಗಿದೆ, ಎಷ್ಟೋ ಜನರಿಗೆ ಅವರು ಕೆಲಸ ಕೊಟ್ಟಿದ್ದಾರಪ್ಪ, ಅದರಿಂದ ಅವರು ಜೀವನ ಮಾಡ್ತಾಯಿದ್ದಾರೆ. ಆದ್ದರಿಂದ ದೇವರೇ, ಬಿಸ್ನೆಸ್ ಅವ್ರು ಮಾಡುವ ನಿನ್ನ ಮಕ್ಕಳು ಎಲ್ಲರನ್ನು ಉನ್ನತಿಗೆ ತಾ ದೇವರೇ, ಇರುವಂಥ ಎಲ್ಲ ಹೋರಾಟಗಳಿಂದ ತಡೆಗಳಿಂದ ಒಂದು ಬ್ರೇಕ್ ಥ್ರೂ ಉಂಟಾಗಲಿ ಕರ್ತನೆ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾಕಂದರೆ ನಿನ್ನಲ್ಲಿ ವಿಶ್ವಾಸ ಬಿಟ್ಟವರಿಗೆ ನಿನ್ನ ವಾಕ್ಯ ಹೇಳ್ತದೆ, ಮೂಡಣಿಂದ ಪಡುವಣಿನಿಂದ ಅದು ಬರುವುದಿಲ್ಲ, ಅದು ದೇವರೇ ನಿನ್ನ ಮೇಲಿನಿಂದ ಕೊಡುವಂಥ ದೇವರು. ಆದ್ದರಿಂದ ನಿನ್ನಿಂದ ದೇವರೇ ಇವರಿಗೆ ಬರತಕ್ಕದಕ್ಕೆ ಅಡ್ಡಿಯಾಗಿ ನೀರುವಂಥ ಎಲ್ಲ ತಡೆಗಳು ಅದೆಲ್ಲವೂ ತೆಗೆದುಹಾಕಲ್ಪಡಲಿ ಕರ್ತನೆ. ನಿನ್ನ ಮಕ್ಕಳಿಗೆ ಏನು ಸಲ್ಲತಕ್ಕದ್ದು ಅದು ಯೇಸುವಿನ ನಾಮದಲ್ಲಿ ನಾವು ನಂಬಿಕೆಯಿಂದ ನಾವು ಕರೆಯುತ್ತೇವೆ. ನಿನ್ನ ಮಕ್ಕಳ ಬಿಸ್ನೆಸ್ಗಳು ಇಂಪ್ರೂವ್ ಆಗಲಿ ದೇವರೇಪ್ಪ. ದೇವರೇ, ಒಂದು ಸಣ್ಣದ ಸ್ಥಿತಿಯಲ್ಲಿ ಅವರು ಪ್ರಾರಂಭ ಮಾಡಿರುವುದಾದರೆ ಅದು ಎಕ್ಸ್ಟಾಬ್ಲಿಷನ್ ಆಗಲಿ ದೇವರೇ, ಅದು ಅಪ್ಪ ಅದು ವಿಸ್ತಾರವಾಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅನೇಕರಿಗೆ ಕೆಲಸ ಕೊಡಲಿ ದೇವರೇ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಂಥ ಹಂತಕ್ಕೆ ನಿನ್ನ ಮಕ್ಕಳನ್ನು ನಡೆಸು ಎಂಬುದಾಗಿ ನಾನು ಪ್ರಾರ್ಥಿಸ್ತೇನಪ್ಪ. ಹಾಗೆ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ. ಅದೇ ರೀತಿಯಲ್ಲಿ ಯಾವಾಗಲೂ ಜೋಸೆಫ್ ಮಾಬೆನ್ ಅವರು ಕೂಡ ಕೇಳ್ತಾ ಇದ್ರು ದೇವರೇಪ್ಪ, ಅವರಿಗೂ ಕೂಡ ಕೆಲಸ ಬೇಕು ದೇವರೇ, ಅವ್ರನ್ನು ಕೂಡ ದೇವರೇ ನೀನು ನಡೆಸು ದೇವರೇ. ಹೌದಕ್ಕಂದರೆ ಭೌತಿಕವಾಗಿ ಇಂಥ ಸಮಸ್ಯೆಗಳಲ್ಲಿ ಹಾದು ಹೋಗುವಂಥ ನಿನ್ನೆಲ್ಲ ಮಕ್ಕಳನ್ನು ದೇವರೇ ಸಂಧಿಸು. ಅಷ್ಟು ಮಾತ್ರವಲ್ಲದೆ ಕರ್ತನೇಪ್ಪ, ಪ್ರತಿಯೊಬ್ಬೊಬ್ಬರ ಮನಸ್ಸಿನಲ್ಲಿ ಒಂದು ಆಲೋಚನೆ, ನಾನು ಏನೇ ಬಿಸ್ನೆಸ್ ಮಾಡಿದರೂ ಕೂಡ ಇದು ದೇವರ ರಾಜ್ಯಕ್ಕಾಗಿ ಎಂಬುದಾಗಿ ಕರ್ತನೆ ನಿರಂತರವಾಗಿ ಅವರು ಕರ್ತನೆ ಅದನ್ನು ಜ್ಞಾಪಿಸಿಕೊಂಡು ಮುಂದೆ ಹೋಗುವುದಕ್ಕೆ ದೇವರೇ ಸಹಾಯ ಮಾಡು, ಬಲಪಡಿಸು ಕರ್ತನೆಪ್ಪ. ಆದ್ದರಿಂದ ದೇವರೇ ಆತ್ಮಿಕ ಕ್ಷೇತ್ರದಲ್ಲಿ ಕೂಡ ಕರ್ತನೆಪ್ಪ ಇವರೆಲ್ಲರನ್ನು ನೀನು ಉನ್ನತಿಗೆ ನಡೆಸು. ಯಾಕೆ ನಿನ್ನ ಮಕ್ಕಳು ದೇವರೇ ಅನೇಕರಿಗೆ ಕೆಲಸ ಕೊಟ್ಟರೆ ಅಲ್ಲಿ ಅವ್ರ ಪ್ರಾರ್ಥನೆ ಅಥವಾ ನಿನ್ನ ವಾಕ್ಯಗಳ ಮೂಲಕ ನಿನ್ನನ್ನು ಅರಿಯದವರು ಕೂಡ ಕಂಡುಕೊಳ್ಳಿಕ್ಕಾಗ್ತದೆ. ಆದ್ದರಿಂದ ನಿನ್ನ ಮಕ್ಕಳು ಎಲ್ಲೇ ಇದ್ದರು, ಎಲ್ಲೇ ಬಿಸ್ನೆಸ್ ಮಾಡಿದರು ದೇವರೇ, ಅವರ ಕಂಪೆನಿಗಳು ಪ್ರತಿಯೊಂದು ಕೂಡ ಯೇಸುವಿನ ನಾಮದಲ್ಲಿ ಬ್ಲೆಸ್ ಆಗಲಿ ದೇವರೇ. ಹೌದು ಕತ್ತನೆಪ್ಪ, 10 ಜನರು ಇರುವಲ್ಲಿ ದೇವರೇ 100 ಜನರಿಗೆ ಕೆಲಸ ಕೊಡುವಷ್ಟು ಮೇಲೆ ಬರಲಿ ದೇವರೇ. 100 ಜನರು ಇರುವಲ್ಲಿ 1,000 ಜನರಿಗೆ ಕೆಲಸ ಕೊಡುವಷ್ಟು ದೇವರೇ ಕರ್ತನೆಯವರು ಬ್ಲೆಸ್ ಆಗಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಆಮೇನ್. ಹಾಲಲೂಯ. ಸೇವಕರಲ್ಲಿ ಕ್ಯಾಥರಿನ್ ಡಿಸಿಲ್ವ ಅವರು ಮುಂಬೈಯಿಂದ ಕೇಳ್ಕೊಳ್ತಿದ್ದಾರೆ. ನಾನು ಆ ಜಾಬ್ಗಾಗಿ ಪ್ರಾರ್ಥಿಸಿರಿ, ಈಗಾಗಲೇ ಉದ್ಯೋಗಕ್ಕಾಗಿ ಪ್ರಾರ್ಥಿಸಿದ್ವಿ ನಾವು, ಹಾಗೆ ಪ್ರಾರ್ಥಿಸೋಣ. ಅವರು ನನ್ನ ಉದ್ಯೋಗಕ್ಕಾಗಿ ಪ್ರಾರ್ಥಿಸಿರಿ, ಹಾಗೆ ನನ್ನ ಮಕ್ಕಳಿಗಾಗಿ, ಗಂಡು ಮಕ್ಕಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಹಾಗೆ ಸುರ್ಜಿತ್ ಬಾಬು ಅನ್ನೋರು ಕೇಳ್ಕೊಳ್ತಿದ್ದಾರೆ ಸೇವಕರೇ. ಪ್ರೈಸ್ ದಿ ಲಾರ್ಡ್ ಪಾಸ್ಟರ್ಸ್, ಪ್ಲೀಸ್ ಪ್ರೇ ಫಾರ್ ಮೈ 2 ಬ್ರದರ್ಸ್. ನನ್ನ 2 ಸಹೋದರರಿಗಾಗಿ ಪ್ರಾರ್ಥಿಸಿರಿ. ಹಾಗೆ ಇಲ್ಲಿ ಪ್ರತಿಭಾ
ತಟ್ಪಟ್ಟಿ ಅನ್ನೋರು ಕೇಳ್ಕೊಳ್ತಿದ್ದಾರೆ. ಪ್ರೈಸ್ ದ ಲಾರ್ಡ್. ಕೈಂಡ್ಲಿ ಪ್ರೇ ಫಾರ್ ಮೈ ಸನ್ ಆನಂದ್. ನನ್ನ ಮಗ ಆನಂದ್ಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಪ್ರತಿಭಾ ತಟ್ಪಟ್ಟಿ ಅವರು ಕೇಳ್ಕೊಳ್ತಿದ್ದಾರೆ. ಕರ್ತನು ತಾನೇ ಇವರ ಮಗ ಆನಂದನನ್ನು ಆಶ್ರಯಿಸಲಿ. ಅವರ ಮಗನ ಜೀವಿತದಲ್ಲಿ ಯಾವ ಕೊರತೆಗಳಿದ್ರೂ ನೀಗಿಸಲಿ, ಯಾವ ಅಗತ್ಯತೆಗಳಿದ್ರೂ ಸಂಧಿಸಲ್ಪಡಲಿ. ಹಾಗೆ ನಮ್ಮ ಸುರ್ಜಿತ್ ಬಾಬು ಅವರು ಕೇಳ್ಕೊಂಡ ಹಾಗೆ ಅವರಿಬ್ಬರು ಸಹೋದರರನ್ನು ಕರ್ತನು ಕರುಣಿಸಲಿ. ಹಾಗೆ ಕ್ಯಾಥರಿನ್ ಡಿಸಿಲ್ವ ಅವರ ಇಬ್ಬರು ಗಂಡು ಮಕ್ಕಳು ಹಾಗೆ ಅವರ ಉದ್ಯೋಗಕ್ಕಾಗಿ ಅವರು ಪ್ರಾರ್ಥನೆ ಕೇಳ್ಕೊಳ್ತಿದ್ದಾರೆ. ಕರ್ತನು ತಾನೇ ಕ್ಯಾಥರಿನ್ ಡಿಸಿಲ್ವ ಅವರ ಮೇಲೆ ಕರುಣೆಯನ್ನು ತೋರಿಸಲಿ ಎಂಬುದಾಗಿ ಸೇವಕರೇ ಪ್ರಾರ್ಥಿಸಿರಿ. ಥ್ಯಾಂಕ್ ಯು ಜೀಸಸ್. ಕರ್ತನಪ್ಪ, ಈ ಸಂದರ್ಭದಲ್ಲಿ ನಾವು ಡಿಸಿಲ್ವ, ಕ್ಯಾಥರಿನ್ ಡಿಸಿಲ್ವ ಇವರ ಎರಡು ಮಕ್ಕಳಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಕರ್ತನೆ ಕರುಣಿಸು. ದೇವರ ಇವರ ಮಕ್ಕಳಿಗೆ ಬೇಕಾದಂಥ ಒಳ್ಳೆ ಉದ್ಯೋಗ ಅನುಗ್ರಹಿಸಲ್ಪಡಲಿ. ಆ ಮಕ್ಕಳು ನಿನ್ನಲ್ಲಿ ನೆಲೆಗೊಳ್ಳಲಿ ದೇವರೇ. ಆದ್ದರಿಂದ ಕರ್ತನೆಪ್ಪ, ನಿನ್ನ ಸ್ಪರ್ಶ ದೇವರೇ, ನಿನ್ನ ಮುಂದೆ ಮುಟ್ಟಿದ ಅನುಭವ ಅವರಿಗೆ ಉಂಟಾಗಲಿ. ಆದ್ದರಿಂದ ಕರ್ತನೆ ಒಂದು ಜವಾಬ್ದಾರಿ ಉಳ್ಳಂಥ ಮಕ್ಕಳನ್ನಾಗಿ ಪರಿವರ್ತನೆ ಮಾಡು ದೇವರೇ. ದೇವರೇ ಹೌದು ಕರ್ತನೆಪ್ಪ, ಎಲ್ಲ ಕ್ಷೇತ್ರದಲ್ಲಿ ಚಿಕ್ಕದಿನಿಂದ ಮನೆಯಲ್ಲಿ ಹೆತ್ತವರು ಅವರಿಗೆ ಮಾಡಿದಂಥ ಎಲ್ಲ ಕಾರ್ಯಗಳನ್ನು ಅವರು ನೆನಪಿಗೆ ತಂದುಕೊಳ್ಳಲಿ. ಮತ್ತು ದೇವರೇ ನಿನ್ನ ನಡೆಸುವಿಕೆಯನ್ನು ಸ್ಮರಿಸುವವರಾಗಲಿ. ಹೀಗೆ ತಂದೆ ತಾಯಿಗಳಿಗೆ ದೇವರೇ ಹೌದು ಕತ್ತನೆಪ್ಪ ವಿಧೇಯರಾಗಿಯೂ ನಿನ್ನಲ್ಲಿ ಭಯಭಕ್ತಿ ಮತ್ತು ನಿನಗೆ ವಿಧೇಯರಾಗಿಯೂ ದೇವರೇ ಜೀವಿಸುವಂತೆ ಈ ಮಕ್ಕಳು ನಿನ್ನ ಕರೆಗಳಿಗೆ ಒಪ್ಪಿಸಿ ಕೊಡ್ತೇನಪ್ಪ. ಸುಜಿತ್ ಬಾಬು ಅವರೆರಡು ಸಹೋದರನ್ನು ಕೂಡ ನಿನ್ನ ಕರೆಗಳಿಗೆ ಒಪ್ಪಿಸ್ತೇನೆ ದೇವರೇ. ಅವರನ್ನು ಕೂಡ ದೇವರೇ ಕರುಣಿಸು ಕರ್ತನೆಪ್ಪ. ಎಲ್ಲ ಕ್ಷೇತ್ರದಲ್ಲಿ ದೇವರೇ ಇವರಿಗೆ ಒಂದು ಬ್ರೇಕ್ ಥ್ರೂ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಈಗಾಗಲೇ ಕರ್ತನೆಯೊಬ್ಬರು ಯಾವ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತಿದ್ದಾರೋ ಇದೆಲ್ಲ ನೀನು ಬಲ್ಲೆ ಸ್ವಾಮಿ. ಆದ್ದರಿಂದ ಯೇಸುವೇ ನಿನ್ನ ನಾಮದಲ್ಲಿ ಒಂದು ಬ್ರೇಕ್ ಥ್ರೂ ಈ ಸಹೋದರರ ಜೀವಿತದಲ್ಲಿ ಉಂಟಾಗಲಿ. ಅಷ್ಟು ಮಾತ್ರವಲ್ಲ, ಆನಂದ ದೇವರೇ ಆ ಮಗನಿಗಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ. ಯಾವ ಭಾಗದಲ್ಲಿ ದೇವರೇ ಅಲ್ಲಿ ಕೊರತೆ ಇದೆಯೋ ಅಲ್ಲಿ ದೇವರೇ ನಿನ್ನ ಒಂದು ಹಸ್ತ ಚಲಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಆನಂದ್ಗೆ ಒಂದು ಬ್ರೇಕ್ ಥ್ರೂ ಉಂಟಾಗಲಿ, ಒಂದು ಬಿಡುಗಡೆ, ಒಂದು ಅನುಭವ ಉಂಟಾಗಲಿ ದೇವರೇ. ಅವನಲ್ಲಿರುವಂಥ ಕೊರತೆಗಳು ನೀಗಿ ಹೋಗಲಿ. ಮತ್ತು ಕರ್ತನೆಪ್ಪ ಆತನು ಯಥಾರ್ಥವಾಗಿ ಕರ್ತನೆಪ್ಪ ನಿನ್ನಲ್ಲಿ ಇದ್ದು ಬೆಳಗಲಿ ಎಂಬುದಾಗಿ, ಕ್ರಿಸ್ತನಲ್ಲಿದ್ದು ಬೆಳಗಲಿ ಎಂಬುದಾಗಿ ನಾವು ಏಕ ಮನಸ್ಸಿನಿಂದ ಪ್ರಾರ್ಥಿಸ್ತಾ ಇವರೆಲ್ಲರೂ ನಿನ್ನ ಹಸ್ತಕ್ಕೊಪ್ಪಿಸಿ ಕೊಡ್ತಾ ಇದ್ದೇವೆ. ಕರ್ತನೆ ನೀನು ಇವರನ್ನೆಲ್ಲರೂ ಕರುಣಿಸಿದೇವರು. ಇವರ ಆತ್ಮಿಕ ಜೀವಿತ, ಇವರ ಭೌತಿಕ ಜೀವಿತ, ಇವರೆಲ್ಲ ಬಿಸ್ನೆಸ್ಗಳು ಪ್ರತಿಯೊಂದು ಕೂಡ ನಿನ್ನ ನಾಮದ ಮಹಿಮೆಗಾಗಿ ಕರ್ತನೆಪ್ಪ ದೇವರೇ ಬೆಳಗಲಿ ಎಂಬುದಾಗಿ ಯೇಸು ಪ್ರಭುವಿನ ನಾಮದಲ್ಲಿ ಬೇಡಿದ್ದೇವೆ. ಆಮೇನ್, 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 ಆಮೇನ್. ಹಾಲಲೂಯ್ಯ. ಸೇವಕರಲ್ಲಿ ಸಿಸ್ಟರ್ ನಂದಿನಿಯವರು ಪ್ರಾರ್ಥನೆ ಸಹಕಾರವನ್ನು ಕೇಳ್ಕೊಳ್ತಿದ್ದಾರೆ. ನನ್ನ ಗಂಡನ ಮನೆಯಲ್ಲಿಲ್ಲ, ನಾನು ನನ್ನ ತವರು ಮನೆಯಲ್ಲಿದ್ದೀನಿ. ನನ್ನ ಬದುಕು ಕತ್ತಲಾಗಿದೆ ಸರ್, ದಯವಿಟ್ಟು ನನಗೋಸ್ಕರ, ನನ್ನ ಮಗನಿಗೋಸ್ಕರ ಪ್ರೇಯರ್ ಮಾಡಿ ಸರ್. 3 ವರ್ಷದಿಂದ ತವರು ಮನೆಯಲ್ಲಿದ್ದೀನಿ. ನನ್ನ ಹಸ್ಬೆಂಡ್ ಇದುವರೆಗೂ ಕಾಲ್ ಮಾಡಿಲ್ಲ, ನಮ್ಮನ್ನು ನೋಡೋಕ್ಕೂ ಬಂದಿಲ್ಲ. ಅವರನ್ನು ಕರ್ತನು ಮುಟ್ಟಲಿ, ಅವರನ್ನು ಬದಲಾಯಿಸಲಿ, ನನ್ನನ್ನು ನನ್ನ ಕಾಲ್ ಮಾಡಲಿ ಹಾಗೂ ಅವರ ಮನಸ್ಸು ಬದಲಾಯಿಸಿ ನನ್ನನ್ನು ಬಂದು ಕರೆದುಕೊಂಡು ಹೋಗಲಿ. ದಯಮಾಡಿ ನನಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಸಿಸ್ಟರ್ ನಂದಿನಿ ಕೇಳ್ಕೊಳ್ತಿದ್ದಾರೆ. ಮೊದಲು ಸಹ ಅವರು ಪ್ರಾರ್ಥನೆ ಸಹಕಾರ ಕೇಳ್ಕೊಂಡಿದ್ರು. ಸೇವಕರೇ, ಕರ್ತನು ತಾನೇ ಈ ರೀತಿ ಕಣ್ಣೀರಿನಲ್ಲಿ ತುಂಬಿರುವಂಥ ನಮ್ಮ ಸಹೋದರಿಯನ್ನು ಕರುಣಿಸಲಿ. ಈ ಸಹೋದರಿ ನಂದಿನಿಯ ಜೀವಿತ ಅವರು ಹೇಳ್ಕೊಳ್ತಿದ್ದಾರೆ, ಕತ್ತಲಲ್ಲಿ ನಾನು ತುಂಬಿಟ್ಟಿದ್ದೇನೆ, ಆದರೂ ಕರ್ತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥನೆ ಸಹಕಾರ ಕೇಳ್ಕೊಳ್ತಿದ್ದಾರೆ. ಕರ್ತನು ಪರಿಸ್ಥಿತಿಯನ್ನು ಬದಲಾಯಿಸ್ತಾನೆ. ಇವತ್ತೇ 2 ಸಹೋದರಿಯರು ಕರೆಯನ್ನು ಮಾಡಿ ಹೇಳಿದರು, ನಮ್ಮ ಪತಿ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ, ನಮ್ಮ ಪತಿಯ ಮನಸ್ಸನ್ನು ಕರ್ತನು ಬದಲಾಯಿಸಿದ್ದಾನೆ. ಸಹೋದರಿ ನಂದಿನಿಯ ಪತಿಯನ್ನು ಸಮೇತನು ಕರ್ತನು ಬದಲಾಯಿಸಲಿ. ಈ ಸಹೋದರಿಯು ಸಮೇತನು 3 ವರ್ಷದಿಂದ ನನ್ನ ಬಳಿ ಬರದ ಪತಿ ನನ್ನನ್ನು ಕೂಡಿಕೊಂಡ್ರು. ಈ ದಾಂಪತ್ಯ ಜೀವಿತ ರೆಸ್ಟೋರ್ ಆಗಲಿ, ಈಕೆಯ ಕಣ್ಣೀರು ಒರೆಸಲ್ಪಡಲಿ, ಕತ್ತಲಲ್ಲಿರುವ ಸಹೋದರಿ ಬೆಳಕಿನಡೆಗೆ ಬರಲಿ, ಕತ್ತಲೆಯ ಪರಿಸ್ಥಿತಿಗಳು ಮಾರ್ಪಡಲಿ. ಸಿರಿ ಸೇವಕರೇ, ಹಾಗೆ ನಾವು ಅನೇಕ ಬಾರಿ ಪ್ರಾರ್ಥಿಸಿದ್ದೇವೆ. ವೈರಿಯು ಮೊದಲು ಮುಟ್ಟುವುದು ಕುಟುಂಬವನ್ನು. ಒಂದು ಬಾರಿ ದಾಂಪತ್ಯ ಜೀವಿತ ಹಾಳಾದರೆ, ಕೌಟುಂಬಿಕ ಜೀವಿತ ಹಾಳಾದರೆ ಅದು ಸಮಾಜದಲ್ಲಿ, ಸಮಾಜ ಊರಿನಲ್ಲಿ ಅದು
ಪಟ್ಟಣ ರಾಜ್ಯಗಳಲ್ಲಿ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತದೆ. ಸಮಾಜದ ಒಂದು ಅನೀತಿ ಹೆಚ್ಚಾಗಲು ಕಾರಣ ಕೌಟುಂಬಿಕ ಜೀವಿತದ ಸಮಸ್ಯೆಗಳು ಸೇವಕರು. ಹಾಗಾಗಿ ವೈರಿ ಮೊದಲು ಹಾಳು ಮಾಡೋದು ಕುಟುಂಬವನ್ನು. ಹಾಗೆ ನಮ್ಮನ್ನು ವೀಕ್ಷಿಸ್ತಿರುವ ನಮ್ಮ ಸಹೋದರಿಯರು ಅಥವಾ ನಮ್ಮ ಸಹೋದರರು ಯಾರಾದರೂ ಅವರ ದಾಂಪತ್ಯ ಜೀವಿತ ಕೌಟುಂಬಿಕ ಜೀವಿತ ಮುರಿಯಲ್ಪಟ್ಟ ಅನುಭವದಲ್ಲಿ ಇರುವುದಾದರೆ ಕರ್ತನಿಂದು ಕುಟುಂಬಗಳನ್ನು ರೆಸ್ಟೋರ್ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿರಿ. ವಿಶೇಷವಾಗಿ ನಂದಿನಿಯ ಜೀವಿತದಲ್ಲಿ ಸಹೋದರಿಯ ಜೀವಿತದಲ್ಲಿ ಕರ್ತನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಿರಿ ಸೇವಕರೆ. ಖಂಡಿತವಾಗಿ ಥ್ಯಾಂಕ್ ಯು ಲಾರ್ಡ್. ನಾವು ನಂದಿಗೋಸ್ಕರ ನಾವು ನಂದಿನಿಗೋಸ್ಕರ ನಾವು ಪ್ರಾರ್ಥಿಸುವ ಪ್ರಿಯರೇ, ಖಂಡಿತವಾಗಿ ಎಷ್ಟೋ ಕುಟುಂಬಗಳು ಈ ರೀತಿ ಭಾಳ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಹಾದು ಹೋಗುವುದನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಇವರೆಲ್ಲ ನಾವು ನೋಡುವಾಗ ದೇವ್ರನ್ನ ಹತ್ಕೊಂಡಿದ್ದಾರೆ. ಎಷ್ಟೋ ಜನ ದೇವರೇ ಇಲ್ಲ ಎಂಬುದಾಗಿ ಈ ಕಷ್ಟಗಳೆಲ್ಲ ಬರುವಾಗ ಈ ಲೋಕವನ್ನೇ ಬಿಡುವಂಥ ಆಲೋಚನೆಗಳು ಮಾಡಿಕೊಂಡವರಿದ್ದಾರೆ. ಆದರೆ ನಮ್ಮ ದೇವರು ಒಳ್ಳೆಯವನು, ನಾವು ಆತನಿಗೆ ನಾವು ಮೊರೆ ಇಡೋಣ, ಯಾಕಂದರೆ ಆತನು ಒಳ್ಳೆಯದನ್ನು ಮಾಡ್ತಾನೆ. ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಯೇಸುವೇ ನೀನೆಷ್ಟೋ ಒಳ್ಳೆಯವನು, ಯೇಸುವೇ ನೀನೆಷ್ಟೋ ಉನ್ನತನು, ಯೇಸುವೇ ನೀನೆಷ್ಟೋ ಒಳ್ಳೆಯವನು, ಯೇಸುವೇ ನೀನೆಷ್ಟೋ ಉನ್ನತನು. ನಿನ್ನನ್ನು ಸ್ತುತಿಸುವುದು, ನಿನ್ನ ಸೇವಿಸುವುದು ಅದು ಉನ್ನತ ಭಾಗ್ಯವೇ. ನಿನ್ನನ್ನು ಸ್ತುತಿಸುವುದು, ನಿನ್ನ ಸೇವಿಸುವುದು ಅದು ಉನ್ನತ ಭಾಗ್ಯವೇ. ಯೇಸುವೇ ನೀನೆಷ್ಟೋ ಒಳ್ಳೆಯವನು, ಯೇಸುವೇ ನೀನೆಷ್ಟೋ ಉನ್ನತನು. ಕಷ್ಟಗಳು ಬಂದಾಗ್ಯೂ, ದುಃಖಗಳು ಬಂದಾಗ್ಯೂ ನಿನ್ನ ಕೃಪೆಯಿಂದ ನಡೆಸಿದೆ. ನೀನೆಷ್ಟೋ ಒಳ್ಳೆಯವನು, ಕಷ್ಟಗಳು ಬಂದಾಗ್ಯೂ ದುಃಖಗಳು ಬಂದಾಗ್ಯೂ ನಿನ್ನ ಕೃಪೆಯಿಂದ ನಡೆಸಿದೆ. ನೀನೆಷ್ಟೋ ಒಳ್ಳೆಯವನು. ಹೌದು ಕರ್ತನಪ್ಪ, ಇವತ್ತು ನಾವು ದೇವರೇ ಅಪ್ಪ. ಹೌದು ಕರ್ತನಪ್ಪ, ಅನೇಕರ ಸಾಕ್ಷಿಗಳನ್ನು ಕೂಡ ಕೇಳಿದ್ದೇವೆ. ಕಷ್ಟಗಳು ಬಂತು, ಕತ್ತಲುಗಳು ಬಂತು, ಆದರೆ ದೇವರೇ ನೀನು ಬಿಡುಗಡೆ ಕೊಟ್ಟಿಯಲ್ಲ ಕರ್ತನೆ, ಅದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೇನಪ್ಪ. ಓ ದೇವರೇ ಅಪ್ಪ, ತಂದೆ ಆದ ದೇವರಪ್ಪ, ಈಗಾಗಲೇ ನಾವು ನಂದಿನಿಯವರು ನಿನ್ನ ಮುಂದೆ ನಾವು ತರ್ತಾ ಇದ್ದೇವೆ ಕರ್ತನಪ್ಪ. ದೇವರೇ ಇವರ ಬದುಕು ಕತ್ತಲು ಆವರಿಸಿಕೊಂಡಂತ ಇವರ ಬದುಕಿನಲ್ಲಿ ನಿನ್ನ ಬೆಳಕು ಚಲಿಸಲಿ ಲಾರ್ಡ್. ಇವರ ಯಜಮಾನರಲ್ಲಿ ಹೌದು ಕತ್ತನೆ ಕವಿದಂತ ಎಲ್ಲ ಕತ್ತಲುಗಳಿಂದ ದೇವರೇ ಇವರಿಗೆ ಬಿಡುಗಡೆ ಉಂಟಾಗಲಿ ದೇವರೇಪ್ಪ. ಎಲ್ಲ ದೇವರೇ ಹೌದು ಕರ್ತನೆಪ್ಪ, ಎಲ್ಲ ಇರುವಂತ ಕರ್ತನೆಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೇವರೇ ಕರ್ತನೆ, ಯಾವುದೇ ಒಂದು ತಪ್ಪು ದೋಷಗಳು ಇದ್ದರೂ ಕೂಡ ಅದೆಲ್ಲವನ್ನು ದೇವರೇ ಸರಿಪಡಿಸಿಕೊಂಡು ಒಬ್ಬರನ್ನೊಬ್ಬರು ಪ್ರೀತಿಸಿ, ಯಾಕಂದ್ರೆ ನಿನ್ನ ವಾಕ್ಯ ಹೇಳ್ತದೆ ಕಣ್ಣಿಗೆ ಕಾಣುವಂತ ಒಂದು ವೇಳೆ ಸಹೋದರನನ್ನು ಅಥವಾ ಪತಿಯನ್ನು ಅಥವಾ ಪತ್ನಿಯನ್ನು ಕಣ್ಣಿಗೆ ಕಾಣುವವರನ್ನು ನಾವು ಪ್ರೀತಿಸದೆ ಹೋದರೆ ಕಣ್ಣಿಗೆ ಕಾಣದ ದೇವರನ್ನು ಹೇಗೆ ಪ್ರೀತಿ ಮಾಡುವಿರಿ ಎಂಬುದಾಗಿ. ಆದ್ದರಿಂದ ಕರ್ತನೆ ಕಣ್ಣಿಗೆ ಕಾಣುವಂತ ತನ್ನ ಪತ್ನಿಯನ್ನು ಅಥವಾ ತನ್ನ ಪತಿಯನ್ನು ದೇವರೇ ಇಂಥ ಪರಿಸ್ಥಿತಿ ಎಲ್ಲೆಲ್ಲಿದೆಯೋ ಒಂದು ಚೇಂಜಸ್ ಬರಲಿ ಕರ್ತನೆಪ್ಪ. ವಿಶೇಷವಾಗಿ ದೇವರೇ ಓ ಕರ್ತನಪ್ಪ, ನಂದಿನಿಯವರ ಜೀವಿತದಲ್ಲಿ ನೀನು ಬಾ ಕರ್ತನೆಪ್ಪ, ನಿನ್ನ ಒಡೆತನ ಅಲ್ಲಿ ಬರಲಿ ಕರ್ತನೆ. ಯೇಸುವೆ ನಿನ್ನ ಬೆಳಕು ಕರ್ತನೆ ಅಲ್ಲಿ ಪ್ರಜ್ವಲಿಸಲಿ. ಎಲ್ಲ ನಂದಿನಿಯ ಜೀವಿತದಲ್ಲಿ ಕತ್ತಲು ಕವಿದಂಥ ಎಲ್ಲ ಸೈತಾನನ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಅದೆಲ್ಲ ನಿಷ್ಕ್ರಿಯ ಆಗಿ ಹೋಗಲಿ ದೇವರೇ. ಪತ್ನಿಯ
ಜೀವಿತದಲ್ಲಿ ಒಂದು ಚೇಂಜಸ್. ತನ್ನ ಪತ್ನಿಯನ್ನು ಕಾಣಬೇಕು, ಓ ತನ್ನ ಪತ್ನಿಯನ್ನು ಪ್ರೀತಿಸಬೇಕು. ನಾನು ದೇವರ ಮುಂದೆ ಹೌದಪ್ಪ ನಿನ್ನ ಮುಂದೆ ಮಾತು ಕೊಟ್ಟಿದ್ದೇನೆ ಎಂಬಂಥ ಒಂದು ದೇವರೇ ಒಂದು ಭಯ ಅವರಲ್ಲಿ ಉಂಟಾಗಬೇಕು ಕರ್ತನೆಪ್ಪ. ಅವರ ಜೀವಿತದಲ್ಲಿ ಸೈತಾನನು ಹಾಕಿದಂಥ ಎಲ್ಲ ಅಜೆಂಡಗಳು ಇವತ್ತೇ ಅದೆಲ್ಲವೂ ನಾವು ಸೆರೆ ಹಿಡಿದು ಅವರ ಯೋಚನೆಗಳು ಎಲ್ಲ ಕೊತ್ತಲುಗಳನ್ನು ಯೇಸುವಿನ ಪಾದದ ಅಡಿಗೆ ನಾವು ಹಾಕುತ್ತೇವೆ. ನಂದಿನಿಗೆ ದೇವರೇ ಒಂದು ಬಿಡುಗಡೆ ಉಂಟಾಗಲಿ ಕರ್ತನೆಪ್ಪ. ದೇವರೇ ಈ ಬದುಕು ಹೌದು ಕರ್ತನೆ, ಇವರ ಬದುಕು ದೇವರೇ ಮಾರ ಹೋಗಿ ದೇವರೇ ಒಂದು ಮಧುರವಾದಂಥ ಒಂದು ಬದುಕಾಗಿ ಪರಿವರ್ತನೆಗೊಳ್ಳಲಿ. ಯೇಸು ಈ ಕುಟುಂಬಕ್ಕೆ ನಾಯಕನು ಯಜಮಾನನಾಗಲಿ ಎಂಬುದಾಗಿ ತಂದೆ ಆ ದೇವರೇ ನಿನ್ನಲ್ಲಿ ನಾವು ಕೇಳಿಕೊಳ್ತಿದ್ದೇವಪ್ಪ. ಅದೇ ರೀತಿಯಲ್ಲಿ ಈ ರೀತಿಯಲ್ಲಿ ಎಷ್ಟು ಕುಟುಂಬಗಳು ಕರ್ತನೆಪ್ಪ ಇಂಥ ಒಂದು ಪರಿಸ್ಥಿತಿಗೆ ಬಂದು ಒಂದು ವೇಳೆ ಕೋರ್ಟ್ ಕೇಸಲ್ಲಿ ವಿವಾಹ ವಿಚ್ಛೇದನೆಗಳಲ್ಲಿ ನಿಂತಿರ್ಬೋದು, ಅಥವಾ ಯಾರಾದರೂ ದೇವರೇ ಈ ಜೀವಿತವೇ ಬೇಡ ಎಂಬುದಾಗಿ ಈ ಜೀವವನ್ನು ಕಳೆದುಕೊಳ್ಳುವ ಎಂಬುದಾಗಿ ಒಂದು ಯಾವುದೋ ಒಂದು ನೆಗೆಟಿವ್ ಆಲೋಚನೆಗಳನ್ನು ಹಾಕಿಕೊಂಡಿರ್ಬೋದು. ದೇವರೇ ಇಂಥ ಜನರನ್ನು ಸಂಧಿಸು ಲಾರ್ಡ್. ಇವರ ಎಲ್ಲ ನಿರೀಕ್ಷೆಯ ಅಪ್ಪ ಇವರ ನಿರಾಶೆಯ ಜೀವಿತವು ದೇವರೇ ಅದರಲ್ಲಿ ಬದಲಾಗಿ ಒಂದು ನಿರೀಕ್ಷೆಯ ಜೀವಿತ ಇವರಿಗೆ ಉಂಟಾಗಲಿ ಕರ್ತನೆಪ್ಪ. ಯಾಕಂದರೆ ಅದು ನೀನು ಮಾತ್ರ ಸಾಧ್ಯ ಕರ್ತನೆಪ್ಪ. ನೀನು ಒಳ್ಳೆ ಅಡ್ವೊಕೇಟ್ ದೇವರೇ, ನೀನು ಒಳ್ಳೆ ಕೌನ್ಸಿಲರ್ ಕರ್ತನೆಪ್ಪ, ನೀನು ಒಳ್ಳೆ ಪ್ರೊವೈಡರ್ ಆಗಿದ್ದಿ ಕರ್ತನೆ. ನೀನು ಕಾರ್ಯ ಮಾಡು ಕರ್ತನೆಪ್ಪ ಇವರ ಜೀವಿತದಲ್ಲಿ. ಎಲ್ಲ ಮಾಟ ಮಂತ್ರದ ಶಕ್ತಿಗಳು, ಕುಟುಂಬಕ್ಕೆ ವಿರುದ್ಧವಾಗಿ ಸೈತಾನನ್ನು ಹಾಕಿದ ಅಜೆಂಡಗಳು, ಅಥವಾ ಹೌದು ಕರ್ತನೆಪ್ಪ ವೈರಿಯ ಎಲ್ಲ ಸಂಕಲ್ಪಗಳು ಎಲ್ಲವೂ ಬ್ರೇಕ್ ಆಗಿ ದೇವರೇ ಈ ಕುಟುಂಬಗಳೆಲ್ಲವೂ ರೀರೆಸ್ಟೋರ್ ಆಗಲಿ ಕರ್ತನಿಗಾಗಿ ಕುಟುಂಬವು ನಿಲ್ಲಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯೇಸು ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಲೆಲೂಯ. ಸೇವಕರೇ ನಮ್ಮ ಸಮಯ ಆಗಿದೆ. ಇಲ್ಲಿ ಒಬ್ಬ ಬಾಲಕ ತೇಜಸ್ಸನ್ನು ಕೇಳ್ಕೊಳ್ತಿದ್ದಾರೆ. ಪ್ರೇ ದ್ಯಾಟ್ ಮೈ ಸ್ಕೂಲ್ ಟು ಸ್ಟಾರ್ಟ್ ವೆರಿ ಸೂನ್. ನಾವು ವಿದ್ಯಾರ್ಥಿಗಳಿಗಾಗಿ ಯಾವಾಗಲೂ ಪ್ರಾರ್ಥನೆ ನೆನೆಸ್ತೇವೆ. ನೀವು ಕೊನೆಯದಾಗಿ ಇಷ್ಟು ಹೊತ್ತುಗಳ ಕಾಲ ನಮ್ಮೊಂದಿಗೆ ಪ್ರಾರ್ಥಿಸಿದಂತೆ ಎಲ್ಲ ನಮ್ಮ ಬಂಧುಗಳಿಗಾಗಿ ಪ್ರಾರ್ಥಿಸಿರಿ. ಕರ್ತನು ಇವರ ಅಗತ್ಯತೆಯನ್ನು ಸಂಧಿಸಲಿ, ಇವರ ಕೊರತೆಗಳನ್ನು ನೀಗಿಸಲಿ. ದೇವ ಜನರು ಪ್ರಾರ್ಥನೆಗೀಗಾಗಲೇ ಆದ್ಯತೆ ಕೊಡುತ್ತಿದ್ದಾರೆ. ಈ ದಿನಮಾನಗಳಲ್ಲಿ, ಬರುವ ದಿನಮಾನಗಳಲ್ಲಿ ಪ್ರಾರ್ಥನೆಯನ್ನು ಬಿಟ್ಟು ದೇವರಿಂದ ದೂರ ಲೌಕಿಕ ಕಾರ್ಯಗಳಲ್ಲಿ ಮಗ್ನರಾಗಿ ಜೀವಿಸೋದಕ್ಕೆ ಅಸಾಧ್ಯ. ಸೇವಕರೇ ಈಗಾಗಲೇ ಉತ್ತರ ಕರ್ನಾಟಕವನ್ನು ಸಹ ಕೊನೆಯದಾಗಿ ನೆನೆಸಿರಿ. ಭೀಕರವಾದ ಪ್ರಳಯಗಳು, ಸಾಕಷ್ಟು ಜನರು ಅವರ ಬೆಳೆಗಳನ್ನು, ಹೊಲಗಳನ್ನು, ಮನೆಗಳನ್ನು ಕಳೆದುಕೊಂಡಿದ್ದಾರೆ. ಬರುವ ದಿನಮಾನಗಳಲ್ಲಿ ಕಠಿಣವಾಗ್ತಿರುವಾಗ ದೇವ ಜನರು ಕರ್ತನನ್ನು ಹೀಗೆ ಅಧಿಕವಾಗಿ ಆತ್ಕೊಳ್ಳಿ. ವೈರಿಯ ಆಪತ್ತಿಗೆ ಯಾರು ಸಿಲುಕದಾಗಿರಲಿ. ತೇಜಸ್ ಬಾಲಕ ಕೇಳಿಕೊಂಡ ಹಾಗೆ ಎಲ್ಲ ನಮ್ಮ ವಿದ್ಯಾರ್ಥಿಗಳನ್ನು ಕರ್ತನು ಕರುಣಿಸಲಿ. ಎಲ್ಲರ ಮೇಲೆ ಕರ್ತನ ದಯರ್ಲಿ. ಹಾಗೆ ಬಿಗ್ ಜೆ ಟಿ ವಿಯ ಸೇವೆಯನ್ನು ಸಹ ನೆನೆದು ಪ್ರಾರ್ಥಿಸಿರಿ. ಬಿಗ್ ಜೆ ಟಿ ವಿಯ ಸೇವೆಯ ಅಗತ್ಯತೆಯನ್ನು ಕರ್ತನು ಇದುವರೆಗೂ ಸಂಧಿಸಿದ್ದಾನೆ. ಮುಂದೆ ಸಮೇತನು ಬಿಗ್ ಜೆ ಟಿ ವಿಯನ್ನು ಕರ್ತು ನಡೆಸಲಿ, ಅದರ ಎಲ್ಲ ಅಗತ್ಯತೆಯನ್ನು ಸಂಧಿಸಲಿ. ಈ ಸೇವೆಯ ಜವಾಬ್ದಾರಿಯನ್ನು ಹೊತ್ತಂಥ ಸೇವಕರಾದಂಥ ಪ್ರಶಾಂತ್ ಜತ್ತನವರಿಗೆ, ಅವರ ಕುಟುಂಬಕ್ಕೆ, ಅವರ ತಂಡಕ್ಕೆ ಬೇಕಾದ ಆರೋಗ್ಯವನ್ನು, ಬಲವನ್ನು ಕೊಡಲಿ. ಕೊನೆಯದಾಗಿ ಎಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥಿಸಿರಿ ಸೇವಕರೇ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಈ ಸಂದರ್ಭದಲ್ಲಿ ಟಿ ವಿ ಮುಂದೆ ದೇವರೇ ಅಪ್ಪ, ಫೇಸ್ಬುಕ್ಕಲ್ಲಿ, ಇನ್ನು ಯೂಟ್ಯೂಬಲ್ಲಿ ಹೀಗೆ ನಮ್ಮ ಜೊತೆಯಲ್ಲಿ ಸೇರಿದಂಥ ಎಲ್ಲರನ್ನು ನಾವು ನೆನಪು ಮಾಡಿಕೊಳ್ತೇವೆ. ಮತ್ತು ನಾವೆಲ್ಲರೂ ದೇವರೇ ಇವತ್ತು ವಿದ್ಯಾರ್ಥಿಗಳನ್ನು ನಮ್ಮ ಮುಂದೆ ನಾವು ತರ್ತೇವೆ. ತೇಜಸ್ ದೇವರಿ ಮಗನ ಕೇಳ್ಕೊಂಡಿದ್ದಾನೆ. ಅದೇ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ತನೆಪ್ಪ ಈ ಒಂದು ವರ್ಷ ದೇವರೇ ಎಷ್ಟೋ ಮಕ್ಕಳು ಮನೆಯಲ್ಲಿ ಕೂತು ಆನ್ಲೈನ್ ಕ್ಲಾಸ್ ಹೀಗೆ ದೇವರೇ ಹೌದು ಕರ್ತನೆಪ್ಪ ಅನೇಕ ವಿಷಯದಲ್ಲಿ ದೇವರೇ ಅವರು ಸಫರ್ ಆಗ್ತಾ ಇದ್ದಾರೆ. ಆದ್ದರಿಂದ ಈ ಮಕ್ಕಳೆಲ್ಲರಿಗೂ ದೇವರೇ ನಿನ್ನ ಒಂದು ಅಪ್ಪ ಕೃಪೆ ನಾವು ಕೇಳಿಕೊಳ್ತೇವೆ. ಎಲ್ಲ ಪರಿಸ್ಥಿತಿಗಳಿಂದ ಈ ಮಕ್ಕಳನ್ನು ಹೊರಗೆ ತಂದು ದೇವರವರ ಭವಿಷ್ಯತನ್ನು ನೀನು ರೂಪಿಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಒಳ್ಳೆ ಜ್ಞಾನ ಕೊಡು ದೇವರೇ. ಈ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿಗಳು ಕೂಡ ಕರ್ತನೆಪ್ಪ ಮೊಬೈಲ್ ಆನ್ಲೈನ್ ಕ್ಲಾಸ್ ಎಂಬುದಾಗಿ ದೇವರೇ ಹೀಗೆ ಎಲ್ಲ ಹೇಳಿ ಯಾರೂ ಇದಕ್ಕೆ ಒಂದು ಎಡಿಕ್ಟ್ ಆಗದ ಹಾಗೆ ಕರ್ತನೆ ಎಡಿಕ್ಷನ್ ಆಗಿ ಹೋಗದ ಹಾಗೆ ಕರ್ತನಿನ ಕೃಪೆ ಎಲ್ಲ ವಿದ್ಯಾರ್ಥಿ ಮಕ್ಕಳ ಮೇಲೆ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಭಯಭಕ್ತಿ ಉಳ್ಳವರಾಗಿ ನಿನಗೆ ದೇವರೇ ಒಳಗಾಗಿ ಜೀವಿಸುವಂಥ ಮಕ್ಕಳಾಗಿ ನಡೆಸು. ಯಾವುದೇ ಒಂದು ಚಟಗಳಿಗೆ, ಯಾವುದೇ ಒಂದು ದುರಭ್ಯಾಸಗಳಿಗೆ ದೇವರೇ ಒಳಗಾಗದ ಹಾಗೆ ದೇವರೇ, ಅಥವಾ ಟಿ ವಿ ಅಪ್ಪ ಅಥವಾ ಒಂದು ಈ ಕರ್ತನೆಪ್ಪ ಮೊಬೈಲ್ ಮೂಲಕ ಬರುವಂಥ ಅವರ ಮನಸ್ಸನ್ನು ಕೆಡಿಸುವಂಥ ಭಾವನೆಗಳನ್ನು ಉದ್ವೇಗಕ್ಕೆ ನಡೆಸುವಂಥ ಯಾವುದೇ
ಬೇಡವಾದಂಥ ಕೆಟ್ಟ ಸಂಗತಿಗಳು ಅವರ ಕಣ್ಣ ಮುಂದೆ ಬಾರದ ಹಾಗೆ ದೇವರೇ, ಅವರ ಕಣ್ಣುಗಳು ಅದಕ್ಕೆ ಒಳಗಾಗದ ಹಾಗೆ ದೇವರೇ, ನೀನು ಈ ಮಕ್ಕಳನ್ನು ಕರುಣಿಸಿ ರಕ್ಷಿಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಅದೇ ವೇಳೆಯಲ್ಲಿ ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ದೇವರೇ ಭಾಗಿಗಳಾಗಿ ಪ್ರಾರ್ಥಿಸಿದಂಥ ಎಲ್ಲ ದೇವ ಮಕ್ಕಳು ಅಪ್ಪ, ಎಲ್ಲ ನಮ್ಮ ದೇಶದಿಂದ, ನಮ್ಮ ಪಟ್ಟಣದಿಂದ, ವಿದೇಶದಿಂದ, ಬೇರೆ ಎಲ್ಲ ಸ್ಥಳಗಳಿಂದ, ತುಮಕೂರು ಇರ್ಬೋದು, ಉಡುಪಿ ಇರ್ಬೋದು ಅಪ್ಪ, ನಾವು ದಾವಣಗೆರೆ, ಹೀಗೆ ಎಲ್ಲ ಕಡೆಗಳಲ್ಲಿ ದೇವರೇ ಸೇರಿ ಪ್ರಾರ್ಥಿಸಿದಂಥ ಎಲ್ಲ ಮಕ್ಕಳನ್ನು ನಿನ್ನ ಕರೆಗಳಿಗೆ ಒಪ್ಪಿಸ್ತೇವೆ. ಯಾರಾದರೂ ದೇವರೇ ಬೆಡ್ ರಿಡನ್ ಆಗಿದ್ದರೆ ಅಲ್ಲಿಂದ ಅವರು ಎದ್ದು ಬರಲಿ ಆರೋಗ್ಯದಿಂದ. ಯಾರಾದರೂ ಹಾಸ್ಪಿಟ್ಲಲ್ಲಿ ವೆಂಟಿಲೇಟರ್ ಆಗಿರಲಿ ಇರುವುದಾದರೆ ಕುಟುಂಬಗಳಲ್ಲಿ ಅವರೆಲ್ಲರೂ ಗುಣಮುಖರಾಗಿ ಹೊರಗೆ ಬರಲಿ ದೇವರೇ. ಯಾರಾದರೂ ಒಂದು ಕೆಲಸಕ್ಕಾಗಿ ಎದುರು ನೋಡ್ತಿದ್ದಾರೋ ಅವರಿಗೆ ಕೆಲಸ ಬರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಯಾರಾದರೂ ಹಣಕಾಸುಗಳು ಎಲ್ಲಾದರೂ ಸ್ಟಕ್ ಆಗಿದೆಯೋ ದೇವರೇ, ಯೇಸುವೇ ನಿನ್ನ ನಾಮದಲ್ಲಿ ಅದು ಬಿಡುಗಡೆಯಾಗಿ ಅವರಿಗೆ ಒದಗಿ ಬರಲಿ. ಎಲ್ಲ ಹೌದು ಕತ್ತಿನಪ್ಪ, ಈಗಾಗಲೇ ಉತ್ತರ ಕರ್ನಾಟಕವನ್ನು ಕೂಡ ನಾವು ನೆನಪು ಮಾಡಿಕೊಳ್ತೇವೆ. ಈ ಅಪ್ಪ ಒಂದು ನೆರೆಯ ನಿಮಿತ್ತವಾಗಿ ಎಷ್ಟೋ ಜನ ಮನೆಗಳನ್ನು, ಆಸ್ತಿಗಳನ್ನು, ಇನ್ನು ತಮ್ಮ ಅಪ್ಪ ಹೊಲ ಗದ್ದೆಗಳಲ್ಲಿ ಅದರ ಫಲಗಳನ್ನು ಎಲ್ಲವನ್ನು ಕಳ್ಕೊಂಡಂಥ ಒಂದು ಸ್ಥಿತಿಯಲ್ಲಿದ್ದಾರಪ್ಪ ದೇವರೇ. ನೀನು ಇವ್ರನ್ನು ಸಂಧಿಸಿ ಸಂತೈಸು. ಸರ್ಕಾರ ದೇವರೇ ಇವ್ರನ್ನು ಸರಿಯಾದ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಸಂಧಿಸ್ಲಿಕ್ಕಾಗುವಂತೆ, ಇದರಲ್ಲಿ ಯಾವುದೇ ಒಂದು ಹೌದು ಕತ್ತನೆಪ್ಪ ಯಾರಿಗೂ ಯಾವ ಅನ್ಯಾಯವಾಗದ ಹಾಗೆ ದೇವರೇ ನೀನು ಕರ್ತನೆಪ್ಪ. ಯಾರ ಮೂಲಕ ನ್ಯಾಯ ಕೊಡಬೇಕು ದೇವರೇ, ನೀನು ನ್ಯಾಯ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಎಲ್ಲ ನಮ್ಮ ರಾಜಕಾರಣಿಗಳನ್ನು ದೇವರೇ, ಮುಖ್ಯಮಂತ್ರಿಗಳನ್ನು, ಪ್ರಧಾನಿಯವರನ್ನು, ರಾಜ್ಯಪಾಲರನ್ನು ದೇವರೇ, ಹೌದು ಕತ್ತನೆಪ್ಪ ದೇವರೇ, ಎಲ್ಲ ಹೌದು ಜಿಲ್ಲಾಧಿಕಾರಿಯವ್ರನ್ನು, ಎಸ್ ಪಿ ಅವ್ರನ್ನು ಕರೆತಿ, ನಮ್ಮ ಎಲ್ಲ ಪೊಲೀಸ್ ಇಲಾಖೆ ದೇವರೇ, ಅದೇ ರೀತಿ ಪ್ರತಿಯೊಂದು ಡಾಕ್ಟರ್ಸ್, ನರ್ಸ್ಗಳನ್ನು ನಿನ್ನ ಮುಂದೆ ನಾವು ತರುತ್ತೇವೆ. ಎಲ್ಲರ ಮೇಲೆ ನಿನ್ನ ಕರುಣೆ ಇರಲಿ ದೇವರೇ. ಇವರೆಲ್ಲರೂ ಸರಿಯಾದ ಜ್ಞಾನದಲ್ಲಿ ದೇವರೇ ನಡೆದು ಹೋಗಲಿಕ್ಕೆ ನಿನ್ನ ಕೃಪೆಯನ್ನು ನಾನು ಕೇಳಿಕೊಳ್ತಾ ಇದ್ದೇನೆ ದೇವರೇ. ಆದ್ದರಿಂದ ಕರ್ತನೆಪ್ಪ ಅದೇ ರೀತಿಯಲ್ಲಿ ಈ ಸೇವೆಯನ್ನು ದೇವರೇ, ಹೌದು ಕರ್ತನೆಪ್ಪ, ಒಂದು ಜವಾಬ್ದಾರಿಯನ್ನು ಹೊತ್ತಿರುವಂಥ ಪ್ರಶಾಂತ್ ಜತ್ತನ್ನ ಸೇವಕರಾದ ಅವರ ಕುಟುಂಬಕ್ಕಾಗಿ ಕೂಡ ನಾವು ಪ್ರಾರ್ಥಿಸ್ತೇವೆ ಕರ್ತನೆಪ್ಪ. ಈ ಒಂದು ಕರ್ತನೆಪ್ಪ ಈ ಸೇವೆ ಜವಾಬ್ದಾರಿ ಕೊಟ್ಟಿದ್ದೆ, ಆದ್ದರಿಂದ ಎಷ್ಟೋ ಕೋಟಿ ಮನೆಗಳಿಗೆ ದೇವರೇ ಈ ಸೇವೆ ತಲುಪ್ತಾ ಇದೆ. ಆದರೆ ನಾವು ಪ್ರಾರ್ಥಿಸ್ತೇವೆ ದೇವರೇ, ಎಲ್ಲರೂ ರಕ್ಷಣೆಗೆ ಬರಲಿ ಎಂಬುದಾಗಿ, ಎಲ್ಲರೂ ಯೇಸುವನ್ನು ಕಾಣಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದರ ಮೂಲಕ ಒಂದು ಹೊಸ ಅನುಭವಗಳು ದೇವರೇ ಪ್ರತಿಯೊಬ್ಬ ವೀಕ್ಷಕರಲ್ಲಿ ಉಂಟಾಗಲಿ ಎಂಬುದಾಗಿ ನಾವು ಕೇಳಿಕೊಳ್ತೇವೆ. ಈ ಸೇವೆಗೆ ದೇವರೇ ಎಲ್ಲೆಲ್ಲಿಂದ ಸಹಾಯ ಮಾಡ್ತಾರೋ, ಎಲ್ಲೆಲ್ಲಿಂದ ಕೈ ಜೋಡಿಸಿದಾರೋ ದೇವರೇ, ಯಾರ್ಯಾರು ಹಣಕಾಸನ್ನು ಕೊಟ್ಟು ದೇವರೇ ಆಶೀರ್ವಾದ ಮಾಡ್ತಾ ಇದ್ದಾರೋ, ಅವರೆಲ್ಲರನ್ನು ಬ್ಲೆಸ್ ಮಾಡು ದೇವರೇ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಸ್ಯಾಟಲೈಟಿಗೆ ಬರಬೇಕೆಂಬುದಾಗಿ ದೇವರೇ ಯೋಚನೆ ಇದೆ ಕರ್ತನೆಪ್ಪ. ಇದಕ್ಕೆ ನೀನು ಶಕ್ತನು ದೇವರೇ, ನೀನು ಕಾರ್ಯ ಮಾಡು ದೇವರು. ನಿನ್ನ ಕರೆಗಳಿಗೆ ಒಪ್ಪಿಸ್ತಾ ಇದ್ದೇವೆ. ಈ ಒಂದು ಮೀಡಿಯಾದಲ್ಲಿ ದೇವರೇ ಕೆಲಸ ಮಾಡುವಂಥ ಪ್ರತಿಯೊಬ್ಬೊಬ್ಬರನ್ನು, ಇಲ್ಲಿ ಎಲ್ಲ ಅನೇಕ ಸೇವಕರಿದ್ದಾರೆ, ಎಡಿಟಿಂಗ್ ಮಾಡುವವರು, ಕ್ಯಾಮರಾದ ಹಿಂದೆ ಇರುವವರು, ಮತ್ತು ದೇವರೇ ಆಫೀಸ್ ವರ್ಕ್ ಮಾಡುವವರು, ಪ್ರತಿಯೊಬ್ಬೊಬ್ಬರನ್ನು ಕೂಡ ನಿನ್ನ ಕರೆಗಳಿಗೆ ಒಪ್ಪಿಸ್ತೇವೆ. ಅದೇ ರೀತಿಯಲ್ಲಿ ನಿನ್ನ ದಿನದಲ್ಲಿ ಕೂಡ ಸೇವಕರಾದ ಮಂಜು ಬ್ರದರ್ ಕೂಡ ದೇವರೇ, ಏನೋ ಒಂದು ದೊಡ್ಡ ಇನ್ಸಿಡೆಂಟ್ ಆಗಬೇಕಾಗಿತ್ತು, ಆದರೆ ಆ ಪರಿಸ್ಥಿತಿ ನೋಡಿದರೆ ದೇವರೇ ಅವ್ರ ಜೊತೆಯಲ್ಲಿ ನೀನಿದ್ದೀ ಎಂಬುದಾಗಿ ಅದೊಂದು ಸಾಕ್ಷಿ ಕರ್ತನೆಪ್ಪ. ಯಾಕಂದರೆ ಆ ಇನ್ಸಿಡೆಂಟ್ ನೋಡಿದರೆ ಯಾರೂ ಕೂಡ ಬದುಕಿ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರೇ ನೀನು ಎಂಥ ಕೃಪೆ ಕೊಟ್ಟಿದ್ದಿ ದೇವರೇ, ನೀನು ಎಂಥ ಒಂದು ಅದ್ಭುತವನ್ನು ಮಾಡಿದ್ದಿ, ಅದಕ್ಕೂ ನಾವು ನಿನಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ ದೇವರೇ. ಎಲ್ಲರನ್ನು ನಿನ್ನ ಕರಗಳಿಗೆ ನಾವು ಒಪ್ಪಿಸಿಕೊಡ್ತಾ ಇದ್ದೇವೆ ಪ. ಹೌದು ಕತ್ತನೆಪ್ಪ, ಈ ಸಂದರ್ಭದಲ್ಲಿ ಯಾರ್ಯಾರು ಕೆಲಸಕ್ಕಾಗಿ ಎದುರು ನೋಡ್ತಿದ್ದಾರೋ, ಹೌದು ಕತ್ತನೆ, ಅದೇ ರೀತಿಯಲ್ಲಿ ತಮ್ಮ ವಿವಾಹಕ್ಕಾಗಿ ದೇವರೇ ಎದುರು ನೋಡ್ತಿದ್ದಾರೋ, ಅವರೆಲ್ಲರೂ ನಿನ್ನ ಕರಳಿಗೆ ಒಪ್ಪಿಸ್ತೇವೆ. ಎಲ್ಲ ಸಭೆಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುತ್ತಿದ್ದೇವೆ ದೇವರೇ. ಹೌದು ಕತ್ತ, ನಿನ್ನ ಚಿತ್ತಕ್ಕೆ ವಿರುದ್ಧವಾಗಿರುವಂಥ ಎಲ್ಲ ಸಂಗತಿಗಳು ಅದೆಲ್ಲವೂ ಮುರಿಯಲ್ಪಟ್ಟು ನಿನ್ನ ಚಿತ್ತವೇ ಈ ಭೂಮಿಯ ಮೇಲೆ, ನಿನ್ನ ಚಿತ್ತವೇ ಭೂಮಿಯ ಮೇಲಿರುವ ಮನುಷ್ಯರಲ್ಲಿ ನೆರವೇರಲಿ ಎಂಬುದಾಗಿ ಎಲ್ಲವನ್ನು ನಿನ್ನ ಅಧೀನಕ್ಕೆ ಕೊಡುತ್ತೇವಪ್ಪ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಇಲ್ಲಿ ದೇವರೇ ನಮ್ಮ ಜೊತೆಯಲ್ಲಿ ಪ್ರಾರ್ಥನೆಗೆ ಭಾಗಿಗಳಾದಂಥ ಯಾರಾದರೂ ದೇವರೇ ಇಲ್ಲಿ ಇರುವಂಥ ಯಾರಾದರೂ ನೋಡುವಂಥ ಇವರಲ್ಲಿ ಯಾವುದೇ ಒಂದು ವ್ಯಾಧಿ, ಯಾವುದೇ ಒಂದು ಶಾರೀರಿಕವಾದ ಬಾಧೆ ಪಡುತ್ತಿರುವುದಾದರೆ, ಯಾವುದೇ ಒಂದು ನೋವುಗಳಿರುವುದಾದರೆ, ಯೇಸುವಿನ ನಾಮದಲ್ಲಿ ನಾನು ಸ್ವಸ್ಥತೆಯನ್ನು ಮಾತನಾಡ್ತೇನೆ, ಆರೋಗ್ಯವನ್ನು ಮಾತಾಡ್ತೇನೆ. ಯಾರಾದರೂ ಭಯದಲ್ಲಿರುವುದಾದರೆ ಯೇಸು ನಾಮದಲ್ಲಿ ಆ ಭಯ ಬಿಟ್ಟು ಹೋಗಲಿ, ಒಂದು ಬಿಡುಗಡೆ ಉಂಟಾಗಲಿ ದೇವರೇ. ಪ್ರತಿಯೊಬ್ಬೊಬ್ಬರು ನಿನ್ನ ವಾಕ್ಯಕ್ಕೆ ಭಯಪಟ್ಟು ದೇವರೇ ನಿನ್ನಲ್ಲಿ ನೆಲೆಗೊಳ್ಳಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಹಾಲಲೂಯ್ಯ. ಪ್ರೀತಿಯ ದೇವಜನರೇ, ಕಳೆದ
ಎರಡು ತಾಸುಗಳಿಂದ ನಮ್ಮೊಂದಿಗೆ ಸೇರಿಕೊಂಡು ಪ್ರಾರ್ಥಿಸ್ತಾ ಇದ್ರಿ. ನಾವುಗಳು ಹೀಗೆ ನಿರಂತರವಾಗಿ ಒಬ್ಬರಿಗೊಬ್ಬರು ಪ್ರಾರ್ಥನೆಯಲ್ಲಿ ಸಹಕಾರ ನೀಡುತ್ತಾ ಮುಂದೆ ಹೋಗೋಣ. ಕರ್ತನು ನಮ್ಮ ರಕ್ಷಕನು, ಕರ್ತನು ನಮ್ಮನ್ನು ಕಾಪಾಡ್ತಾನೆ, ಕರ್ತನು ನಮ್ಮ ಅಗತ್ಯತೆಯನ್ನು ಸಂಧಿಸ್ತಾನೆ. ನಾವು ನಂಬಿದ ಕರ್ತನು ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಪ್ರಾರ್ಥನಾ ಮನವಿನ ಕಳಿಸಿದಂಥ ಬಂಧುಗಳೇ, ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿರ್ರಿ. ಕರ್ತನನ್ನು ಆತುಕೊಂಡಂಥ, ಕರ್ತನ ಪಾದದಲ್ಲಿ ಮೊರೆ ಇಡುತ್ತಿರುವ ನಿಮ್ಮ ಮೊರೆಯನ್ನು ಕೇಳಿಸಿಕೊಂಡು ಕರ್ತನು ಮೌನವಾಗಿರುವುದಿಲ್ಲ. ಇಂದು ಅನೇಕರು ಸಾಕ್ಷಿಯನ್ನು ಹಂಚಿಕೊಂಡಿದ್ದೀರಾ. ನಿಮ್ಮ ಜೀವಿತದಲ್ಲೂ ಸಮೇತನು ಕರ್ತನು ಮಾಡುವ ಅದ್ಭುತದ ಸಾಕ್ಷಿಗಳನ್ನು ಹಂಚಿಕೊಳ್ಳಲು ಮರೆಯಬೇಡ್ರಿ. ಇನ್ನೊಮ್ಮೆ ನಮ್ಮ ಎಲ್ಲ ಪ್ರೀತಿಯ ಪ್ರಾರ್ಥನಾ ಪಾಲುದಾರರಿಗೆ ಬಿಗ್ ಜೆ ಟಿವಿಯ ಪರವಾಗಿ ಹೃದಯದ ಆಳದ ವಂದನೆ ಸಲ್ಲಿಸ್ತೇನೆ. ನಿರಂತರವಾಗಿ ಹೀಗೆ ನಾವು ಪ್ರಾರ್ಥನೆಯಲ್ಲಿ ಮುಂದೆ ಹೋಗೋಣ. ಬಿಗ್ ಜೆ ಟಿವಿಯ ಸೇವೆಯನ್ನು ನಿರಂತರವಾಗಿ ಪ್ರಾರ್ಥನೆಯಲ್ಲಿ ಎತ್ತಿ ಹಿಡೀರಿ. ಇನ್ನೊಮ್ಮೆ ನಮ್ಮ ಎಲ್ಲ ಪ್ರೀತಿಯ ಪ್ರಾರ್ಥನಾ ಪಾಲುದಾರರಿಗೂ, ಆರ್ಥಿಕ ಪಾಲುದಾರರಿಗೂ, ನಮ್ಮೆಲ್ಲ ವೀಕ್ಷಕರಿಗೂ ಹೃದಯದಾಳದ ವಂದನೆಯನ್ನು ಸಲ್ಲಿಸುತ್ತಾ ಇಂದಿನ ಈ ನಮ್ಮ ಪ್ರಾರ್ಥನಾ ಅವಧಿಗೆ ನಮ್ಮೊಂದಿಗೆ ಬಂದು ಕರ್ತನನ್ನು ಸ್ತುತಿಸುತ್ತಾ ವಾಕ್ಯದ ಆಲೋಚನೆಯೊಂದಿಗೆ ನೀವು ಕಳಿಸಿದ ಹಾಗೂ ನೀವು ಕರೆಯನ್ನು ಮಾಡಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳಿಗಾಗಿ ಭಾರ ಹೃದಯದಿಂದ ಪ್ರಾರ್ಥಿಸಿದಂಥ ಅಭಿಷಕ್ತ ದೇವರ ಸೇವಕರು ಸ್ವಾರ್ಥಿಕರಾದಂಥ ವಿಲ್ಸನ್ ಕುಂದರ್ರವರಿಗೆ ಬಿಗ್ ಜೆ ಟಿವಿಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತೇನೆ.